ಎಲ್ಲರಿಗೆ ನಮಸ್ಕಾರ ನೋಡಿರಿ ಇವತ್ತಿನ ತರಗತಿ ಐದರಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ಸ್ಟಡಿ ಮಾಡ್ಬೇಕಂತೆ ನಾವು ಅನ್ಕೊಂತೀವಲ್ಲಪ್ಪ ಅದರಲ್ಲಿ ನಾವು ಆಲ್ರೆಡಿ ಆರನೇ ಕ್ಲಾಸ್ ಬುಕ್ ಆಗಿರ್ಬೋದು ಆರನೇ ಕ್ಲಾಸು ಭಾಗ ಒಂದು ಭಾಗ ಎರಡು ಆಮೇಲೆ ಏಳನೇ ಕ್ಲಾಸು ಭಾಗ ಒಂದು ಭಾಗ ಎರಡು ಆಗಿರ್ಬೋದು ಮತ್ತು ಒಂಬತ್ತನೇ ತರಗತಿ ಆ ಪುಸ್ತಕದಲ್ಲಿ ಒಂದು ಅಧ್ಯಾಯ ಮತ್ತು ಹತ್ತನೇ ತರಗತಿ ಪುಸ್ತಕದಲ್ಲಿ ಒಂದು ಅಧ್ಯಾಯನ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಬಟ್ ನಮಗೀಗ ಆ ಒಂದೊಂದು ಅಧ್ಯಾಯಗಳು ಅಂದರೆ ನಮಗೆ ಎಲ್ಲೆಲ್ಲಿ ಅನುಕೂಲ ಆತವಲ್ಲ ಯಾವ ಇಂಪಾರ್ಟೆಂಟ್ ಇದಾವಲ್ಲ ಎಲ್ಲವಷ್ಟು ಅಧ್ಯಾಯಗಳನ್ನು ನಾವು ಸ್ಟಡಿ ಮಾಡೋಣ ಅಂತ ಬಟ್ ಇವತ್ತು ನಾವು ಸ್ಟಡಿ ಮಾಡಕತ್ತಿದ್ದು ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಆ ಭಾಗ ಒಂದರ ಆ ಒಂದು ಇಂಪಾರ್ಟೆಂಟು ಒಂದು ಅಧ್ಯಾಯ ಅದು ಭಾಳ ಇಂಪಾರ್ಟೆಂಟು ಮತ್ತು ಇನ್ನೊಂದು ಏನಂತ ಕೊಟ್ಟರೆ ನಮಗೆ ಆ ಆರನೇ ತರಗತಿ ಪುಸ್ತಕದಲ್ಲಿ ಎಷ್ಟು ಇನ್ಫಾರ್ಮೇಷನ್ ಐತೆ ಅಂದ್ರಗಿನ ಅದು ನೀವು ಓದಿದರೆ ಗೊತ್ತಾಗುತ್ತೆ ಅಷ್ಟು ಆ ಇನ್ಫಾರ್ಮೇಷನ್ ಆರನೇ ತರಗತಿ ಆ ಮಕ್ಕಳಿಗೆ ಇಟ್ಟಿದ್ದಾರೆ ಬಟ್ ಅದು ನಮಗೆ ಆ ಎಲ್ಲ ಎಕ್ಸಾಮಿಗೆ ಅಂದರೆ ಎಲ್ಲ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಎಕ್ಸಾಮಿಗೆ ಭಾಳ ಅನುಕೂಲ ಆಗುತ್ತೆ ಆಲ್ರೆಡಿ ನಿಮಗೂ ಗೊತ್ತಿರ್ತದೆ ಬಟ್ ನಮಗೆ ಐದರಿಂದ ಹತ್ತನೇ ತರಗತಿ ಪುಸ್ತಕ ಓದಿಲ್ಲ ಓದಿಲ್ಲ ಅಂತ ಆ ಫೀಲ್ ಆಗಿಬಿಡ್ತಲ್ಲ ಮತ್ತು ಅದ್ರಾಗ ಏನು ಕೊಟ್ಟನಲ್ಲ ಒಂದೊಂದು ಪಾಯಿಂಟ್ಸ್ಗೂ ಅತ್ಯಂತ ಪ್ರಮುಖ ನನಗೂ ರೀಸೆಂಟಾಗಿ ಗೊತ್ತಾಗಿ ಅಷ್ಟು ಇಂಪಾರ್ಟೆಂಟ್ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಅದನ್ನು ಗಮನಿಸೋಣ ಅಂತ ಬಟ್ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ಟರೆ ಈಗಿನ ಇಲ್ಲಿ ನಾವು ನೋಡಿರಿ ನಮಗೆ ಆ ಫಸ್ಟ್ ಸ್ಲೈಡ್ನಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಮಾಹಿತಿ ಐತಿ ಏನಂತ ಕೊಟ್ಟರೆ ಇಲ್ಲಿ ಆ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳಂತ ಟೋಟಲ್ ಎಷ್ಟಂದ್ರೆ ಆ ನಾಲ್ಕೈದವು ಅದು ಗಮನಿಸ್ಬೇಕ ಒಂದ್ಸಲ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಆ ಕರ್ನಾಟಕದಲ್ಲಿ ಆಡಳಿತ ವಿಭಾಗಗಳ ಆ ಸಂಖ್ಯೆ ಎಷ್ಟಂತ ಕೊಟ್ಟಿದ್ದ ಅದು ನಾಲ್ಕೈದ್ ನಾಲ್ಕು ಯಾವ್ಯಾವ ಒಂದು ಕೆಸಿ ಆಲ್ರೆಡಿ ಹಾಕಿದ್ದೀವಿ ಬಟ್ ಇದು ಆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕ ನೋಡ್ರಿ ಇಲ್ಲಿ ಬೇಕಾದರೆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಆ ಪಠ್ಯ ಪುಸ್ತಕ ಆ ಭಾಗ ಒಂದರಲ್ಲಿ ಇದ್ದಂಥ ಇನ್ಫಾರ್ಮೇಷನ್ ಏನು ಹೆಚ್ಚಿಗೆ ಹಾಕಿಲ್ಲ ಬಟ್ ಆರನೇ ತರಗತಿ ಪುಸ್ತಕದಲ್ಲಿ ಏನೈತಲ್ಲ ಅಷ್ಟು ಮಾತ್ರ ಅಪ್ಡೇಟ್ ಮಾಡಿದ್ದೀವಿ ನಮಗೆ ಆ ನಾಲ್ಕು ವಿಭಾಗಗಳು ನೋಡ್ರಿ ನಾಲ್ಕು ವಿಭಾಗಗಳಂತ ಕೊಟ್ಟರೆ ನಾ ಇಲ್ಲಿ ಒಂದು ಆ ಬೆಂಗಳೂರು ಆ ಅಂತ ಐತೆ ಅಂದರೆ ಬೆಂಗಳೂರು ಆ ವಿಭಾಗ ನಮಗೆ ಬೆಂಗಳೂರು ವಿಭಾಗನೇ ಒಂದ್ ಎರಡು ತಾಸ ಕ್ಲಾಸ್ ಆತದ ಅದ್ ಗಮನಿಸ್ಬೇಕು ಆಮೇಲೆ ಆ ಮೈಸೂರು ಆ ಡಿವಿಜನ್ ಅಂತ ಐತೆ ಮೈಸೂರು ವಿಭಾಗ ಆಮೇಲೆ ಆ ಕಲಬುರಗಿ ಡಿವಿಜನ್ ಆಮೇಲೆ ಆ ಬೆಳಗಾವಿ ನಮಗ ಆ ಕಂದಾಯದ ಆ ನಾಲ್ಕು ವಿಭಾಗಗಳು ಅದು ಗಮನಿಸ್ಬೇಕು ಬಟ್ ನೆಕ್ಸ್ಟ್ ಸ್ಲೈಡ್ನಾಗೆಲ್ಲ ಡೀಟೇಲ್ಸ್ ಬರ್ತಾವೆ ಬಟ್ ಆರನೇ ತರಗತಿ ಪುಸ್ತಕದಲ್ಲಿ ಏನೈತಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ನೀವು ಬೇಕಾದರೆ ಈ ಕ್ಲಾಸ್ನ ಸರಿಯಾಗಿ ಕೇಳಿಕೆಸೆ ನೀವು ಬರ್ಕೋಬೇಕು ಬರ್ಕೋಬೇಕು ಮತ್ತು ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕವನ್ನು ನೀವು ಸ್ಟಡಿ ಮಾಡಿಬಿಟ್ರಿಗಿನ ಆ ಈಸಿಯಾಗಿ ನಿಮ್ಗೆ ಆ ತಲೆಗೆ ಸೇವ್ ಆಗಿಬಿಡ್ತಾವೆ ಇಲ್ಲಾಂದ್ರಿಗೆ ನಾವು ಒಂದು ಓದಕ್ಕೆ ಹೋದ್ರೆ ಇನ್ನೊಂದು ಆ ಒಂದು ಓದಕ್ಕೆ ಹೋದ್ರೆ ಇನ್ನೊಂದು ಆ ಆ ರೀತಿ ಇರ್ತಾವೆ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕರಿ ಒಂದೊಂದೇ ತೊಳ್ಕಾರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆ ಗಮನಿಸ್ಬೋಕ್ ಬೆಂಗಳೂರು ಆ ವಿಭಾಗ ಅಂದರೆ ನಮ್ಗೆ ಆ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ವಿಭಾಗಗಳನ್ನು ಮಾಡ್ಯಾರ ಕರ್ನಾಟಕದಲ್ಲಿ ಆದ್ರೆ ಒಂದು ವಿಭಾಗದಲ್ಲಿ ಮಾತ್ರ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ ನಾಲ್ಕು ವಿಭಾಗನ ನಾಲ್ಕು ದಿನ ಅದು ಕ್ಲಾಸ್ ಆಗುತ್ತೆ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕರಿ ನೆಕ್ಸ್ಟ್ ನೋಡ್ರಿ ಭಾಳ ಇಂಪಾರ್ಟೆಂಟ್ ಒಂದೊಂದೇ ಆ ನ ಅಪ್ಡೇಟ್ ಮಾಡ್ಕೋಬೇಕು ಮತ್ತೆ ಒಂದು ಗಮನಿಸ್ಬೇಕು ನೀವು ಏನು ಗಮನಿಸ್ಬೇಕಂತ ಕೊಟ್ಟರೆಗಿನ ನಾನು ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನೈತಲ್ಲ ಅದ್ರ ಬಗ್ಗೆನೇ ಇಲ್ಲಿ ಕ್ಲಾಸ್ ಮಾಡೋಕ್ಕಾಗ್ತಿದ್ದು ಹೊಸ್ದಾಗಿ ಯಾವುದು ಎಕ್ಸ್ಟ್ರಾ ಪಾಯಿಂಟ್ಸ್ನ ಸೇರಿಸಿಲ್ಲ ಸೇರಿಸಿದ್ರೆ ಒಂದು ಪರ್ಸೆಂಟೇಜ್ ಸೇರಿಸಿರ್ಬೋದು ಅಷ್ಟೇ ಎಲ್ಲ ಸೇರಿಸಿಲ್ಲ ಮತ್ತು ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಆ ಈ ಇದು ಕಂದಾಯ ವಿಭಾಗಗಳ ಬಗ್ಗೆ ಏನೈತಲ್ಲ ಅಷ್ಟನ್ನು ಕರೆಕ್ಟಾಗಿದ್ದರಾಗ ಹಾಕಿದ್ದೀವಿ ಬಟ್ ನೀವು ಕ್ಲಾಸ್ ಸರಿಯಾಗಿ ಕೇಳಿದ್ರಗಿನ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತೆಲಗ ಆ ಸೇವ್ ಆತಾವ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ ಮತ್ತು ಇನ್ನು ಆ ಬೇರೆ ಬೇರೆ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರಗಿನ ಅದರ ಸೇರಿಸಿ ಅಂತ ಹೋಗ್ರಿ ಬಟ್ ಈಗ ಆರನೇ ತರಗತಿ ಪುಸ್ತಕ ಫಸ್ಟ್ ನಮಗೆ ಮುಗಿಬೇಕು ನೋಡಿಲಿ ನಮ್ಗೆ ನಮಗೆ ಕರ್ನಾಟಕದಲ್ಲಿ ನಮ್ಗೆ ಇಲ್ಲಿ ಗಮನಿಸ್ತಿರ್ಬೇಕು ಕರ್ನಾಟಕದಲ್ಲಿ ಆಡಳಿತ ಆ ವಿಭಾಗಗಳು ನಿಮ್ಗೆ ಎಷ್ಟಂತ ಕೊಟ್ಟರೆಗಿನ ನಾಲ್ಕೈದು ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೊಟ್ಟ ನಾ ಅದು ಗಮನಿಸ್ಬೇಕು ಕರ್ನಾಟಕದ ಆಡಳಿತ ವಿಭಾಗಗಳನ್ನು ಎಷ್ಟು ಭಾಗಗಳನ್ನಾಗಿ ಗುರುತಿಸಲಾಗಿದೆ ಅಂತ ಕೊಟ್ರೆ ಆ ನಾಲ್ಕವು ಅದು ಗಮನಿಸಬೇಕು ಮತ್ತೆ ಕೆಳಗಡೆ ನೋಡ್ರಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ಕೊಟ್ರೆ ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಅವು ನಾಲ್ಕು ಕಂದಾಯ ಇವೆ ಯಾವ್ದು ಹೇಳ್ರಿ ಒಂದು ಬೆಂಗಳೂರು ವಿಭಾಗ ಇನ್ನೊಂದು ಮೈಸೂರು ಆಮೇಲೆ ಬೆಳಗಾವಿ ಮತ್ತೆ ಆ ಕಲಬುರ್ಗಿ ನಿಮ್ಗೆ ಇಲ್ಲಿ ಏನಪ್ಪ ಅಂತ ಕೊಟ್ರಿಗಿನ ಇಲ್ಲಿ ನಮಗೆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಜಿಲ್ಲೆಗಳ ಬಗ್ಗೆ ಸ್ಟಡಿ ಐತಿ ಜಿಲ್ಲೆಗಳ ಅಂದರೆ ಜಿಲ್ಲೆ ಅಂತ ಕೊಟ್ಟರೆಗಿನ ಆ ಪೂರ್ತಿ ಡೆಪ್ತಾಗೆಲ್ಲ ಅಲ್ಲಿ ಏನು ಕೊಟ್ಟನಲ್ಲ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡ್ಯಾಮ್ಗಳಾಗಿರ್ಬೋದು ಇಂಪಾರ್ಟೆಂಟ್ ಅಂಕಿಅಂಶಗಳಾಗಿರ್ಬೋದು ಅವು ಭಾಳ ಇಂಪಾರ್ಟೆಂಟ್ ಇದಾವೆ ಅದಕ್ಕೆ ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ಬಟ್ ನಾವೇನಂತ ಗಮನಿಸಬೇಕು ಅಂತ ಕರ್ನಾಟಕದಲ್ಲಿ ಟೋಟಲ್ ಈಗ ಆ ಮೂವತ್ತೊಂದು ಜಿಲ್ಲೆಗಳಿದಾವೆ ಮೂವತ್ತೊಂದು ಜಿಲ್ಲೆಗಳನ್ನ ಆ ನಾಲ್ಕು ವಿಭಾಗಗಳಾಗಿ ಆ ಡಿವೈಡ್ ಮಾಡ್ಯಾರ ಆ ಮೇನು ಆ ಬೆಂಗಳೂರು ವಿಭಾಗ ಅಲ್ಲಿ ನೋಡ್ರಿ ಒಂಬತ್ತು ಜಿಲ್ಲೆಗಳು ಬರ್ತಾವ ನಮಗ ಆಮೇಲೆ ಮೈಸೂರು ವಿಭಾಗ ಅಲ್ಲಿ ಎಂಟು ಜಿಲ್ಲೆಗಳು ಬರ್ತಾವ ಆಮೇಲೆ ಬೆಳಗಾವಿ ವಿಭಾಗ ಅಲ್ಲಿ ಏಳು ಜಿಲ್ಲೆಗಳು ಬರ್ತಾವ ಆಮೇಲೆ ಆ ಕುಲ ಕಲಬುರಗಿ ವಿಭಾಗ ಇಲ್ಲಿ ಆರು ಇದುವ ಈಗ ಹೊಸ್ದಾಗ ರೀಸೆಂಟ್ ಆಗಿ ಸೇರ್ಕೊಂಡ ಟೋಟಲ್ ಎಷ್ಟಾಗ್ಯಾವ ಏಳು ಆಗ್ಯಾವ ಟೋಟಲ್ ಆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದಾವೆ ಇಷ್ಟು ಕರೆಕ್ಟಾಗಿ ಆಗಿ ಅಪ್ಡೇಟ್ ಮಾಡ್ಕೋಬೇಕು ಒಂದು ತಿಳ್ಕರ ಏನು ಗೊತ್ತಾ ನೀವು ಇವಾಗ ನೀವು ಆರನೇ ತರಗತಿ ಪುಸ್ತಕವನ್ನು ನಾವು ಓದಕತ್ತೀವಂತ ಫೀಲ್ ಆಗ್ಬೇಕು ನಿಮಗೆ ಓ ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳು ನಾಲ್ಕೆದಾವೆ ಟೋಟಲ್ ಅಂದರೆ ಕರ್ನಾಟಕದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಅಂದರೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಟೋಟಲ್ ಮೂವತ್ತೊಂದು ಜಿಲ್ಲೆಗಳಿದವಲ್ಲ ಮೂವತ್ತೊಂದು ಜಿಲ್ಲೆಗಳು ಆ ಬೇರೆ ಬೇರೆ ವಿಭಾಗದಲ್ಲಿ ಏನು ಮಾಡಿದ್ರಿ ಆ ವಿಂಗಡಿಸರ್ ಅದು ಗಮನಿಸ್ಬೇಕು ನಾವು ಸದ್ಯಕ್ಕೆ ಇವತ್ತು ಸ್ಟಡಿ ಮಾಡೋದು ಬೆಂಗಳೂರು ವಿಭಾಗ ನಮ್ಗೆ ಅದು ಏನೈತೆ ಅಂಬದು ಓದ್ತೀನಿ ಅಂತ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಓದ್ತಾ ಓದ್ತಾ ನಿಮಗೆಲ್ಲ ಆ ಡಿಟೇಲ್ಸ್ ಗೊತ್ತಾಗ್ತದ ಏನು ದೊಡ್ಡದಲ್ಲ ಬಟ್ ಆ ಒಂದು ತಿಳ್ಕೊಬೇಕು ನೀವು ನಿಮ್ಗೆ ಐದರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ಆ ವಿಜ್ಞಾನ ಪುಸ್ತಕಗಳೇನಾಗಿರ್ಬೇಕ್ರಿ ಆ ಸೇವ್ ಆಗಿರ್ಬೇಕು ತೆಲಗ ನಿಮಗೆ ಒಂದು ಪ್ರಶ್ನೆ ಆ ನಾಲ್ಕು ಬರಲಿ ಐದು ಬರಲಿ ಇಪ್ಪತ್ತು ಬರಲಿ ಮೂವತ್ತು ಬರಲಿ ಅದು ಸಂಬಂಧ ಇಲ್ಲ ಬಟ್ ಐದರಿಂದ ಹತ್ತನೇ ತರಗತಿ ಪುಸ್ತಕ ನೀವು ಓದಿವಂತ ನಿಮ್ಮ ತೆಲಗ ಅದೊಂದು ಆ ಅಂತ ಗಮನ ಇರಬೇಕು ಅದು ಬಿಟ್ಟರೆ ಒಂದು ಎರಡು ಮೂರು ಪ್ರಶ್ನೆ ಹೊಸವು ಬಂದ್ರಿಗೆ ನಾವು ಏನು ಸೆಲೆಕ್ಷನ್ ಆಗಕ್ಕೆ ಆಗೋದಿಲ್ಲ ಅದು ನಿಮ್ಗೆ ಗೊತ್ತಿರಲಿ ನೋಡ್ರಿ ಇಲ್ಲಿ ಕರ್ನಾಟಕದ ಆಡಳಿತ ಆ ವಿಭಾಗಗಳು ಟೋಟಲ್ ನಾಲ್ಕು ನೋಡ್ರಿ ಎಷ್ಟು ಸಲ ಆಯ್ತು ಹೇಳಕ ಒಂದ್ ಎಂಟು ಸಲ ಹತ್ತು ಸಲ ಆಯ್ತು ಹೇಳಕ್ಕೆ ಮತ್ತೆ ಆದ್ರೂ ಎಂಟಂದ್ರಿ ಹಿಂದಗಡೆಗೆ ಕಡೆಗೆ ಆ ನಾಲ್ಕು ವಿಭಾಗಗಳ ಇದಾವೆ ಸಲ ಆ ಭೂಪಟದಲ್ಲಿ ಗಮನಿಸ್ರಿ ನಿಮಗೆ ಆರನೇ ಕ್ಲಾಸ್ ಬುಕ್ ಆ ಭೂಪಟ ಕೊಟ್ಟನ ಬಟ್ ಅದೇ ಭೂಪಟ ಆ ಟೈಪ್ ಇಲ್ಲಿ ಹಾಕಿದ್ ನಮ್ಮ ಭಾಷೆ ಅವರು ಕರೆಕ್ಟ್ ಆಗಿ ನೀವು ತಿಳ್ಕರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಆ ಕಲಬುರಗಿ ವಿಭಾಗ ಆಮೇಲೆ ಬೆಳಗಾವಿ ವಿಭಾಗ ಆಮೇಲೆ ಮೈಸೂರು ವಿಭಾಗ ಆಮೇಲೆ ಇಲ್ಲಿ ಆ ಬೆಂಗಳೂರು ವಿಭಾಗ ನಾವು ಇವತ್ತು ಸ್ಟಡಿ ಮಾಡೋದು ಆ ಯಾವ್ದು ಅಂತ ಆ ಬೆಂಗಳೂರು ವಿಭಾಗ ಅದು ಗಮನಿಸಬೇಕು ಮತ್ತೆ ಆ ಹಿಂಗೆಲ್ಲ ಭೂಪಟದಲ್ಲಿ ಗಮನಿಸ್ಬೇಕಾಗ್ತದ ನಮಗೀಗ ನೋಡ್ರಿ ಇದು ಯಾವ್ದು ವಿಭಾಗ ಐತೆ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕೆಳಗಡೆ ಒಂದು ವಿಭಾಗ ಐತೆ ನಾವು ಸರಿಯಾಗಿ ಆ ಸ್ಟಡಿ ಮಾಡೋದು ಈ ಸದ್ಯದಲ್ಲೇ ಆ ಇದು ನೋಡ್ರಿ ಯಾವ್ದಂತ ಕೊಟ್ರಿ ಈಗ ಆ ಬೆಂಗಳೂರು ವಿಭಾಗ ಅದು ಗಮನಿಸ್ಬೇಕು ಆಮೇಲೆ ಈ ಕಡೆ ಆ ಕಲಬುರ್ಗಿ ಆ ವಿಭಾಗ ಅಂತ ಬರ್ತದ ನೋಡ್ಬೇಕ್ರಿ ಕರೆಕ್ಟ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ನೋಡ್ರಿ ಕಡೆ ನಮ್ಗೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಐತೆ ಯಾವ್ದೇಳ್ರಿ ಆ ಬೆಂಗಳೂರು ವಿಭಾಗ ಅದೇ ರೀತಿ ನಿಮಗೆ ಆರನೇ ಕ್ಲಾಸ್ ಬುಕ್ದಾಗ ಆ ಕೊಟ್ಟಾನ. ನಾನು ಏನ್ ಹೇಳ್ತಿರಲ್ಲ ಅದನ್ನು ಸರಿಯಾಗಿ ಒಂದು ಶಬ್ದ ಬಿಡಲಾರ್ದಂಗೂ ಆ ಕೇಳ್ರಿ ಮತ್ತು ಆರನೇ ಕ್ಲಾಸ್ ಬುಕ್ ಅವ್ರು ತೆಗೆದ್ಕಸೆ ಆ ಓದ್ರಿ ಭಾಳ ಇಂಟ್ರೆಸ್ಟ್ ಬರ್ತದೆ ಸರಿಯಾಗಿ ಅಪ್ಡೇಟ್ ಮಾಡ್ಕ್ರಿ ಈಗ ಸದ್ಯಕ್ಕೆ ಒಂದೊಂದೇ ಹಾಂ ಅಪ್ಡೇಟ್ ಮಾಡೋಣ ಅಂತ ಏನೈತೆ ನಮಗೆ ಆ ಬೆಂಗಳೂರು ವಿಭಾಗದಲ್ಲಿ ನಮಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ನೆನ್ಪಿಡ್ಕೋಬೇಕು ಆರನೇ ಕ್ಲಾಸ್ ಬುಕ್ದಾಗ ಏನೈತೆ ನಾವೇನು ಅಪ್ಡೇಟ್ ಮಾಡ್ಕೋಬೇಕು ಅದು ನಮಗೆ ಇಂಪಾರ್ಟೆಂಟ್ ಕರೆಕ್ಟಾಗಿ ತಿಳ್ಕೊತ ತಿಳ್ಕೊತವ್ರಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಮುಂದಿನ ಆ ಸ್ಲೈಡಿಗೆ ಗಮನಿಸೋಣ ಅಂತ ನೋಡ್ರಿ ನಮ್ಗೆ ಒಂದೊಂದೇ ತಿಳ್ಕೊಬೇಕು ಭಾಳ ಸರಳ ಇದ್ದಾವೆ ಭಾಳ ಸರಳ ಇದಾವೆ ಮತ್ತೆ ಏನಂತ ಕೊಟ್ರಿ ಈಗ ಅಷ್ಟೇ ಟಫ್ ಇದಾವೆ ಒಂದೊಂದು ಟಫ್ ಇದಾವೆ ಒಂದೊಂದು ಈಜಿ ಇದಾವೆ ಇದು ನೋಡಿ ಎಷ್ಟು ಎಷ್ಟು ಸುಲಭ ಐತೆ ನಮ್ಗೆ ಏನು ನೋಡ್ರಿ ನಮಗ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಎಷ್ಟು ಸಾಲ ಹೇಳ್ಬೇಕು ಅದ್ರ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಆ ಜಿಲ್ಲೆಗಳಿದಾವ ಅದು ನಿಮಗೆ ಹೌದಲ್ಲ ಅಮ್ಮ ಆಮೇಲೆ ಮತ್ತೆ ಆ ಪ್ರತಿ ಜಿಲ್ಲೆಗೆ ಒಬ್ಬರು ಆ ಜಿಲ್ಲಾಧಿಕಾರಿಗಳು ಇರುತ್ತಾರೆ ಅಂತೈತೆ ಮತ್ತೆ ಆರನೇ ಕ್ಲಾಸ್ ಹುಡುಗರಿಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಪ್ರತಿ ಜಿಲ್ಲೆಗೆ ಒಬ್ಬರು ಡಿ ಸಿ ಇರ್ತಾರೆ ಅಂತ ಐತಿ ಡಿ ಸಿ ಅಂದ್ರೆ ನೋಡ್ರಿ ಆ ಡೆಪ್ಯೂಟಿ ಆ ಕಮಿಷನರ್ ಅಂತ ಕೇಸೇ ಆರನೇ ಕ್ಲಾಸ್ ಬುಕ್ ಇದನ್ನ ಹಾಕಿದ್ದು ನಾನು ಮತ್ತೆ ನೆಕ್ಸ್ಟ್ ನೋಡ್ರಿ ಅದೇ ರೀತಿಯಲ್ಲಿ ಆ ವಿಭಾಗಕ್ಕೆ ಅಂದ್ರೆ ಆ ವಿಭಾಗೀಯ ಅಧಿಕಾರಿ ಇರುತ್ತಾರೆ ಅಂದ್ರೆ ಎ ಸಿ ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಡಿವಿಜನಲ್ ಆ ಕಮಿಷನರ್ ಅಂತ ಐತ್ ನಮ್ಗೆ ಎ ಸಿ ಅಂತೀವಲ್ಲಪ್ಪ ನಮಗ ಆ ಸಬ್ ಡಿವಿಶನ್ಗೆ ಎ ಸಿ ಇರೋದಲ್ಲ ಅದು ಹಂಗಿರ್ತಾರೆ ಅಂತ ನಮ್ಗೆ ನಮಗೆ ಆರನೇ ಕ್ಲಾಸ್ ಬುಕ್ ದಾಗ ಸರಿಯಾಗಿ ನೀವು ತಿಳ್ಕೋಬೇಕಾ ಇದೇನು ದೊಡ್ಡದಲ್ಲ ದೊಡ್ಡ ಮಾಹಿತಿಯಲ್ಲ ಬಟ್ ಆರನೇ ಕ್ಲಾಸ್ ಬುಕ್ದಾಗ ಕೊಟ್ಟನಲ್ಲ ನೀವು ಮತ್ತೆ ಆ ನಾಳೆ ಆರನೇ ಕ್ಲಾಸ್ ಪುಸ್ತಕ ಓದೋ ಟೈಮಿಗೆ ಇದು ಹೇಳಿಲ್ಲ ನೋಡ ಅಂತಂದ್ರೆ ಅಂತ ಕೇಳೆ ಇದರನ್ನ ಹಾಕಿದ್ದು ಸರಿಯಾಗಿ ನೀವು ಆ ತಿಳ್ಕೊತ್ರಿ ಏನು ದೊಡ್ಡದಲ್ಲ ಭಾಳ ಇಂಪಾರ್ಟೆಂಟ್ ಭಾಳ ಸರಳವಾಗಿ ಇದಾವೆ ಈಗ ಒಂದೊಂದೇ ತಿಳ್ಕಂತ ಹೋಗಬೇಕು ಭಾಳ ಸುಲಭ ಮತ್ತೆ ನೋಡ್ರಿ ಈ ಒಂಬತ್ತು ಜಿಲ್ಲೆಗಳ ಬಗ್ಗೆ ಆ ಸ್ಟಡಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಬಟ್ ಆರನೇ ಕ್ಲಾಸ್ ಬುಕ್ದಾಗ ಆರನೇ ಕ್ಲಾಸ್ ಬುಕ್ದಾಗ ಇದ್ದಂಥ ಮಾಹಿತಿ ನಮ್ಮ ತಲೆಗೈತಿ ಅಂತ ನಿಮ್ಗೆ ಫೀಲ್ ಆಗ್ಬೇಕು ಅದು ಗಮನಿಸಬೇಕು ಅದು ತಿಳ್ಕಾರಿ ಎಷ್ಟು ನೋಡ್ರಿ ಆ ಬೆಂಗಳೂರು ವಿಭಾಗ ಟೋಟಲ್ ಒಂಬತ್ತು ಜಿಲ್ಲೆಗಳಿದಾವೆ ಒಂಬತ್ತು ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳ ಬಗ್ಗೆ ನಾವೀಗ ಸ್ಟಡಿ ಮಾಡ್ಬೇಕಾಗ್ತದ ಮತ್ತೆ ಒಂಬತ್ತು ಜಿಲ್ಲೆಗಳ ಅಲ್ಲದೆ ಮತ್ತೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷತೆ ಜಿ ಕೆ ಅದಗು ನಾ ಸ್ಟಡಿ ಮಾಡ್ಬೇಕಾಗ್ತದ ಅದು ಆರನೇ ಕ್ಲಾಸ್ ಬುಕ್ದಾಗ ಇದ್ದಿದ್ರನ್ನ ಸ್ಟಡಿ ಮಾಡ ಅದೇನು ದೊಡ್ಡದಲ್ಲ ಸರಿಯಾಗಿ ನೋಡ್ತೀನಿ ನೋಡಿ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ಟರೆ ಒಂಬತ್ತು ಜಿಲ್ಲೆಗಳು ಅಂದ್ರೆ ಆ ಬೆಂಗಳೂರು ವಿಭಾಗದಲ್ಲಿ ಆ ಬೆಂಗಳೂರು ನಗರ ಅದು ಸಾಮಾನ್ಯವಾಗಿ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಇರಲೇಬೇಕು ಆಮೇಲೆ ಬೆಂಗಳೂರು ಆ ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಅಂದ್ರೆ ಒಂದೇ ಆ ಬೆಂಗಳೂರು ಗ್ರಾಮಾಂತರ ಅಂದರೆ ಒಂದೇ ಆಮೇಲೆ ನೋಡಿರಿ ಕೋಲಾರ ಜಿಲ್ಲೆ ಐತೆ ಆಮೇಲೆ ಚಿಕ್ಕಬಳ್ಳಾಪುರ ಆಮೇಲೆ ರಾಮನಗರ ಆಮೇಲೆ ತುಮಕೂರು ಆ ಚಿತ್ರದುರ್ಗ ಆ ದಾವಣಗೆರೆ ಆ ಶಿವಮೊಗ್ಗ ನಮಗೆ ಬೇಕಾದರೆ ಆ ನೋಡ್ರಿ ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪು ಆ ಬೆಂಗಳೂರು ಆ ಡಿವಿಷನ್ ಅಂತ ಐತೆ ಬೇಕಾದ್ರೆ ಒಂಬತ್ತು ಜಿಲ್ಲೆಗಳಲ್ಲಿ ಆ ಮ್ಯಾಪ್ ಐತೆ ಒಂಬತ್ತು ಜಿಲ್ಲೆಗಳ ಬಗ್ಗೆಗೂ ನಿಮ್ಗೆ ಅಂಕಿಅಂಶಗಳನ್ನು ಸರಿಯಾಗಿ ನೀವೇನು ಮಾಡ್ಕೋಬೇಕ್ರಿ ಅಪ್ಡೇಟ್ ಮಾಡ್ಕೋಬೇಕು ಎಟ್ ಇವತ್ತಿನ ಪ್ರೆಸೆಂಟ್ ಕ್ಲಾಸ್ನಾಗ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಭಾಗ ಒಂದ್ರಾಗ ಏನ್ ಕೊಟ್ಟಾನ ಬೆಂಗಳೂರು ಡಿವಿಸನ್ ಬಗ್ಗೆ ಏನು ಕೊಟ್ಟಣ ನಾವೇನು ನೆನ್ಪಿಡ್ಕೋಬೇಕೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಮತ್ತೆ ಇಲ್ಲ ಸರ್ ಇನ್ನೂ ಹೇಳ್ಬೇಕಾಗಿತ್ತು ಇನ್ನೂ ಹೇಳ್ಬೇಕಾಗಿತ್ತು ಅಂದ್ರೆ ಒಂದೊಂದು ಜಿಲ್ಲೆನೆ ಒಂದೊಂದಿನ ಹೇಳ್ಬೇಕಾಗ್ತದ ಬಟ್ ನಾವು ಆರನೇ ತರಗತಿ ಅಂದ್ರೆ ಐದರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಮುಗಿಸ್ಬೇಕಲ್ಲ ಅದರ ಇದ್ದಿದ್ವೇ ಅಪ್ಡೇಟ್ ಮಾಡಿ ಹೇಳಕತ್ತೀನಿ ಮತ್ತೆ ಇನ್ನೊ ಇದ್ರ ಬಗ್ಗೆ ಪೂರ್ತಿ ಡೆಪ್ತಾಗಿ ಸ್ಟಡಿ ಮಾಡೋಣ ಅಂತ ಐದರಿಂದ ಹತ್ತನೇ ತರಗತಿ ಪುಸ್ತಕ ಮುಗಿದ್ಮೇಲೆ ಅದು ನಿಮಗೆ ಗೊತ್ತಿರಲ್ಲ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಏನಂದ್ರೆ ಇವು ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅತ್ಯಂತ ಇಂಪಾರ್ಟೆಂಟ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಬ್ಇನ್ಸ್ಪೆಕ್ಟ್ರ್ ಈ ನಾಳೆ ರಿಸರ್ವ್ ಸಬ್ಇನ್ಸ್ಪೆಕ್ಟ್ರ್ ಇಲ್ಲ ಕೆ ಎಸ್ ಆರ್ ಪಿ ಸಬ್ ಇನ್ಸ್ಪೆಕ್ಟ್ರ್ ಯಾವುದೇ ಎಕ್ಸಾಮಿಗೆ ಭಾಳ ಪ್ರಮುಖ ಅಥವಾ ಸರಿಯಾಗಿ ತಿಳ್ಕೊಂತ ಹೋಗ್ರಿ ಒಂದೊಂದೇ ಒಂದೊಂದೇ ನೋಡ್ಕಂತ ಹೋಗ್ಬೇಕು ಒಂದು ತಿಳ್ಕ್ರಿ ನೀವು ಒಂದು ತಿಳ್ಕೋಬೇಕು ಅಂತ ಕೊಟ್ರಿ ಈಗ ನಾವು ಸ್ಟಡಿ ಮಾಡೋದು ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಅದು ಗಮನ ಸರಿ ನೋಡ್ರಿ ಆ ಬೆಂಗಳೂರು ಆ ವಿಭಾಗ ನಮ್ಗೆ ಒಂದೊಂದೇ ಒಂದು ಇಂಪಾರ್ಟೆಂಟ್ ಕರಗ ಉತ್ಸವ ನಿಮ್ಮ ನೋಡ್ರಿ ಇದು ಆಲ್ರೆಡಿ ಆ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ಎಷ್ಟು ಸಲ ಬಂದಿಲ್ಲ ಕರಗ ಆ ಉತ್ಸವ ನಾವು ಕರಗ ಉತ್ಸವ ಆರನೇ ತರಗತಿ ಪುಸ್ತಕದಲ್ಲಿ ಇದೆ ಅದಕ್ಕೆ ಹಾಕಿದ್ದು ಕರಗ ಉತ್ಸವ ನಿಮಗೆ ಟಕ್ಕಂತ ಎಲ್ಲಿ ಎಲ್ಲಿ ನೆನಪು ಬರ್ಬೇಕಂತ ಕೊಟ್ಟರೆಗಿನ ಆ ಬೆಂಗಳೂರು ಸಿಟಿಯಾಗ ನಮ್ಮ ಕರಗ ಉತ್ಸವ ಇನ್ನೂ ಜಿಲ್ಲೆಗಳು ಸ್ಟಾರ್ಟ್ ಆಗಿಲ್ಲ ಸುಮ್ಕೆ ಸಿಂಪಲ್ ಆಗಿ ನಿಮ್ಗೊಂಥರ ಆ ಇಂಟ್ರೊಡಕ್ಷನ್ ಟೈಪ್ ಅಂತ ನಮಗೇನಪ್ಪ ಆ ಕರಗ ಉತ್ಸವ ಕರಗ ಫೆಸ್ಟಿವಲ್ ಅಂತ ಕೊಟ್ಟರೆಗಿನ ಆ ಬೆಂಗಳೂರು ಅಂಕಸ್ ನಿಮ್ಗೆ ಆ ನೆನಪು ಬರಬೇಕು ಒಂದೊಂದೇ ತಿಳ್ಕಂತ ಹೋಗ್ರಿಗೆ ಭಾಳ ಆ ಪ್ರಮುಖವಾದಂಥ ಅಂಕಿಅಂಶಗಳ ಇದಾವೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ಟರೆಗಿನ ಮೇನ್ ಇಂಪಾರ್ಟೆಂಟ್ ಈ ವಿಭಾಗದಲ್ಲಿ ಈ ವಿಭಾಗ ಅಂತಂದ್ರೆ ಯಾವ ವಿಭಾಗ ಹೇಳ್ರಿ ಬೆಂಗಳೂರು ವಿಭಾಗದಲ್ಲಿ ಅದು ಗಮನಿಸರಿ ಬೆಂಗಳೂರು ವಿಭಾಗದಲ್ಲಿ ನಮಗ ಆ ಕೋಲಾರ ಜಿಲ್ಲೆ ಐತಿಲ್ಲ ಅತಿ ಉಷ್ಣ ವಲಯಕ್ಕೆ ಸೇರಿದರೆ ಸೇರಿದೆ ಅಂತ ಐತೆ ಅಂದ್ರೆ ನಮಗ ನೋಡ್ರಿ ಡಿವಿಷನ್ ವೈಸ್ ಕೇಳಂಗಿಲ್ಲ ಬಟ್ ಕೇಳಿದ್ರಿಗಿನ ಯಾರು ಹಾಕೋದಿಲ್ಲ ಅಷ್ಟು ಇಂಪಾರ್ಟೆಂಟ್ ಬೆಂಗಳೂರು ವಿಭಾಗದಲ್ಲಿ ಅತಿ ಉಷ್ಣ ವಲಯಕ್ಕೆ ಸೇರಿದ ಜಿಲ್ಲೆ ಯಾವುದಂತ ಕೊಟ್ಟರೆಗಿನ ನಾವು ಕೋಲಾರ ಅಂತ ಹಾಕ್ಬೇಕಾಗ್ತದ ಮತ್ತೆ ಕೆಳಗಡೆ ನೋಡ್ರಿ ಆಮೇಲೆ ಶಿವಮೊಗ್ಗ ಆ ಜಿಲ್ಲೆಯ ಆ ಗೊಂಬೆಯ ಹತ್ತಿರ ಅಂತ ಐತೆ ಹುಲಿಕಲ್ ಅಂದರೆ ಶಿವಮೊಗ್ಗ ಜಿಲ್ಲೆಯ ಆ ಹುಲಿಕಲ್ ಐತಲ್ಲ ಹೈಯೆಸ್ಟ್ ಮಳೆ ಆಗ್ತದೆ ಅದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆಯಾಗುವಂಥ ಪ್ರದೇಶ ಯಾವ್ದು ಹೇಳ್ರಿ ಶಿವಮೊಗ್ಗ ಜಿಲ್ಲೆಯ ಆ ಹುಲಿಕಲ್ ಘಾಟ್ ಮತ್ತೆ ಅದಕ್ಕಿಂತ ಮುಂಚೆಗೆ ಆಗೊಂಬೆ ಅಂತ ಇತ್ತು ಇಲ್ಲಿ ಆಗೊಂಬೆ ಅಂತಿದೆ ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೋದು ಇನ್ನ ಇದಾವ ಮುಂದೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆದರೆ ನೋಡ್ರಿ ಆ ಚಿತ್ರದುರ್ಗ ಜಿಲ್ಲೆಯ ಆ ಚಿಕ್ಕನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆಯ ಆ ಚಿಕ್ಕನಾಯಕನಹಟ್ಟಿ ಅತಿ ಕಡಿಮೆ ಆ ಮಳೆ ಬೀಳುವ ಆ ಪ್ರದೇಶವಾಗಿದೆ ಈ ಭಾಗದಲ್ಲಿ ಅಲ್ಲ ರೀ ಕರ್ನಾಟಕದಲ್ಲಿ ಆ ಪೂರ್ತಿ ಕಮ್ಮಿ ಮಳೆ ಯಾವ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಚಿತ್ರದುರ್ಗ ಜಿಲ್ಲೆ ಅದು ಚಿಕ್ಕ ನಾಯಕನ ಹಟ್ಟಿ ಅಂತ ಐತೆ ಇದಿಷ್ಟು ನಿಮಗೆ ಗೊತ್ತಿರ್ಬೇಕ ಒಂಥರ ಆ ಇಂಟ್ರೊಡಕ್ಷನ್ ಟೈಪ್ ಇದ್ದಂಗ ನೀವು ಸರಿಯಾಗಿ ತಿಳ್ಕರಿ ಮುಂದೆ ನಿಮಗೆ ಆ ಗೊತ್ತಾಗ್ಬಿಡ್ತದೆ ಎಕ್ಸಾಮ್ ಎಕ್ಸಾಂಬಲ್ಗೆ ಹೋದ್ರೆ ಅಷ್ಟು ಇಂಪಾರ್ಟೆಂಟ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕರಿ ಮತ್ತೆ ಆ ಕರ್ನಾಟಕ ಐತಲ್ಲ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಆ ಎರಡನೇ ಸ್ಥಾನದಲ್ಲಿ ಇದೆ ಅಂತ ಇದೆ ನಿಮ್ಗೆ ಆರನೇ ತರಗತಿ ಪುಸ್ತಕದಲ್ಲಿ ಇದ ಸಂಬಂಧನೆ ಇದನ್ನ ಮೆನ್ಷನ್ ಮಾಡಿದ್ದು ಇದೊಂದು ದೊಡ್ಡದಲ್ಲ ಈಗ ಒಂದು ಜಿ ಕೆ ಪಾಯಿಂಟ್ಸ್ ಇದ್ದಂಗಪ್ಪ ಕರ್ನಾಟಕ ಬಟ್ಟೆ ರಫ್ತು ಮಾಡುವುದರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ನಾವು ಎರಡನೇ ಸ್ಥಾನ ಅದು ಆರನೇ ತರಗತಿ ಪುಸ್ತಕದಲ್ಲಿ ಇತ್ತು ನೋಡಿ ಕೇಸೆ ಆ ಅಪ್ಡೇಟ್ ಮಾಡಿಕೆ ನೆಕ್ಸ್ಟ್ ನೋಡಿರಿ ನಮ್ಗೆ ಒಂದು ಒಂದೊಂದೇ ಅಪ್ಡೇಟ್ ಮಾಡ್ಕೆ ಬೇಕು ಈಗ ಆ ಬೆಂಗಳೂರು ವಿಭಾಗ ಅದಕ್ಕೆ ಸಂಬಂಧಪಟ್ಟಂತೆ ನದಿಗಳು ಅದು ತಿಳ್ಕರಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ನದಿಗಳು ನಿಮಗ್ ಮುಂದ ಬಹಳಷ್ಟು ಇನ್ಫಾರ್ಮೇಶನ್ ಐತೆ ಒಂದು ನೋಡ್ರಿ ಉತ್ತರ ಪಿನಾಕಿನಿ ನೋಡ್ರಿ ನದಿ ಉತ್ತರ ಪಿನಾಕಿನಿ ನದಿ ಆಮೇಲೆ ದಕ್ಷಿಣ ಪಿನಾಕಿನಿ ಆಮೇಲೆ ಇಂಪಾರ್ಟೆಂಟ್ ಆ ವೇದಾವತಿ ಆಮೇಲೆ ಆ ಶಿಂಷಾ ಆಮೇಲೆ ತುಂಗಭದ್ರ ಆಮೇಲೆ ಶರಾವತಿ ಆಮೇಲೆ ವರದ ಅಂತ ಈ ನದಿಗಳ ಬಗ್ಗೆ ಮುಂದೆ ಬರ್ತಾವ ಎಲ್ಲ ಡಿಟೇಲ್ಸ್ ಬರ್ತಾವ ಬಟ್ ನಿಮಗೇನಪ್ಪ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಓದುವ ಸಂದರ್ಭದಲ್ಲಿ ನದಿಗಳು ಅಂದ್ರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆ ವಿಭಾಗದಲ್ಲಿ ಬರುವಂತ ಪ್ರಮುಖ ನದಿಗಳ ಹೆಸರಿಗೂ ನಿಮ್ಗೆ ಆ ಸ್ವಲ್ಪ ಗೊತ್ತಿರ್ಬೋಕ ಅದನ್ನು ಗಮನಿಸ್ರಿ ಅದು ನಿಮ್ಗೆ ಆ ಗೊತ್ತಾದದ್ದು ಆಟೋಮೆಟಿಕ್ ಆಗಿ ಸ್ವಲ್ಪ ನೋಡ್ರಿ ವೇದಾವತಿ ಆ ರಿವರ್ ಅಂತ ಐತೆ ಆಮೇಲೆ ಶರಾವತಿ ಅಂತ ಐತೆ ಆಮೇಲೆ ತುಂಗಭದ್ರ ಅಂತ ಐತೆ ಅದು ನೋಡ ಮತ್ತೆ ಮುಂದ ಸರಿಯಾಗಿ ತಿಳ್ಕೊಂತ ಹೋಗ್ರಿ ನೆಕ್ಸ್ಟ್ ನೋಡ್ರಿ ನಮ್ಗೆ ನೋಡ್ರಿ ಬಂದು ನೋಡ್ರಿ ಒಂದೊಂದೇ ಒಂದೊಂದು ಇಂಪಾರ್ಟೆಂಟ್ ಅಷ್ಟಿಷ್ಟು ಇಂಪಾರ್ಟೆಂಟ್ ಅಲ್ಲ ನೋಡ್ರಿ ನಮಗಿಲ್ಲಿ ಮುತ್ಯಾಲ ಮಡು ನೋಡ್ರಿ ಹೆಂಗ ಜಲಪಾತ ನೋಡಿ ಇದೇ ಫಸ್ಟ್ ಕೇಳಿ ನಾನಂತಾರೆ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ಓದಿದ ಮೇಲೆನೆ ಗೊತ್ತಾಗಿದ್ದು ಮುತ್ಯಾಲ ಮಡು ನೋಡ್ರಿ ಮುತ್ಯಾಲ ಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟ ಆರನೇ ಕ್ಲಾಸ್ ಬುಕ್ದಾಗ ನಮ್ಗೆ ಆರನೇ ಕ್ಲಾಸ್ ಬುಕ್ದಾಗ ಕೊಟ್ಟಣ ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೆರಿ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಐತೆ ಅಲ್ಲೇ ಐತೆ ಅಂತ ಕೊಟ್ಟಣ ಬಟ್ ಅಲ್ಲಿ ಆನೇಕಲ್ ತಾಲೂಕು ಅಂತ ಮೆನ್ಷನ್ ಇಲ್ಲ ನಾನು ಗೂಗಲ್ ಚೆಕ್ ಮಾಡಿದೆ ಅದು ಆನೇಕಲ್ ಅಂತ ಅಂತಿದೆ ಬಟ್ ಏನಂತ ಕೊಟ್ರಿ ನಾ ನೋಡ್ರಿ ಇಂಪಾರ್ಟೆಂಟು ಆ ಮುತ್ಯಾಲ ಮಡು ಮುತ್ಯಾಲ ಮಡು ಎಂಬ ಡ್ಯಾಮ್ ಮುತ್ಯಾಲ ಮಡು ಎಂಬ ಡ್ಯಾಮ್ ಐತಲ್ಲ ಎಲ್ಲೈತೆ ಅಂತ ಕೊಟ್ಟರೆ ಅದು ಬೆಂಗಳೂರು ಸಿಟಿಯಾಗಿ ಐತಿ ಅದು ನೋಡ್ರಿ ಇಂಪಾರ್ಟೆಂಟ್ ಸಲ ಆ ನೋಡ್ರಿ ಮುತ್ಯಾಲ ಮಡು ಡ್ಯಾಮ್ ಅಂತ ಐತೆ ಮುತ್ಯಾಲ ಮಡು ಆ ಡ್ಯಾಮ್ ಆನೆ ಕಾಲದಲ್ಲಿ ಬರ್ತದ ಬಟ್ ಏನಂತ ಕೊಟ್ಟರೆ ಏನ ಯಾವ ಜಿಲ್ಲೆ ಅಂತ ಕೊಟ್ಟರೆ ಆ ಬೆಂಗಳೂರು ಅಂತ ಹಾಕ್ಬೇಕು ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಆ ಮುತ್ಯಾಲ ಮಡು ಅಂತ ಎಂಬ ಜಲಾಶಯ ಆ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಅಂತ ಇದೆ ಅದೇ ಸೇಮ್ ಆ ಪೇಸ್ಟ್ ಮಾಡಿಕೆ ಸಾಕಿ ಇದ್ರ ನೀವು ಅಪ್ಡೇಟ್ ಮಾಡಿ ಇಟ್ಕೋಬೋಕ್ ಇವತ್ತಿಲ್ಲ ನಾಳೆ ಬರುವಂತ ಸಾಧ್ಯತೆ ಇದೆ ಬಂದ್ರಿಗಿನ ಆ ಭಾಳಷ್ಟು ಜನ ಹಾಕದಲ್ಲ ಆರನೇ ಕ್ಲಾಸ್ ಬುಕ್ ಓದಿರ್ಬೇಕು ಅಂದ್ರೆ ಅಂಥವ್ರು ಮಾತ್ರ ಆಗ್ತಾರ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕ್ರಿ ನೆಕ್ಸ್ಟ್ ನೋಡ್ರಿ ಒಂದೊಂದೇ ನಮ್ಗೆ ಆ ಮೇನ್ ಪ್ರಮುಖವಾಗಿ ಏನೇನು ಬಂದವ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನೇನು ಪಾಯಿಂಟ್ಸ್ ಇದಾವ ನೀವು ಬುಕ್ ತೆಗೆದು ಓ ಇದೆಲ್ಲ ಕೇಳಿದ್ದೆ 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 ಅಂತ ನಿಮ್ಗೆ ಆ ಫಿಲ್ ಫೀಲ್ ಆಗ್ಬೇಕು ಮತ್ತೆ ಫ್ಲಾಶ್ ಆಗ್ಬೇಕು ಅದು ಗೊತ್ತಿರ ನೋಡಿ ನೆಕ್ಸ್ಟ್ ಈಗ ಆ ಬೆಂಗಳೂರು ಬೆಂಗಳೂರು ವಿಭಾಗದ ಬೆಂಗಳೂರು ವಿಭಾಗದ ಮೂವರು ಸಾಹಿತಿಗಳಿಗೆ ಮೂವರು ಸಾಹಿತಿಗಳಿಗೆ ಭಾರತದ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವ್ದೇಳ್ರಿ ಜ್ಞಾನಪೀಠ ಪ್ರಶಸ್ತಿ ಅದು ಗಮನಿಸಬೇಕು ಅತ್ಯುನ್ನತ ಆ ಸಾಹಿತ್ಯ ಕ್ಷೇತ್ರಕ್ಕೆ ನೋಡುವಂಥ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅವರು ಯಾರೆಂದರೆ ಐತೆ ಅಂದ್ರೆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಅಂದ್ರೆ ಈ ವಿಭಾಗಕ್ಕೆ ಸಂಬಂಧಪಟ್ಟವರು ಅಂತ ಯಾವ ವಿಭಾಗ ಹೇಳಿ ಆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟವರಿಗೆ ಆ ಮೂವರಿಗೆ ಜ್ಞಾನಪೀಠ ಪ್ರಶಸ್ತಿ ಆ ಬಂದದಂತ ಮೆನ್ಷನ್ ಆಗಿದೆ ಅವ್ರು ಯಾರ್ಯಾರು ನೋಡ್ರಿ ಒಂದು ಆ ರಾಷ್ಟ್ರ ಕವಿ ಆ ಕುವೆಂಪುರು ಇವರು ಹೆಚ್ಚುವರಿ ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ ಬಟ್ ಆ ಶಿವಮೊಗ್ಗದವರು ಅಂತ ಪರಿಗಣಿಸ್ತಾರೆ ಈ ಒಂದು ವಿಭಾಗದಲ್ಲಿ ಮತ್ತೆ ಆಮೇಲೆ மாசி வெங்கடேஷ் ஆயன் கார் சன்ன கதைகள ಆ ಜನಕ ನಮ್ಗೆ ಇಂಪಾರ್ಟೆಂಟ್ ಅದು ಗಮನ ಸರಿ ಆಮೇಲೆ ಯು ಆರ್ ಆ ಅನಂತಮೂರ್ತಿ ಅವ್ರ ಫೋಟೋ ನೋಡಿದ್ರೆ ನಿಮ್ಗೆ ಆ ಗೊತ್ತಾಗ್ಬಿಡ್ತಾವೆ ಇದೇನು ದೊಡ್ಡದಲ್ಲ ಬಟ್ ಅಪ್ಡೇಟ್ ಮಾಡ್ಕೋಬೇಕಂತ ನಮ್ಗೆ ಆರನೇ ತರಗತಿ ಪುಸ್ತಕದಲ್ಲಿ ಕೊಟ್ಟನಂದ್ರೆ ನಾವು ಯಾವುದೇ ಕಾರಣಕ್ಕೂ ಆ ಕೇರ್ಲೆಸ್ ಮಾಡಬಾರ್ದು ಸೇಮ್ ಒಂದೊಂದ್ಸಲ ಅದೇ ರೀತಿ ಬರುವಂಥ ಸಾಧ್ಯತೆಗಳು ಇರ್ತಾವೆ ನೋಡಿರಿ ಇಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳ ಇದಾವೆ ಅಲ್ಲಿ ನಮ್ಗೆ ಆರನೇ ತರಗತಿ ಪುಸ್ತಕದಲ್ಲಿ ಬಟ್ ನಾವು ಓದ್ತೀನಿ ಒಂದ್ಸಲ ನೋಡ್ಕೇರಿ ನೀವು ಕೆಲವೊಂದು ಇಂಪಾರ್ಟೆಂಟ್ ವಿಶೇಷತೆ ಇದ್ರೆ ಹೇಳ್ತೀರಂತ ಇಲ್ಲಾಂದ್ರೆ ನೀವು ನಿಮ್ಗೆ ಗೊತ್ತಿರ್ತಾವೆ ಏನು ದೊಡ್ಡದಲ್ಲ ನೋಡ್ರಿ ಇದು ಗುಣ ಇಷ್ಟು ಜನರ ಹೆಸರು ಗುಣ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಮೆನ್ಷನ್ ಆಗತ್ತೆ ನೋಡ್ರಿ ನಮ್ಗ ಆಧುನಿಕ ಕಾಲಕ್ಕೆ ಬಂದರೆ ಅಂತ ಐತೆ ಡಿ ವಿ ಗುಂಡಪ್ಪ ನೋಡ್ರಿ ಮಂಕು ತಿಮ್ಮನ ಆ ಕಗ್ಗ ಪುಸ್ತಕ ಎಷ್ಟು ಸಲ ಕೇಳಿಲ್ಲಪ್ಪ ಆ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಮಂಕು ತಿಮ್ಮನ ಕಗ್ಗ ಪುಸ್ತಕ ಬರೆದವ್ರು ಯಾರಂತ ಕೊಟ್ರೆ ಆ ಡಿ ವಿ ಜಿ ಡಿ ವಿ ಆ ಗುಂಡಪ್ಪ ನಮ್ ನೋಡ್ರಿ ಹಂಗೆ ಆಮೇಲೆ ಓದ್ ನಿಮ್ಗೆ ಗೊತ್ತಿರ್ತಾವೆ ಆ ಪಿ ಆ ಲಂಕೇಶ್ ಮತ್ತೆ ಆಮೇಲೆ ಕೆ ಎಸ್ ನಿಸರ್ ಅಹಮ್ಮದ್ ಆಗಿರ್ಬೋದು ಭಾಳ ಇಂಪಾರ್ಟೆಂಟು ಆ ಕವಿ ಆಮೇಲೆ ಟಿ ಪಿ ಆ ಕೈಲಾಸಂ ಆ ನಾಟಕಾಕಾರ ಹೌದು ನಮ್ಗೆ ಆಮೇಲೆ ಇಂಪಾರ್ಟೆಂಟ್ ಎಂ ಕೆ ಇಂದಿರಾ ಕಾದಂಬರಿ ಆ ಗಾರ್ತಿ ಆಮೇಲೆ ತಾರಾಸು ಆಮೇಲೆ ಡಾಕ್ಟರ್ ಅನುಪಮ್ಮ ಆ ನಿರಂಜನ ಆಮೇಲೆ ಹಾಮ ಆ ನಾಯಕ ಆಮೇಲೆ ಸಿ ವಿ ಸೀತಾರಾಮಯ್ಯ ಆಮೇಲೆ ಬಿ ಜಿ ಎಲ್ ಆ ಸ್ವಾಮಿ ನೋಡ್ರಿ ಇವ್ರದ್ದು ಪುಸ್ತಕ ಇಂಪಾರ್ಟೆಂಟು ಹಸಿರುವನ್ನು ನೋಡ್ರಿ ಹಸಿರುವನ್ನು ಪುಸ್ತಕ ಬರೆದವರು ಯಾರಂತ ಕೊಟ್ರಿ ಆ ಬಿ ಜಿ ಎಲ್ ಸ್ವಾಮಿ ಅದು ನಿಮ್ಗೆ ಗೊತ್ತಿರ್ಬೇಕು ಆಮೇಲೆ ಇಂಪಾರ್ಟೆಂಟ್ ಎಂ ವಿ ಸೀತಾರಾಮಯ್ಯ ಕೆ ವಿ ಸುಬ್ಬಣ್ಣ ಆಮೇಲೆ ಇಂಪಾರ್ಟೆಂಟ್ ಶತಾಯುಷಿ ಆ ವೆಂಕಟ ಸುಬ್ಬಯ್ಯ ಅದು ಇಂಪಾರ್ಟೆಂಟ್ ರೀ ಆಮೇಲೆ ಜಿ ಎಸ್ ಶಿವರುದ್ರಪ್ಪ ಆಮೇಲೆ ದಲಿತ ಕವಿ ಆ ಡಾಕ್ಟರ್ ಸಿದ್ಧಲಿಂಗಯ್ಯ ಇದು ಆ ಊರು ಕೇರಿ ಎಂಬ ಪುಸ್ತಕ ಬರ್ದಾರ ಅದು ನಿಮ್ಗೆ ಗೊತ್ತೈತೆ ರೀಸೆಂಟ್ ಆಗಿ ಅವರು ಡೆತ್ ಆಗ್ಯಾರ ಆಮೇಲೆ ಡಾಕ್ಟರ್ ಆ ಡಿ ಆರ್ ಆ ನಾಗರಾಜ್ ಆಮೇಲೆ ಇಂಪಾರ್ಟೆಂಟ್ ಕೀರ ನಾಗರಾಜ್ ಅಂತ ಆಮೇಲೆ ಡಾಕ್ಟರ್ ಡಿಸೋಜ ಆಮೇಲೆ ಕೋಟಾ ಆ ಗಾನಹಳ್ಳಿ ರಾಮಯ್ಯ ಆಮೇಲೆ ಕೆ ಬಿ ಸಿದ್ದಯ್ಯ ಆಮೇಲೆ ಪ್ರೊಫೆಸರ್ ಆ ದೊಡ್ಡೇ ರಂಗೇಗೌಡರು ಮೊನ್ನೆ ಆ ರೀಸೆಂಟಾಗಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಾಗ ಆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ಅಧ್ಯಕ್ಷರು ಇವ್ರು ಯಾರ್ರಿ ಆ ಪ್ರೊಫೆಸರ್ ದೊಡ್ಡ ಆ ರಂಗೇಗೌಡರು ನಾವಂದರೆ ಇವು ಏನು ಗೊತ್ತಾ ಇವ್ರ ಕಂಠಪಾಠ ಮಾಡೋದಲ್ಲ ಓ ಇನ್ ಇಷ್ಟು ಇಂಪಾರ್ಟೆಂಟ್ ಪ್ರಮುಖ ವ್ಯಕ್ತಿಗಳಪ್ಪ ಸಾಹಿತಿಗಳಾಗಿರ್ಬೋದು ನಾಟಕಕಾರರಾಗಿರ್ಬೋದು ನಮಗೆ ಇಂಪಾರ್ಟೆಂಟ್ ಏರೇ ಇರಲಿ ಕರೆಕ್ಟಾಗಿ ಇವರು ಇಂಥ ವಿಭಾಗಕ್ಕೆ ಸಂಬಂಧಪಟ್ಟವ್ರಂತೆ ಸೇ ಇವ್ರ ಹೆಸರು ಗೊತ್ತಿರ್ಬೇಕಂತ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇವ್ರದೇ ಹೆಸರೆಲ್ಲ ಆ ಡಿಟೇಲ್ಸ್ ಒಂದು ಪ್ಯಾರಾಗ್ರಫ್ ಇದೆ ಎಲ್ಲ ಡಿಟೇಲ್ಸ್ ಹಾಕಿದ್ದೀವಿ ಆ ಸರಿಯಾಗಿ ಒಂದ್ಸಲ ಗಮನಿಸ್ರಿ ನೆಕ್ಸ್ಟ್ ನೋಡಿರಿ ನಮ್ಗೆ ಒಂದೊಂದೇ ಪ್ರಮುಖವಾದಂಥ ಪಾಯಿಂಟ್ಸ್ ಬರ್ತಾವೆ ನಾವು ನೋಡ್ರಿ ಒಂದು ತಿಳ್ಕೊಬೇಕು ಕ್ಲಾಸ್ ಮಾತ್ರ ಒಂದು ತಾಸು ಮ್ಯಾಲೇನೆ ಆತದ ಒಂದು ತಾಸಿಗಿಂತ ಆ ಕಡಿಮೆ ಆಗೋದಿಲ್ಲ ನೀವು ಕರೆಕ್ಟಾಗಿ ತಿಳ್ಕೊಬೇಕು ಅಂತ ಯಾಕಂದರೆ ನೀವು ಲೈವ್ ಆಗಿ ನೋಡ್ಬೇಕು ನಾ ಹೇಳಿಲ್ಲ ನಾ ಚಹಾ ಹೆಂಗೆ ಹೇಳ್ರಿ ಬಿಸಿ ಬಿಸಿ ಇದ್ದಾಗೆ ಚಹಾ ಕುಡಿಬೇಕು ಅವು ಹೌದಲ್ವಾ ಆ ತಣ್ಣಗಿದ್ದಾಗ ಚಹಾ ಅವಾಗಿಂದ ಅವಾಗೆ ಅಲ್ಲಿ ಲೈವ್ ನೋಡಿಬಿಡಕ್ ನೀವು ಲೈವ್ ನೋಡಿಕೆ ಆಮೇಲೆ ಬರಕಂತ ಕೇಸೇ ಅದೇ ಫೈನಲ್ ಮಾಡಿಬಿಡಕ್ಕೆ ಅದು ನಿಮಗೆ ಆ ಗೊತ್ತಿರಲಿ ನೆಕ್ಸ್ಟ್ ನೋಡ್ರಿ ನಮ್ಗೆ ಒಂದೊಂದೇ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಕನ್ನಡದ ನೋಡ್ರಿ ಕನ್ನಡದ ಮೊದಲನೇ ವಾಕ್ ಚಿತ್ರ ನೋಡ್ರಿ ಆರನೇ ಕ್ಲಾಸ್ ಐತಿಲ್ಲ ಐತಿ ಕನ್ನಡದ ಮೊದಲನೇ ವಾಕ್ ಚಿತ್ರ ಅಂದ್ರೆ ಮಾತಾಡೋದು ಚಿತ್ರ ಅಂತ ವಾಕ್ ಚಿತ್ರ ಕನ್ನಡದ ಮೊದಲ ವಾಕ್ ಯಾವ್ದು ಯಾವ್ದೇಳ್ರಿ ಸತಿ ಸುಲೋಚನಾ ನೋಡ್ರಿ ಸತಿ ಸುಲೋಚನಾ ನಮಗೆ ಇಂಪಾರ್ಟೆಂಟ್ ಕನ್ನಡದ ಮೊದಲ ವಾಕ್ಚಿತ್ರ ಅದು ಗಮನಿಸ್ಬೇಕು ಸತೀಶ್ ಸುಲೋಚನ ಆ ಸಿನಿಮಾ ಐತೆ ಸಿನಿಮಾದ ನಾಯಕ ನಟರು ಹೀರೋ ಹೀರೋ ಅಂತ ಫಿಲ್ಮ್ ಹೀರೋ ಯಾರು ಹೇಳ್ರಿ ಸುಬ್ಬಯ್ಯ ನಾಯ್ಡು ಗೊತ್ತಿರಬೇಕು ನಮ್ಗೆ ಗೊತ್ತಿರಲಿ ಜಿ ಕೆದಾಗ ಭಾಳ ಇಂಪಾರ್ಟೆಂಟು ನಮ್ಗೆ ನೋಡ್ರಿ ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದು ಅಂತ ಕೊಟ್ಟರೆ ಸತೀ ಸುಲೋಚನ ಅಂತ ಹಾಕ್ತೀವಿ ಅದೇ ಸತೀ ಸುಲೋಚನದಾಗ ನಾಯಕ ನಟರು ಯಾರು ಅಂತ ಕೊಟ್ಟರೆ ಸುಬ್ಬಯ್ಯ ನಾಯ್ಡು ನಾವು ಹೊಸದು ಕ್ರಿಯೇಟ್ ಮಾಡಿಲ್ಲ ಆರನೇ ಕ್ಲಾಸ್ ಬುಕ್ಕದಾಗ ಇದ್ದಿದ್ದೆ ಹಾಕಿನಿ ನಿಮ್ಗೆ ಗೊತ್ತಿರ್ಬೇಕು ಸತೀ ಸುಲೋಚನ ಆ ಆ ಒಂದು ಸಿನಿಮಾದ ನಾಯಕ ನಟರು ಹೀರೋ ಅಂತ ಯಾರು ಹೇಳ್ರಿ ಸುಬ್ಬಯ್ಯ ಆ ನಾಯ್ಡು ಮೋಸ್ಟ್ ಇಂಪಾರ್ಟೆಂಟು ಸರಿಯಾಗಿ ಆ ಸುಬ್ಬಯ್ಯ ನಾಯ್ಡು ಅವರು ಮೊದಲು ಆ ಹೀರೋ ಯಾರೀತಿದಾರೆ ಅಂತ ಒಂದು ಸಲ ಗಮನ ಸರಿ ಭಾಳ ಇಂಪಾರ್ಟೆಂಟು ಕನ್ನಡದ ಮೊದಲ ವಾಕ್ ಚಿತ್ರ ನೀವು ಆರನೇ ಕ್ಲಾಸ್ ಬುಕ್ದಾಗ ಬೇಕಾದ್ರೆ ಒಂದು ಸಲ ಓಕೆಸೆ ಆ ಗಮನ ನೋಡಿ ಇನ್ನೂ ಬಂತು ನಮ್ಗೆ ಒಂದೊಂದೇ ಪಾಯಿಂಟ್ಸು ಕರೆಕ್ಟಾಗಿ ತಿಳ್ಕೊಬೇಕು ಏನು ತಿಳ್ಕೋಬೇಕು ಅಂತ ಕೊಟ್ಟರೆ ಇಲ್ಲಿ ಏನು ಪಾಯಿಂಟ್ಸ್ ಇದಾವಲ್ಲ ಒಂದೊಂದು ಶಬ್ದಗಳು ಇಂಪಾರ್ಟೆಂಟ್ ಗೌರ್ಮೆಂಟ್ ಪುಸ್ತಕದಲ್ಲಿ ಐದರಿಂದ ಹತ್ತನೇ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಒಂದೊಂದು ವರ್ಡ್ಗೂ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ಏಪ್ರಿಲ್ ಆಗಲಿ ಯಾವಾಗ ಕರೆದಂತಿಕಾರಿ ಅವಾಗೆಲ್ಲ ಇವೆಲ್ಲ ಕರೆಕ್ಟಾಗಿ ಡಿಟ್ಟು ಡಿಟ್ಟು ತಲೆಗೆ ಸೇವ್ ಆಗಿರ್ಬೇಕು ನಿಮ್ಗೆ ಐದರಿಂದ ಹತ್ತನೇ ತರಗತಿ ಅವು ಏನಂತ ಕೊಟ್ಟರೆ ಒಂದು ಶಬ್ದಗಳ ಬಿಟ್ಟಿರ್ಬಾರ್ದು ಅಂದ್ರೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅದು ಮಾಹಿತಿ ಆಗಿರ್ಬೇಕು ಅದು ಗಮನಿಸ್ರಿ ನೋಡಿಲಿ ನಮಗೆ ಇಂಪಾರ್ಟೆಂಟ್ ಇದುಗುನ ವರ್ಡ್ ಐತಲಪ್ಪ ಕಲ್ಚರ್ಡ್ ಆ ಕಮೆಡಿಯನ್ ಅಂತೈತೆ ಎಂದು ಹೆಸರು ಓ ಮಾಡಿದ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಆ ಕೆ ಹಿರಣ್ಣಯ್ಯ ಅದು ಗಮನಿಸ್ಬೇಕ್ರಿ ಕೆ ಹಿರಣ್ಣಯ್ಯ ನೋಡ್ರಿ ಇಲ್ಲಿ ಆ ಕಲ್ಚರ್ ಕಾಮಿಡಿಯನ್ ಅಂತ ಕೊಟ್ಟ್ರಗಿನ ಟಕ್ಕಂತ ಇವ್ರ ಏನು ಬರ್ಬೇಕು ಕೆ ಆ ಹಿರಣ್ಣಯ್ಯ ಮತ್ತು ಅಂತೈತೆ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅದು ಗಮನಿಸ್ರಿ ನೋಡ್ರಿ ಅವರ ರಂಗಭೂಮಿ ಕೊಡುಗೆ ಇದು ಇಂಪಾರ್ಟೆಂಟ್ ಅದು ಗಮನಿಸ್ಬೇಕು ಕೊಡುಗೆ ಪ್ರಶಂಸನೀಯ ಅಂತ ಐತಿ ನಮಗೇನು ಗೊತ್ತಾ ಒಂದು ತಿಳ್ಕೊಬಕ್ ರೀ ನಮಗ್ ಡಿಪೆಂಡ್ ಅಪಾನ್ ಆ ಕ್ವಶನ್ ಡಿಪೆಂಡ್ ಅಪಾನ್ ಆಪ್ಷನ್ಸ್ ನಿಮ್ಗೆ ಏನನ ಆ ಪ್ರಶ್ನೆ ಕೊಟ್ಟಿಗೆ ಸೆ ಆ ಮಾಸ್ಟರ್ ಹಿರಣ್ಣಯ್ಯ ಈ ಕಳಕಂಡ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ಆ ರಂಗಭೂಮಿ ಅಂತ ಹಾಕ್ಬೇಕು ನೀವು ರಂಗಭೂಮಿ ಡಿಪೆಂಡ್ ಅಪನ್ ಆಪ್ಷನ್ಸ್ ಅದೇ ಬೈ ಚಾನ್ಸ್ ಆ ಕಲ್ಚರ್ಡ್ ಕಮಿಡಿಯನ್ ಅಂತ ಬಂತಿ ಇವ್ರ ಹೆಸರು ಹಾಕ್ಬೇಕು ಯಾರ ಹೆಸರು ಹೇಳ್ರಿ ಆ ಕೆ ಆ ಹಿರಣಯ್ಯ ಇಂಪಾರ್ಟೆಂಟ್ ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ಮಾಸ್ಟರ್ ಕೆ ಹಿರಣ್ಣಯ್ಯ ಭಾಳ ಇಂಪಾರ್ಟೆಂಟ್ ಮತ್ತೆ ಮಾಸ್ಟರ್ ಕೆ ಇದು ಕೆ ಹಿರಣಯ್ಯ ಮತ್ತೆ ಮಾಸ್ಟರ್ ಹಿರಣ್ಣಯ್ಯ ಆ ರಂಗಭೂಮಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ಏನು ನಿಮ್ಗೆ ಬೇಕಾದ್ರೆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕವನ್ನು ತೆಗೆದು ನೋಡ್ರಿ ನಿಮ್ಗೆ ನೋಡ್ರಿ ಸ್ಲೈಡ್ ಟೈಪ್ ಮಾಡಿ ಸ್ಲೈಡ್ ಮಾಡ್ಬೇಕಂದ್ರೆ ಒಂದು ಮೂರ್ನಾಲ್ಕು ತಾಸು ಟೈಮ್ ಹಿಡಿತದ ಬಟ್ ಅದು ಬುಕ್ಕನ್ನೇ ಹಾಕಿ ಪಾಠ ಮಾಡ್ಬೋದು ಬಟ್ ಮೇಲೆ ಅಷ್ಟು ಪ್ರಭಾವ ಬೀರೋದಲ್ಲ ಅದಕ್ಕೆ ನಿಮ್ಗೆ ಟೈಮ್ ಎಷ್ಟಾದ್ರೆ ಪರವಾಗಿಲ್ಲ ನಮ್ಮದು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕಂತ ಇಷ್ಟೆಲ್ಲ ಹಾಕಿದೀವಿ ಸರಿಯಾಗಿ ನೀವು ತಿಳ್ಕೊಬೇಕು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ಹಿಂಗೆ ನಮಗೆ ಒಂದೊಂದೇ ಪದಗಳು ಎಲ್ಲವಷ್ಟು ಪದಗಳು ಯಾವುದು ಸಪ್ರೇಟ್ ಹಾಕಿಲ್ಲ ಎಲ್ಲವಷ್ಟು ಏನಂತ ಕೊಟ್ಟರೆಗಿನ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ ತೆಗೆಯಿದಾವ ನೋಡ್ರಿ ನೆಕ್ಸ್ಟ್ ಈಗ ನಮಗಿಲ್ಲಿ ಜಾನಪದ ಕಲೆಗಳು ನೋಡ್ರಿ ಮತ್ತಿನ್ನೊಂದು ಏನಂತ ಕೊಟ್ರಿಗಿನ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ರಿಲೇಟೆಡ್ ಅದು ಗೊತ್ತಿರ್ಬೇಕು ನೀವು ಮತ್ತೆ ಆರನೇ ಕ್ಲಾಸ್ ಹುಡುಗರು ಅಲ್ಲ ನೀವು ಅದು ಗೊತ್ತಿರ ಮತ್ತೆ ಆರನೇ ಕ್ಲಾಸ್ ಹುಡುಗರು ಟೈಪ್ ಮಾಡಿರಂತಿ ಹಿಂದ ಕಡೆ ನೀವೆಲ್ಲ ಡಿಗ್ರಿ ಮುಗಿದವರು ಇಲ್ಲ ಎಮ್ ಎ ಎಂ ಪಿ ಎಲ್ ಪಿ ಎಚ್ ಡಿ ಅವೆಲ್ಲ ಮುಗಿದವರು ತರ ಬಟ್ ಏನಂತ ಕೊಟ್ರೀ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಓದ್ಬೇಕು ಐದರಿಂದ ಹತ್ತನೇ ತರಗತಿ ಪುಸ್ತಕ ಅದು ತಿಳ್ಕಾರಿ ನಮಗ ಇಲ್ಲಿ ಆ ಜನಪದ ಕಲೆಗಳು ಒಂದು ನೋಡ್ರಿ ಮೂಡಲಪಾಯ ನೋಡ್ರಿ ಮೂಡಲಪಾಯ ಇದೊಂದು ಜನಪದ ಕಲೆ ಅದೇನೈತೆ ಮೂಡಲಪಾಯ ಎನ್ನುವುದು ಜನಪದ ಕಲೆ ಆಮೇಲೆ ನೋಡ್ರಿ ಯಕ್ಷಗಾನ ಅದುಗೂ ನಾವುದಿಲ್ಲ ಆಮೇಲೆ ಇಂಪಾರ್ಟೆಂಟ್ ಗಾರೂಡಿ ಕುಣಿತ ನೋಡ್ರಿ ಹೆಂಗೈತೆ ಗಾರುಡಿ ಕುಣಿತ ಆಮೇಲೆ ಡೊಳ್ಳು ಕುಣಿತ ಆಮೇಲೆ ಕಂಸಾಳೆ ಕುಣಿತ ನೋಡ್ರಿ ಆ ಜಾನಪದದ ಕಲೆಗಳು ಜಾನಪದದ ಕಲೆಗಳು ಕೊಡ್ತಾನೆ ಹಿಂಗ ಮೂಡಲಪಾಯ ಯಕ್ಷಗಾನ ಗಾರುಡಿ ಆ ಕುಣಿತ ಡೊಳ್ಳು ಕುಣಿತ ಕಂಸಾಳೆ ಕುಣಿತ ಇವು ಏನಂತ ಕೊಡ್ತಾನ ಜಾನಪದದ ಕಲೆಗಳು ಅದು ಆ ಗೊತ್ತಿರಬಹುದು ಬೇಕಾದ್ರೆ ಆ ಇಮೇಜ್ ಆ ಗಮನಿಸ್ರಿ ಬಟ್ ಇದು ಇದು ಮನೆ ರೀಸೆಂಟ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೊಟ್ಟಿದ್ದ ಮೂಡಲಪಾಯ ಪಡುವಣ ಪಾಯ ಅಂತ ಕೊಟ್ಟಿದ್ದ ಅದು ಅದು ನಿಮ್ಗೆ ಆಲ್ರೆಡಿ ಆ ಗೊತ್ತಿದ್ದ ಆ ಉತ್ತರ ಗೊತ್ತಿತ್ತು ಕರೆಕ್ಟ್ ಆಗಿ ನೀವು ಹೋಗ್ ಮತ್ತೆ ನೋಡ್ರಿ ಮತ್ತೆ ಇನ್ನೊಂದು ಆರನೇ ತರಗತಿ ಅದೇ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಚಿತ್ರಕಲೆಗೆ ನೋಡ್ರಿ ಗಮನಿಸಬೇಕು ಚಿತ್ರಕಲೆಗೆ ಚಿತ್ರ ಎಳಸದಾಗ ಚಿತ್ರ ಚಿತ್ರ ತೆಗೆದರಲ್ಲ ಚಿತ್ರ ತೆಗೆದ್ರಾಗ ಪ್ರಸಿದ್ಧರಾದವರು ಚಿತ್ರಕಲೆ ಚಿತ್ರಕಲೆಗೆ ಹೆಸರುವಾಸಿ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಆರ್ ಎಸ್ ನಾಯ್ಡು ನೋಡ್ರಿ ಕೇಳ್ತಾನೆ ಪ್ರಶ್ನೆ ಆರ್ ಎಸ್ ನಾಯ್ಡು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಚಿತ್ರಕಲೆ ನಿಮಗೆ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಅದ್ಯಾವುದೋ ನಮಗೆ ಕೊಡ್ತಿದ್ದ ಬರೀ ಯಾವ್ದೋ ಅದನ್ನೇ ಕೊಡ್ತಿದ್ದ ಅದ್ಯಾವುದೋ ನಿಮಗೆ ನೆನ್ಪ ನೆನ್ ಬಂದಂಗೆ ಬಟ್ ಅಪ್ಡೇಟ್ ಮಾಡ್ಕೋಬೇಕು ಅಂದ್ರೆ ಏನು ನೋಡ್ರಿ ಇಲ್ಲಿ ನಮಗ ರುಮಾಲೆ ಚೆನ್ನಬಸವಯ್ಯ ಚಿತ್ರಕಲೆಗೆ ಹೆಸರುವಾಸಿ ಆಮೇಲೆ ಇಂಪಾರ್ಟೆಂಟ್ ವೆಂಕಟಪ್ಪ ಆ ಚಿತ್ರಕಲೆಗೆ ಹೆಸರುವಾಸಿ ನಿಮ್ಗೆ ಆರನೇ ಕ್ಲಾಸ್ ಬುಕ್ ಆ ಚಿತ್ರಕಲೆಗೆ ಪ್ರಸಿದ್ಧರಾದವರು ಅಂತ ಐತೆ ಮೂರ ಹೆಸರು ಮೂರ ಮೂರ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಮಗ ಆರ್ ಎಸ್ ಆ ನಾಯ್ಡು ನಮ್ಗೆ ಆರ್ ಎಸ್ ನಾಯ್ಡು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಚಿತ್ರಕಲೆ ಆಮೇಲೆ ಆ ರುಮಾಲೆ ಆ ಚನ್ನಬಸವಯ್ಯ ಚಿತ್ರಕಲೆ ಅವರು ಇಂಪಾರ್ಟೆಂಟ್ ಆಮೇಲೆ ಆ ವೆಂಕಟಪ್ಪ ಆ ಚಿತ್ರಕಲೆಗೆ ಫೇಮಸ್ ಅಂತ ನೋಡ್ಬೇಕ್ ರೀ ನೋಡ್ರಿ ಒಂದ್ ತಿಳ್ಕರಿ ನೀವು ಏನಂತ ಕೊಟ್ರಿಗಿನ ಯಾವುದೇ ಕಾರಣಕ್ಕೆ ಐದರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಜ್ಞಾನ ಪುಸ್ತಕ ಈ ರಟ್ಟ ಇರ್ತದಲ್ಲ ರಟ್ಟ ಮುಂದೆ ಕವರ್ ಪೇಜ್ ಕವರ್ ಪೇಜ್ ತೆಗೆದ ತಕ್ಷಣ ಮತ್ತೆ ಯಾವ್ದೊಂದು ಆಟ್ ಗಿಕ್ಟ್ ಕೊಟ್ಟಿರ್ತಾನೆ ಕೊಟ್ಟಿರ್ತಾನ ಗುಣ ನೀವು ಮಿಸ್ ಮಾಡಬಾರ್ದು ರಟ್ಟದಿಂದ ಯಾವ್ದು ಇಮೇಜ್ ಕೊಟ್ಟರೂ ಆ ಮಿಸ್ ಮಾಡಬಾರ್ದು ಬಟ್ ಕರೆಕ್ಟಾಗಿ ಆಗಿ ಕುಂದಿಗೆ ನಾ ಸ್ಟಡಿ ಮಾಡಿರಿ ಇವತ್ತಿಲ್ಲ ನಾಳೆ ನಿಮಗೆ ಆ ಕ್ವಶನ್ಸ್ ಗಳು ಬಂದೇ ಬರ್ತಾವ ಕರೆಕ್ಟ್ ಆಗಿ ತಿಳ್ಕೊಬೇಕಂದ್ರೆ ಓದ್ತಾ ಓದ್ತಾ ನಿಮಗೆ ಗೊತ್ತಾಗ್ಬಿಡ್ತಾವೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಏನು ಗಮನಿಸಬೇಕು ನೋಡ್ರಿ ಇಲ್ಲಿ ಕರ್ನಾಟಕ ಆ ಏಕೀಕರಣ ಆ ರುವಾರಿ ಕೆಂಗಲ್ ಹನುಮಂತಯ್ಯ ನೋಡ್ರಿ ಕೊಟ್ಟಾನ ಕರ್ನಾಟಕದ ಆ ಮಾಜಿ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯ ಅವ್ರ ಹೆಸರಿಗೂ ಮೆನ್ಷನ್ ಆಗ್ಯದಲ್ಲಿ ಅವರು ವಿ ಈ ವಿಭಾಗಕ್ಕೆ ಸೇರಿದ್ದಾರೆ ಅಂತ ಐತಿ ಬಟ್ ಇಲ್ಲಿ ನಮಗೇನಪ್ಪ ಅಂತ ಕೊಟ್ರಿಗಿನ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಅಂದ್ರೆ ವಿಧಾನಸೌಧದ ನಿರ್ಮಾಪಕ ಯಾರಂತ ಕೊಟ್ರೆ ಆ ಕೆಂಗಲ್ ಹನುಮಂತಯ್ಯ ಅವರು ಅದು ನಿಮ್ಗೆ ಗಮನಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ ಅಂದ್ರೆ ನಮ್ಗೆ ಆರನೇ ತರಗತಿ ಪುಸ್ತಕದಲ್ಲಿ ಐತಲ್ಲ ಅಲ್ಲ ಅವ್ರನ್ನ ನೋಡಿಕೆ ಒಂದು ಬಿಡ್ಲಾರ್ದಂಗ ಅಪ್ಡೇಟ್ ಮಾಡ್ಕೇರಿ ನೀವು ನೋಡ್ರಿ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಯಾರ ಕಾಲದಲ್ಲಿ ಅಂತ ಕೊಟ್ರೆ ಶ್ರೀ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯರ ಕಾಲದಲ್ಲಿ ಅದು ನೋಡ್ಕೋಬೇಕು ನೋಡ್ರಿ ಇನ್ನೊಂದು ಬಂತ ಇಂಪಾರ್ಟೆಂಟ್ ನಮಗ ಗಮನಿಸ್ಬೇಕ್ರಿ ನೋಡ್ರಿ ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ನೋಡ್ರಿ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡ್ ಇದು ನಮಗ ಎಸ್ ನಿಜಲಿಂಗಪ್ಪ ಅಂದ್ರೆ ಆ ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಇವರು ಚಿತ್ರದುರ್ಗದಲ್ಲಿ ಆ ನಿಧನ ಹೊಂದುತ್ತಾರೆ ಹುಟ್ಟಿದ್ದು ಮಾತ್ರ ಬಳ್ಳಾರಿ ಬಟ್ ಇವ್ರ ಬಗ್ಗೆ ಕೂಡ ಈ ವಿಭಾಗದಲ್ಲಿ ಆ ಮೆನ್ಷನ್ ಐತಿ ಬಟ್ ನಾವೇನು ಗೊತ್ತಾ ನಮ್ಗೆ ಎಸ್ ನಿಜಲಿಂಗಪ್ಪ ಅಂತ ಬಂದ್ರೆಗಿನ ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಇದು ನಿಮಗೆ ಆ ನೆನ್ ಬರ್ಬೇಕು ಅದು ನಿಮ್ಗೆ ಗೊತ್ತಿದ್ರೆ ಅಷ್ಟು ಸಾಕು ಸಿಂಪಲ್ ಆಗಿ ನೆಕ್ಸ್ಟ್ ನೋಡಿರಿ ಇನ್ನೂ ಬರ್ತಾವೆ ಬೇರೆ ಬೇರೆ ಇಂಪಾರ್ಟೆಂಟು ನೋಡ್ರಿ ಇನ್ನೊಂದು ಬಂತು ಭಾಳ ಪ್ರಮುಖ ಸರಿಯಾಗಿ ಅಪ್ಡೇಟ್ ಮಾಡ್ಕೊಬೇಕು ನೋಡಿರಲ್ಲಿ ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ನೋಡ್ರಿ ಈ ಪದ ಇಂಪಾರ್ಟೆಂಟ್ ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕಿದವರು ನಮ್ಗೆ ಅಡಿಪಾಯ ಭದ್ರ ಬುನಾದಿ ಅವೆಲ್ಲ ಯಾಪದಾನೇ ಇರಲಿ ನಮಗೇನಪ್ಪ ಇಂಪಾರ್ಟೆಂಟ್ ಅಂದರೆ ಸಮಾಜವಾದಿ ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳುವಳಿಗೆ ಅಡಿ ಅಡಿಪಾಯ ಹಾಕಿದವರು ನೋಡ್ರಿ ಅವ್ರ ಹೆಸರು ಶಾಂತವೇರಿ ಗೌಡರು ಅದು ಗಮನಿಸ್ಬೇಕ್ರಿ ನಮ್ಮ ಮೈಸೂರು ಡಿಸ್ಟ್ರಿಕ್ನಾಗ ಅಲ್ಲಿ ಮೈಸೂರಾಗ ನಾವು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ನಾಗಿದ್ದಾಗ ಅಲ್ಲಿ ಇತ್ತು ಆಸ್ಪಿಟಲ್ ತೋರ್ಸಿ ಮಕ್ಕಿದ್ವಿ ನಾವು ಗೋಪಾಲ್ ಗೌಡ ಅಂತ ಕೇಸ ಅದು ಶಾಂತವೀರಿ ಆ ಗೋಪಾಲ ಗೌಡ ಹಾಸ್ಪಿಟಲ್ ನಮಗ ಅದು ಎಲ್ಲಿದೆ ಅಂತ ಬರ್ಕಬಾಡ್ರಿ ಬಟ್ ನಮ್ಗೆ ಏನು ಗೊತ್ತಾ ಆ ಶಾಂತವೀರಿ ಆ ಗೋಪಾಲ ಗೌಡರು ಅಂದ ತಕ್ಷಣ ನಮಗ ಸಮಾಜವಾದಿ ಇವ್ರು ಇಂಪಾರ್ಟೆಂಟ್ ಸಮಾಜವಾದಿಗೆ ಸಂಬಂಧಿಸಿದವರು ಅನ್ಕೆ ಆ ನೆನ್ ಬರಬೇಕು ಮತ್ತೆ ಇದು ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಅವರು ಶಿವಮೊಗ್ಗ ಜಿಲ್ಲೆಯವರು ಅದು ಕೂಡ ಮೆನ್ಷನ್ ಮೆನ್ಶನ್ ಆಗ್ಯದ ಒಂಬತ್ತನೇ ಆರನೇ ಕ್ಲಾಸ್ ಬುಕ್ ಬಟ್ ಇಲ್ಲಿ ಕೆಳಗಡೆ ನೋಡ್ರಿ ನಮ್ಗೆ ಇನ್ನ ಬೇರೆ ಬೇರೆ ಬೇಕಾದ್ರೆ ಅವ್ರದ್ದು ಆ ಶಾಂತವೇರಿ ಗೋಪಾಲ ಗೌಡರು ಅವ್ರು ಬೇಕಾದ್ರೆ ಆ ಫೋಟೋವನ್ನು ಗಮನಿಸ್ರಿ ನಮ್ಗೆ ನೋಡ್ರಿ ಬೇಕಾದ್ರೆ ಇಲ್ಲಿ ಆ ಕರ್ನಾಟಕದ ಮೊಟ್ಟ ಮೊದಲ ಆ ಸಮಾಜವಾದಿ ನಾಯಕ ಯಾರು ಶಾಂತವೀರಿ ಆ ಗೋಪಾಲ ಗೌಡರು ಗೊತ್ತಿರ್ಬೇಕು ರೀ ನಮ್ಗೆ ಹಿಂಗೆ ಆ ಪ್ರಶ್ನೆಗಳು ಬರ್ತಾವ ನಮ್ಗೆ ನೋಡ್ರಿ ಫೇಲ್ ಆಗದ್ರೆ ಎಷ್ಟು ರೀ ಒಂದೇ ಮಾರ್ಕ್ಸ್ನಾಗ ಫೇಲ್ ನಾವು ಒಂದು ಮಾರ್ಕ್ಸ್ನ ಆ ಬಿಡಬಾರ್ದು ನಮ್ಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ಮತ್ತೆ ಎಷ್ಟ್ ನೋಡ್ರಿ ಪರಿಸರ ಆ ಪೋಷಣೆಗೆ ಮತ್ತೊ ಮತ್ತೊಂದು ಹೆಸರು ಕೊಟ್ಟರೆ ಇವ್ರ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಯಾರು ಹೇಳಿ ಆ ಸಾಲು ಮರದ ಆ ತಿಮ್ಮಕ್ಕ ಭಾಳ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಮೇಲೆ ನಮ್ಮ ಆ ದೇಶದ ಕ್ರಿಕೆಟ್ಗೆ ನಮ್ಮ ಕೊಡುಗೆ ಯಾರು ಅಂತ ಕೊಟ್ರೆ ಸರಿ ಅನಿಲ್ ಕುಂಬಳೆ ಅವ್ರಗುನ ಬೆಂಗಳೂರಿನವರು ಅವ್ರ ಬಗ್ಗೆ ನಿಮಗೆಲ್ಲ ಡಿಟೇಲ್ಸ್ ಗೊತ್ತಿದೆ ಬಟ್ ಅವ್ರದ್ದು ಹೆಸರು ಮೆನ್ಷನ್ ಆಗಿತ್ತಲ್ಲ ಅದೆಲ್ಲ ಕರೆಕ್ಟ್ ಆಗಿ ನಿಮ್ಗೆ ಅಪ್ಡೇಟ್ ಮಾಡಿದ್ವಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಗಮನಿಸ್ಬೇಕು ಮತ್ತೆ ಮತ್ತೆ ಇಂಪಾರ್ಟೆಂಟ್ ನಮ್ಗೆ ಆ ಯೋಗ ಕ್ಷೇತ್ರದಲ್ಲಿ ನೋಡ್ರಿ ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಅಸಾಧಾರಣೆ ಸಾಧನೆ ಮಾಡಿದವರು ಯಾವ ಕ್ಷೇತ್ರ ಯೋಗಾ ಕ್ಷೇತ್ರ ಅದು ಗಮನಿಸಬೇಕು ಯೋಗ ಯೋಗದಲ್ಲಿ ಬಹಳಷ್ಟು ಅಚೀವ್ಮೆಂಟ್ ಮಾಡ್ಯಾರ ಅವ್ರ ಹೆಸರು ಏನಂತ ಕೊಟ್ಟರೆಗಿನ ನೋಡ್ರಿ ಆ ಬಿ ಕೆ ಎಸ್ ಅಯ್ಯನ್ ನೋಡಿ ಇವರು ಇವ್ರು ಬಹಳ ಫೇಮಸ್ ಇವ್ರು ಬಿ ಕೆ ಎಸ್ ಅಯ್ಯನ್ ನಮಗ ಬಿ ಕೆ ಎಸ್ ಅಯ್ಯನ್ ಗಾರ್ ಅಂತಂದ್ರೆ ಗಿನ್ನ ಬಾರಿ ಓಲ್ಡ್ ಬಟ್ ಏನಂದ್ರೆ ಗೀನಾ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಪ್ಪ ಬಿ ಕೆ ಎಸ್ ಅಯ್ಯನ್ ಗಾರ್ ಯೋಗ ಅಂತ ಹಾಕ್ಬೇಕಾಗ್ತದ ಮತ್ತೆ ಆಮೇಲೆ ಕೆಳಗಡೆ ನೋಡ್ರಿ ಆ ಮಲ್ಲಾಡಿ ಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ನಮ್ಗೆ ಇವ್ರಿಗೂ ಆ ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಅಂದ್ರೆ ನಮಗೆ ಇಂಪಾರ್ಟೆಂಟ್ ನಮಗ ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು ಅದು ಆ ಆರನೇ ತರಗತಿ ಪುಸ್ತಕದಲ್ಲಿ ಇಬ್ಬರು ಹೆಸರು ಆ ಮೆನ್ಷನ್ ಆಯ್ತು ಒಂದು ಬಿ ಕೆ ಸೈನ್ಗಾರ್ ಆಗಿರ್ಬೋದು ಇನ್ನೊಬ್ಬರು ಆ ಮಲ್ಲಾಡಿ ಹಳ್ಳಿ ಆ ಶ್ರೀ ರಾಘವೇಂದ್ರ ಸ್ವಾಮೀಜಿ ಬಹಳ ಇಂಪಾರ್ಟೆಂಟ್ ಸರಿಯಾಗಿ ಅಪ್ಡೇಟ್ ಒಂದು ಸಲ ಬೇಕಾದ್ರೆ ಅವ್ರ ಫೋಟೋವನ್ನು ಗಮನಿಸ್ರಿ ಫೋಟೋ ಗಮನಿಸಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆ ಗೊತ್ತಾಗ್ಬಿಡೋಕೆ ಏನಿಲ್ಲ ಬಟ್ ನಿಮ್ಮ ಹತ್ರ ಪೇಷನ್ಸ್ ಇರಬೇಕಲ್ಲ ನಮ್ಗೆ ನೋಡಿರಿ ಎಲ್ಲ ಹೋಗಿರ್ತೀವಿ ಒಂದ್ ಕ್ವಶನ್ ಬರಂಗಿಲ್ಲ ಒಂದೊಂದು ಟೈಮಿಗೆ ಆದ್ರನ್ನ ಯೋವೋ ನಾ ಎಷ್ಟು ಓದಿದೆ ಆ ಅಂತ ಅಲ್ಲೇ ಆಳ್ಕಂತ ಬಿಡೋದಲ್ಲ ನೋಡಮ್ಮ ಇನ್ನೊಂದ್ಸಲ ಇನ್ನೊಂದು ಸಲ ನೋಡಮ್ಮ ಅನ್ಬೇಕು ಯಾಕಂದರೆ ಏಜ್ ಇರ್ತದಲ್ಲ ಇನ್ನೂ ನಮ್ಗೆ ಒಂದೇ ಸಲ ಆ ಸಕ್ಸಸ್ ಆಗ್ಬೇಕಂದ್ರೆ ಹೆಂಗೆ ನಮಗೆ ಒಂದ್ಸಲ ಫೇಲ್ ಆಗ್ಬೋದು ಆ ಪಾಸ್ ಆಗ್ಬೋದು ಹುಟ್ಟಿದಕ್ಕೂ ಆ ಕೂಸು ಯಾವತ್ತನ ಒಂದೇ ಸಲಕ್ಕೆ ರನ್ನಿಂಗ್ ಮಾಡ್ತದ ಹೌದು ಅದಕ್ಕೂ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ಕಂತ ನಾ ರನ್ನಿಂಗ್ ಮಾಡೋದು ಎಲ್ಲ ಕಲಿತಿದ್ದಲ್ಲಪ್ಪ ಅದ್ರಂಗೆ ನಾವು ಒಂದೇ ಸಲಕ್ಕೆ ಆ ಪಾಸ್ ಆಗೋದಿಲ್ಲ ಬೈ ಚಾನ್ಸ್ ಆದರೆ ಏನಾಗ್ತದೆ ಹೌದಿಲ್ಲ ಆದ್ರೆ ಆಗಲಿ ಫೇಲ್ ಆದರೆ ಫೇಲ್ ಆಗಲಿ ಬಟ್ ಯಾವುದೇ ಕಾರಣಕ್ಕೆ ಪ್ರಯತ್ನ ಮಾತ್ರ ಆ ಬಿಡಕ್ಕೆ ಹೋಗ್ಬಾರ್ದು ನೋಡ್ತಾ ನೋಡ್ತಾ ನಿಮ್ಗೆ ಆಟೋಮೆಟಿಗ್ ಗೊತ್ತಾಗ್ಬಿಡ್ತದೆ ಮತ್ತು ಆ ಮೇನ್ ಇಂಪಾರ್ಟೆಂಟು ನೋಡಿರಿ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಅಂದರೆ ಏನು ಗೊತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಬೆಂಗಳೂರು ವಿಭಾಗದವರು ಅಂತ ಬೆಂಗಳೂರು ವಿಭಾಗದವರು ಬಟ್ ನೀವು ಬೆಂಗಳೂರು ವಿಭಾಗದವರು ಏನು ಬರ್ಕಬಾರೀ ಬಟ್ ನಾನು ಏನೇನು ಓದ್ತೀನಲ್ಲ ನಾನು ಏನೇನು ಹೇಳ್ತೀನಲ್ಲ ಅದನ್ನ ಸರಿಯಾಗಿ ಕೇಳ್ತಿರೀ ನಿಮ್ಗೆ ಯಾವ ಟಫ್ ಅನಿಸಿದ್ರೆ ಅದನ್ನು ಮೆನ್ಷನ್ ಮಾಡ್ಕ್ಯಾರೀರಿ ಮತ್ತೆ ಆರನೇ ಕ್ಲಾಸ್ ಪುಸ್ತಕ ಓಕೆಸಿ ಚೆಕ್ ಮಾಡ್ಕ್ಯಾರ ನೀವು ಮತ್ತೆ ಗೂಗಲ್ಗೂ ಚೆಕ್ ಮಾಡಿರಿ ನೀವು ಅದಕ್ಕೆ ಕಲಿಬೇಕು ನೀವು ಮತ್ತೆ ಕ್ವಶನ್ ಪೇಪರ್ ಚೆಕ್ ಮಾಡ್ಬೇಕು ಇವೇನು ಬಂದವಲ್ಲ ಅಂತ ಕೇಸ ನಮ್ಗೆ ಆರನೇ ಕ್ಲಾಸ್ ಬುಕ್ ಏಳು ಆಗಲಿ ಎಂಟು ಆಗಲಿ ಒಂಬತ್ತು ಆಗಲಿ ಹತ್ತಾಗಲಿ ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತೆ ಯು ಸಿ ಸೆಕೆಂಡ್ ಇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅದೇನು ದೊಡ್ಡದಲ್ಲ ಬಟ್ ನೋಡ್ರಿ ಮೈಸೂರು ರಾಜ್ಯದ ಆ ಪ್ರಥಮ ಮುಖ್ಯಮಂತ್ರಿ ಆಗಿದ್ದ ಅಂದ್ರೆ ನೋಡ್ರಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದ ಅಂತ ಇದ್ದೆ ಅಂದ್ರೆ ಅವ್ರ ಯಾರು ಹೇಳ್ರಿ ಆ ಕೆ ಸಿ ರೆಡ್ಡಿ ನೋಡ್ರಿ ಎಷ್ಟು ಸಲ ಆ ಪ್ರಶ್ನೆ ಬಂದಿಲ್ಲಪ್ಪ ಮೈಸೂರು ರಾಜ್ಯದ ಆ ಮೊದಲ ಮುಖ್ಯಮಂತ್ರಿ ನೋಡಿ ಆರನೇ ಕ್ಲಾಸ್ ಬುಕ್ದಾಗ ಅದೈತೆ ಐತೆ ಬಹಳ ಇಂಟ್ರೆಸ್ಟ್ ಬರ್ತಾ ಹೋದಕ್ಕ ಆಮೇಲೆ ಇಂಪಾರ್ಟೆಂಟ್ ಎರಡನೇ ಮುಖ್ಯಮಂತ್ರಿ ಆ ಕೆಂಗಲ್ ಆ ಹನುಮಂತಯ್ಯ ಇವರಂದ್ರೆ ವಿಧಾನಸೌಧವನ್ನು ಕಟ್ಟಿಸ್ಯಾರ ಅದ್ ಗಮನಿಸಬೇಕು ವಿಶಾಲ ಆ ಮೈಸೂರು ರಾಜ್ಯದ ಆ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅಂದ್ರೆ ನಮ್ಗ ಏಕೀಕರಣ ಕರ್ನಾಟಕದ ಆ ಮೊದಲ ಮುಖ್ಯಮಂತ್ರಿ ಆಮೇಲೆ ಇಂಪಾರ್ಟೆಂಟ್ ಆ ಶಾಂತವೇರಿ ಆ ಗೋಪಾಲಗೌಡರು ಇವರು ಸಮಾಜವಾದಿ ಆ ನಾಯಕರು ಆಮೇಲೆ ಕಡಿದಾಳ್ ಆ ಮಂಜಪ್ಪ ಮಾಜಿ ಮುಖ್ಯಮಂತ್ರಿ ಕರ ಕರೆಕ್ಟಾಗಿ ಆಗಿ ನೋಡ್ಬೇಕ್ರಿ ತೀತ ಆ ಶರ್ಮ ಆಮೇಲೆ ಭಾಗೀರಥಮ್ಮ ಆ ಮುಂತಾದವರು ಸ್ವತಂತ್ರ ಆ ಹೋರಾಟದಲ್ಲಿ ಆ ಅಂದ್ರೆ ಈ ವಿಭಾಗದಲ್ಲಿ ಆ ವಿಭಾಗದಲ್ಲಿ ಅಂತ ಬೆಂಗಳೂರು ವಿಭಾಗದಲ್ಲಿ ಅದು ಆ ವಿಭಾಗಕ್ಕೆ ಅಂತ ಒಂದು ತಿಳ್ಕರಿ ನೀವು ಏನ್ ಗೊತ್ತಾ ನಾವು ಈ ವಿಭಾಗಗಳ ಬಗ್ಗೆ ಸ್ಟಡಿ ಪ್ರಶ್ನೆ ಒಂದೇ ಬರಲಿ ನಾಲ್ಕು ಬರಲಿ ಐದು ಬರಲಿ ನೀವು ಕರೆಕ್ಟ್ ಆಗಿ ಸೀರಿಯಸ್ನೆಸ್ ಆಗಿ ನೀವು ಸ್ಟಡಿ ಮಾಡಬೇಕು ಈ ಕ್ಲಾಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಆರನೇ ತರಗತಿ ಪುಸ್ತಕವನ್ನು ಓದ್ರಿ ಆರಷ್ಟೇ ಅಲ್ಲ ಐದರಿಂದ ಹತ್ತನೇ ತರಗತಿ ಪುಸ್ತಕವನ್ನು ಸರಿಯಾಗಿ ಗಮನಿಸ್ಬೇಕು ಸುಮ್ಕೆ ಆ ಹುಡುಗರು ಆಟ ಮಾಡೋದಲ್ಲ ಸರಿಯಾಗಿ ಫೋಟೋ ನೋಡಿಬಿಟ್ರೆ ಆ ಅಂತ ಅನ್ಕೆಸ್ ನೀವು ಆ ಅನ್ಕೋಬೇಕ್ರಿ ಅಷ್ಟು ಇಂಪಾರ್ಟೆಂಟ್ ಆ ಆರನೇ ಕ್ಲಾಸ್ ಬುಕ್ ಆರನೇ ಕ್ಲಾಸ್ ಅಷ್ಟೇ ಅಲ್ಲ ಆ ಐದರಿಂದ ಹತ್ತನೇ ತರಗತಿ ಒಂದನೇ ಕ್ಲಾಸ್ ಬುಕ್ಕಾಗ ನೋಡ್ರಿ ಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಸುಮ್ಕೊನಿಸಲಾಗ ಆ ತಿವಿ ಹಾಕ್ರಿ ಆಮೇಲೆ ಅದು ಯಾವುದೋ ನಮಗ ಆ ಮೂರನೇ ಕ್ಲಾಸ್ ಬುಕ್ದಾಗ ಏನಿತ್ತಪ್ಪ ಕನಸು ಎನ್ನುವುದಂತ ಕೊಟ್ಟಿದ್ದೆ ಎರಡು ಸಾವಿರದ ಎಂಟರಾಗ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ ಅದು ಆ ಮಕ್ಕಳ ಪದ್ಯ ಹಿಂಗೆಲ್ಲ ಒಂದು ಗುಣ ಆ ಕ್ವಶನ್ಸ್ ಮಿಸ್ ಆಗಬಾರ್ದು ಒಂದೊಂದು ಟೈಮಿಗೆ ಸೇಮ್ ಯಥಾವತ್ತಾಗಿ ಆ ಕಾಪಿ ಪೇಸ್ಟ್ ಆಗಿರ್ತಾವೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೀನಿ ನಿಮ್ಗೆ ಗೊತ್ತಾಗಿಬಿಡ್ತಾ ಮುಂದೆ ನೆಕ್ಸ್ಟ್ ನೋಡಿ ಭಾಳ ಇಂಪಾರ್ಟೆಂಟು ಈಗ ಆ ಜಿಲ್ಲೆಗಳ ಬಗ್ಗೆ ನೋಡಿ ಇಷ್ಟತನ ಆ ಇಂಟ್ರೊಡಕ್ಷನ್ ಆಯಿತು ಇಷ್ಟೋತನ ಏನಂದರೆ ಸುಮ್ನೆ ಪ್ರಸ್ತಾವನೆ ಟೈಪ್ ನಮ್ಗೆ ಇಂಟ್ರೊಡಕ್ಷನ್ ಆಯಿತು ಅಂದ್ರೆ ಆರನೇ ತರಗತಿ ಪುಸ್ತಕದಲ್ಲಿ ಸ್ಟಾರ್ಟಿಂಗ್ ಒಂದು ಐದಾರು ಪೇಜ್ ಕೊಟ್ಟನಲ್ಲ ಐದಾರು ಪೇಜ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಈಗ ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳ ಬಗ್ಗೆ ಒಂಬತ್ತು ಜಿಲ್ಲೆ ಅದು ಗಮನಿಸ್ಬೇಕು ಅಷ್ಟೊತ್ತಿಗೆ ಒಂದು ರೌಂಡ್ ನಿದ್ದೆ ಮಾಡಿರಿ ಅಂತ ರೀ ಕಡೆಗೆ ನೋಡ್ಬೇಕು ನಿಮ್ಮ ಜೀವನ ನಿಮ್ಮ ಕೈಗೈತೆ ನೀವೇನೋ ದೊಡ್ಡ ಹೈ ಲೆವೆಲ್ ಆದರೆ ನಿಮ್ಗೆ ವ್ಯಾಲ್ಯೂ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ತಿಳ್ಕ್ರಿ ನೀವು ಅದು ಭಾಳ ಇಂಪಾರ್ಟೆಂಟ್ ಐತೆ ಸುಮ್ಕೆ ಒದ್ರಿಕ ಅದಲ್ಲ ಒದಕ್ಕೆ ಎಲ್ಲರಿಗೆ ಬರ್ತದ ಒದ್ರಕ್ಕೆ ಪ್ರತಿಯೊಬ್ಬರಿಗೂ ಒದ್ರಕ್ಕೆ ಬರ್ತದೆ ಅದೇನು ದೊಡ್ಡ ಮಾತಪ್ಪ ಬಟ್ ನಮಗೆ ಲೀಸ್ಟಿನಾಗೆ ಹೆಸರು ಬರಬೇಕು ಅವಾಗ ನೆಕ್ಸ್ಟ್ ವದರ ಅಂತ ಕರೆಕ್ಟಾಗಿ ಕೇಳ್ಕ್ರಿ ನೆಕ್ಸ್ಟ್ ನೋಡಿರಿ ನಮಗೆ ಒಂದೊಂದೇ ಒಂದೊಂದೇ ಅಪ್ಡೇಟ್ ಮಾಡ್ಕೊಂತವ್ರು ನಾವು ಹೇಳ್ತೀವಿ ನೋಡಿರಿ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ನಮಗೆ ಆ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಪೂರ್ತಿ ಇದ್ದಿದ್ದಿರಲಾರ್ದಲ್ಲ ಆರನೇ ತರಗತಿ ಪುಸ್ತಕದಲ್ಲಿ ಏನೈತೆ ಅದು ಅದು ತಿಳ್ಕ ನೆಕ್ಸ್ಟ್ ನೋಡ್ರಿ ಆರನೇ ತರಗತಿ ಪುಸ್ತಕದಲ್ಲಿ ಬೆಂಗಳೂರು ನಗರದಲ್ಲಿ ನೋಡಿ ಬೆಂಗಳೂರು ಉತ್ತರ ಆಮೇಲೆ ಬೆಂಗಳೂರು ದಕ್ಷಿಣ ಆಮೇಲೆ ಬೆಂಗಳೂರು ಪೂರ್ವ ಮತ್ತೆ ಆನೇಕಲ್ ಎಂಬ ತಾಲೂಕುಗಳಿವೆ ನಮ್ಗೆ ಇಂಪಾರ್ಟೆಂಟ್ ಇದು ಯಾವ್ದು ಹೇಳ್ರಿ ಆನೇಕಲ್ ನಮ್ಗೆ ಇದು ಬಹಳ ಇಂಪಾರ್ಟೆಂಟ್ ಆನೇಕಲ್ ಅಂತ ಅದು ಅದ್ಯಾವುದು ಆ ಡ್ಯಾಮ್ ಹೇಳಿದ್ನಲ್ಲಪ್ಪ ಮುತ್ತೆಲ್ಲ ಮಡು ಡ್ಯಾಮ್ ಇಲ್ಲಿ ಇರೋದು ಎಲ್ಲಿ ಅಂದ್ರೆ ಆನೆಕಲ್ನ ಅದು ಗಮನಿಸ್ರಿ ಬಟ್ ಏನು ಗೊತ್ತಾ ನಮ್ಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರಮುಖ ತಾಲೂಕುಗಳು ತ ಬೆಂಗಳೂರು ನಗರ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೊತ್ತಿರೋ ಇಂಪಾರ್ಟೆಂಟ್ ತಾಲೂಕುಗಳ ಬಗ್ಗೆ ಸ್ವಲ್ಪನ ಗೊತ್ತಿರಬೇಕಂತ ನೆಕ್ಸ್ಟ್ ಇಮ್ಮ ಬೇರೆ ಬೇರೆ ಬರ್ತಾವೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಒಂದ್ಸಲ ಕಟ್ಟಡಗಳು ಒಂದ್ಸಲ ಆ ಗಮನಿಸ್ರಿ ಒಂದು ಕಟ್ಟಡ ಗಮನಿಸಿಬಿಟ್ರಿಗೆ ಬಹಳ ಭಾಳ ಸುಲಭದ ಪ್ರಶ್ನೆ ರೀ ಆರನೇ ಕ್ಲಾಸ್ ಬುಕ್ ಬಹಳ ಭಾಳ ಈಸಿ ಕೊಟ್ಟನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿರಿ ಒಂದೊಂದೇ ಒಂದೊಂದು ತಿಳ್ಕೊಬೇಕು ನೋಡಿ ಎಷ್ಟು ಈಸಿ ಅದಾವೆ ನಮ್ಗೆ ಆ ಭಾಳ ಈಸಿ ಇದಾವೆ ನೋಡ್ರಿ ಏನು ಹೇಳ್ರಿ ಆ ಬೆಂಗಳೂರಿನಲ್ಲಿ ಆ ವಿಧಾನಸೌಧ ನೋಡ್ರಿ ಆಮೇಲೆ ಹೈಕೋರ್ಟ್ ಇದೆ ಅಂತ ಐತೆ ನಮ್ಗೆ ಏನೈತೆಪ್ಪಾ ವಿಧಾನಸೌಧ ಆ ಎಲ್ಲೈತೆ ಅಂತ ಕೊಟ್ರೆ ಬೆಂಗಳೂರು ಹೈಕೋರ್ಟ್ ಎಲ್ಲೈತೆ ಅಂತ ಕೊಟ್ರೆ ಗಿನ್ನ ಆ ಬೆಂಗಳೂರು ಕರ್ನಾಟಕದ ಹೈಕೋರ್ಟ್ ಎಲ್ಲೈತೆ ಬೆಂಗಳೂರಾಗೈತೆ ಮತ್ತಿನ್ನ ಆ ಒಂದು ಇಂಪಾರ್ಟೆಂಟ್ ಗುಲ್ಬರ್ಗದಾಗ ಒಂದು ಐತೆ ಹೈಕೋರ್ಟ್ ಪೀಠ ಆಮೇಲೆ ಆ ಧಾರವಾಡಣೆಗೆ ಐತೆ ಆಮೇಲೆ ನೋಡಮ್ಮಂತ ಸ್ಟಡಿ ಮಾಡೋಣ ಅಂತ ಬಟ್ ಬೆಂಗಳೂರಿನಲ್ಲಿ ಆ ಕಬ್ಬನ್ ಪಾರ್ಕ್ ಐತೆ ಆಮೇಲೆ ಇಂಪಾರ್ಟೆಂಟ್ ಆ ಲಾಲ್ ಬಾಗ್ ಐತೆ ನಮಗ ಏನ್ ಸರ್ ಇದು ಎಷ್ಟು ಸಣ್ಣ ಸಣ್ಣ ಹೇಳಕ್ ಆರಲ್ಲ ಮತ್ತೆ ಆರನೇ ಕ್ಲಾಸ್ ಬುಕ್ದಾಗ ಇರೋವೇ ಇವ ಇದಾವೆ ಕರೆಕ್ಟ್ ಆಗಿ ಬಟ್ ಇವು ನೆಗ್ಲೆಕ್ಟ್ ಮಾಡಂಗಿಲ್ಲ ಒಂದ್ಸಲ ಕಾನ್ಸ್ಟೇಬಲ್ ಡಿಯರ್ ಕಾನ್ಸ್ಟೇಬಲ್ ಇಲ್ಲಾಂದ್ರೆ ಯಾವ್ದಾನ ಆ ಕೆ ಎಸ್ ಐ ಎಸ್ ಎಫ್ ಕಾನ್ಸ್ಟೇಬಲ್ ಇಲ್ಲಾಂದ್ರೆ ಐ ಆರ್ ಬಿ ಕಾನ್ಸ್ಟೇಬಲ್ ಇಲ್ಲ ಯಾವ್ದೋ ಫಿಂಗರ್ ಪ್ರಿಂಟ್ ಕಾನ್ಸ್ಟೇಬಲ್ ಯಾವ್ದಾರಾಗ ಪ್ರಶ್ನೆ ಕೊಡ್ತಾನೆ ಬಹಳ ಸುಲಭದ ಪ್ರಶ್ನೆ ಬಟ್ ಎಲ್ಲರಿಗೆ ಗೊತ್ತಾಯಿದ್ದಾವೆ ಬಟ್ ಎಲ್ಲರಿಗೆ ಗೊತ್ತಾಯಿತಾವು ಅಂತಂದ್ರೆಗಿನ ಯಾರೋ ಗೊತ್ತಿಲ್ಲಾರೋರು ಇದ್ದೇ ಇರ್ತಾರೆ ಯಾವುದೋ ಮೂಲೆಗೆ ಇದ್ದೇ ಇರ್ತಾರೆ ನಮಗೇನು ಪ ಸ್ಟಾರ್ಟಿಂಗ್ ಗೊತ್ತಿತ್ತು ಕಬ್ಬನ್ ಪಾರ್ಕ್ ಎಲ್ಲಿತ್ತು ಲಾಲ್ಬಾಗ್ಗೆಲ್ಲಿತ್ತು ಅಂತ ಕೇಳಿ ಎಸ್ ಎಸ್ ಎಲ್ ಸಿ ಓದೋ ಟೈಮಿಗೆ ಅಂಥ ಕ್ಯಾಂಡಿಡೇಟ್ಗಳು ಎಲ್ಲೇ ಒಂದು ಹಳ್ಳಿಯಾಗ ಯಾವುದೋ ಒಂದು ಸ್ಟೇಟ್ನಾಗ ಯಾವುದೋ ಮೂಲೆಯಾಗೆ ಕುಂತು ಕೇಳೋರಿಗೆ ಅರ್ಥ ಆಗಲಿ ಅಂತ ಕೇಳಿ ಅದನ್ನ ಕರೆಕ್ಟಾಗಿ ಹಾಕಿದ್ದೀನಿ ಕರೆಕ್ಟಾಗಿ ಓದ್ತೀರಿ ಎಲ್ಲರೂ ಪಾಸ್ ಆಗ್ಬೇಕು ನೀವು ಎಲ್ಲರೂ ಏನಂತಂದ್ರೆಗಿನ ಆ ಐಫೈ ಫೈ ಇನ್ಕ್ರೀಸ್ ಮಾಡ್ಕೊಂಡು ಆ ನೈಸ್ ಏನಂದ್ರೆ ಈಸಿಯಾಗಿ ಪಟ್ಟಂತ ಸೆಲೆಕ್ಷನ್ ಆಗ್ಬೇಕು ಅದು ತಿಳ್ಕೋಬೇಕು ನೀವು ಬರೀ ನಿಮ್ಮ ಹತ್ರ ಪೀಸ್ಫುಲ್ ಮೈಂಡ್ ಡೆವಲಪ್ಮೆಂಟ್ ಮಾಡ್ಕೆರಿ ಮತ್ತೆ ಕಾಪಾಡ್ಕ್ರಿ ಒದ್ರಾಗ ಹೋಗಬಾರ್ದು ಕರೆಕ್ಟಾಗಿ ನೆಕ್ಸ್ಟ್ ನೋಡಿರಿ ನಮಗೆ ಬೆಂಗಳೂರು ಆ ನಗರ ಜಿಲ್ಲೆ ಬಗ್ಗೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಷನ್ ಇದಾವೆ ನೋಡಿರಿಲಿ ಆ ಬೆಂಗಳೂರಿನಲ್ಲಿ ಎಚ್ ಎಮ್ ಟಿ ನೋಡಿ ಎಚ್ ಎಮ್ ಟಿ ಅಂದ್ರೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂತ ಕೆಲಸ ಎಚ್ ಎಮ್ ಟಿ ಫುಲ್ ಫಾರ್ಮ್ ಕೊಟ್ಟಿದ್ದ ಎಚ್ ಎಮ್ ಟಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಅಂತ ಕೆಸೆ ಅದು ಕಂಪ್ನಿ ಐತೋ ಬಂದಾಯ್ತು ಯಾರಿಗೂ ಒಟ್ಟ ಆರನೇ ಕ್ಲಾಸ್ ಪುಸ್ತಕದಲ್ಲಿ ಐತೆ ನಾನು ಹಾಕಿದ್ದೀನಿ ಮತ್ತು ಆಮೇಲೆ ಆ ಬಿ ಎಲ್ ಅಂತ ಐತೆ ಬೆಲ್ಲ ಭಾಳ ಇಂಪಾರ್ಟೆಂಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಹೌದಲ್ಲ ಬಿ ಎಲ್ ಅದುಗೂ ಆ ಕಂಪ್ನಿ ಐತೆ ಸಾರ್ವಜನಿಕ ಆ ಉದ್ದಿಮೆಗಳಿವೆ ಇವೆ ನಮಗೇನಪ್ಪ ಇಂಪಾರ್ಟೆಂಟು ಆ ಬೆಂಗಳೂರಿನಲ್ಲಿ ಎಚ್ ಎಮ್ ಟಿ ಮತ್ತೆ ಬಿ ಇ ಎಲ್ ಅಂದರೆ ಬೆಲ್ ಆ ಕಂಪನಿಗಳು ಐದ ಒಂಥರ ಇಂಪಾರ್ಟೆಂಟ್ ಆಮೇಲೆ ಬೆಂಗಳೂರಿನಲ್ಲಿ ಇನ್ಫೋಸಿಸು ಆಮೇಲೆ ಇದು ನಿಮಗೆ ಆ ಗೊತ್ತೈತೆ ಆಮೇಲೆ ಬಯೋಕಾನ್ ನೋಡ್ರಿ ಬಯೋಕಾನ್ ಆ ಬಹಳ ಇಂಪಾರ್ಟೆಂಟ್ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರು ಅದ್ರ ಬಗ್ಗೆ ಅವ್ರ ಫೋಟೋ ಆ ನೋಡ್ಕೇರಿ ನಮ್ಗೆ ಕರೆಕ್ಟಾಗಿ ತಿಳ್ಕೊಬೇಕು ಯಾಕಂದ್ರೆ ಭಾಳಷ್ಟು ಸಲ ಆ ಸುದ್ದಿಯಲ್ಲಿ ಇರ್ತಾರೆ ಇವರು ಲೇಡೀಸು ಸರಿಯಾಗಿ ನೋಡ್ತಾ ನೋಡ್ತಾ ನಿಮಗೆ ಆ ಗೊತ್ತಾಗ್ಬಿಡ್ತದ ನೆಕ್ಸ್ಟ್ ನೋಡ್ರಿ ಮತ್ತೆ ಒಂದೊಂದೇ ಒಂದೊಂದೇ ಅಪ್ಡೇಟ್ ಮಾಡ್ಕೋಬೇಕು ಬೆಂಗಳೂರು ನಗರ ಜಿಲ್ಲೆ ಬಗ್ಗೆ ನೋಡಿ ಬೆಂಗಳೂರಿನಲ್ಲಿ ಆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಅಂದ್ರೆ ಬಿಬಿಎಂಪಿ ಬಿಬಿ ಎಂ ಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಟೋಟಲ್ ನೂರ ತೊಂಬತ್ತೆಂಟು ಇಟ್ಟು ಪ್ರೆಸೆಂಟ್ ಇನ್ನೂ ಇನ್ಕ್ರೀಸ್ ಆಗ್ಯಾವ ಬಟ್ ಅಸ್ತಿತ್ವದ ಬಂದಿಲ್ಲ ಅವು ಬಂದಾಗ ನೋಡ ಪ್ರೆಸೆಂಟ್ ನೂರ ತೊಂಬತ್ತೆಂಟು ವಾರ್ಡ್ಗಳು ಬೆಂಗಳೂರು ಸಿಟಿಯಾಗ ಬಿ ಬಿ ಎಂ ಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದು ಗಮನಿಸ್ರಿ ಆಮೇಲೆ ಇಂಪಾರ್ಟೆಂಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಡ ಅದು ಗಮನಿಸ್ಬೇಕು ರೀ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ನೀವು ಬೇಕಾದ್ರೆ ಒಂದ್ಸಲ ಆರನೇ ತರಗತಿ ಪುಸ್ತಕದಲ್ಲಿ ನೋಡ್ರಿ ಏನ್ ಸರ್ ಇದು ಹಾಕಿರಲ್ಲ ಮತ್ ಹಂಗೆ ಹಾಕಿರ ನೋಡಿ ಇಲ್ಲಿ ಬೇಕಾದ್ರೆ ಇಮೇಜ್ ಬನ್ನೇರಘಟ್ಟ ಆ ನ್ಯಾಷನಲ್ ಪಾರ್ಕ್ ಅಂತ ಕರ್ನಾಟಕದಲ್ಲಿ ಇರದೆ ಐದು ರಾಷ್ಟ್ರೀಯ ಉದ್ಯಾನವನಗಳು ಅದ್ರಾಗ ಅತಿ ಚಿಕ್ಕ ಆ ರಾಷ್ಟ್ರೀಯ ಉದ್ಯಾನವನ ಆ ಬನ್ನೇರುಘಟ್ಟ ಬನ್ನೇರುಘಟ್ಟ ಆ ನ್ಯಾಷನಲ್ ಪಾರ್ಕ್ ಎಲ್ಲೈತೆ ಅಂತ ಕೊಟ್ರಿಗಿನ ಆ ಬೆಂಗಳೂರಾಗ ಐತೆ ಕರೆಕ್ಟ್ ಆಗಿ ತಿಳ್ಕೋಬಕ್ರಿ ಆರನೇ ಕ್ಲಾಸ್ ಬುಕ್ ಬೇಕಾದ್ರೂ ಒಂದ್ಸಲ ಆ ಗಮನ ಸರಿ ಕರೆಕ್ಟ್ ಅಪ್ಡೇಟ್ ಮಾಡ್ಕ್ರಿ ನಿಮ್ಮ ಆಮೇಲೆ ಬಿ ಬಿ ಎಂ ಪಿ ಆಫೀಸ್ ನೋಡ್ರಿ ಆಮೇಲೆ ಇಂಪಾರ್ಟೆಂಟ್ ಆ ಬನ್ನೇರುಘಟ್ಟ ಆ ನ್ಯಾಷನಲ್ ಪಾರ್ಕ್ ನೋಡ್ರಿ ಸರಿಯಾಗಿ ತಿಳ್ಕೋರಿ ಕರೆಕ್ಟಾಗಿ ಒಂದೊಂದು ಒಂದೊಂದು ಏನ್ರಿ ಆ ಯೂಸ್ ಆತಾವ್ ಸರಿಯಾಗಿ ಅಪ್ಡೇಟ್ ಮಾಡ್ಕೋಬಹ ನೆಕ್ಸ್ಟ್ ನೋಡ್ರಿ ಮತ್ತೆ ಇನ್ನೊಂದು ಬಂತು ಬೆಂಗಳೂರಿನಲ್ಲಿ ನಮಗ ಆ ಟಿಪ್ಪು ಸುಲ್ತಾನ್ ಅರಮನೆ ಐತಿ ಟಿಪ್ಪು ಇನ್ನೊಂದಲ್ಲಿ ಮಂಡ್ಯ ಅರಮನೆ ಅದು ಶ್ರೀರಂಗಪಟ್ಟಣದಾಗ ಟಿಪ್ಪು ಸುಲ್ತಾನ್ ಅರಮನೆ ಟಿಪ್ಪು ಸುಲ್ತಾನ್ ಅರಮನೆ ಬೆಂಗಳೂರು ದರಿಯಾ ದೌಲತ್ ಅರಮನೆ ಕೊಟ್ಟರೆ ಅದು ಶ್ರೀರಂಗಪಟ್ಟಣ ನಮ್ಗೆ ನೋಡ್ರಿ ಆರನೇ ಕ್ಲಾಸ್ ಏನು ಬುಕ್ ಬೆಂಗಳೂರಿನಲ್ಲಿ ಟಿಪ್ಪು ಅರಮನೆ ಅಂತ ಕೊಟ್ಟ ಇಮೇಜ್ ಕೊಟ್ಟಣ ಟಿಪ್ಪು ಅರಮನೆ ಟಿಪ್ಪು ಸುಲ್ತಾನ್ ಅರಮನೆ ಎಲ್ಲೈತೆ ಬೆಂಗಳೂರು ಸಿಟಿಯಾಗೆ ಐತಿ ಅದು ನೀವು ತಿಳ್ಕೊರಿ ಆಮೇಲೆ ಕೃಷಿ ಯೂನಿವರ್ಸಿಟಿ ಆಮೇಲೆ ಆ ಬೆಂಗಳೂರು ಅದು ಕಾಮನ್ ಆಗಿ ಆ ಬಹಳಷ್ಟು ಯೂನಿವರ್ಸಿಟಿಗಳಿದಾವೆ ಬಟ್ ಆರನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟನಪ್ಪ ಅದು ನಮಗೆ ಇಂಪಾರ್ಟೆಂಟು ಆಮೇಲೆ ಬೆಂಗಳೂರಿನಲ್ಲಿ ಎಚ್ ಐ ಎಲ್ ನಮಗೆ ಆ ವಿಮಾನ ಕಾರ್ಖಾನೆ ಐತೆ ಅಂದರೆ ನೋಡ್ರಿ ಎಚ್ ಐ ಎಲ್ ಮೋಸ್ಟ್ ಇಂಪಾರ್ಟೆಂಟು ಹಿಂದೂಸ್ತಾನ್ ಏರೋನಾಟಿಕ್ಸ್ ಆ ಲಿಮಿಟೆಡ್ ಭಾರತದಲ್ಲಿ ವಿಮಾನ ತಯಾರಿಸುವ ಕಾರ್ಖಾನೆ ಭಾರತದಲ್ಲಿ ವಿಮಾನ ತಯಾರಿಸುವಂಥ ಕಾರ್ಖಾನೆ ಅದು ಕರ್ನಾಟಕದ ಆ ಬೆಂಗಳೂರಿನಾಗ ಅದು ಯಾವುದಂತ ಅಂತ ಎಚ್ ಎ ಎಲ್ ಗೊತ್ತಿರ್ಬೇಕು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಅದು ಗಮನಿಸ್ಬೇಕ್ರಿ ಎಚ್ ಎಲ್ ಅಂದ್ರೆ ಆ ವಿಮಾನ ಆ ತಯಾರಿಸುವ ಆ ಕಾರ್ಖಾನೆ ಸರಿಯಾಗಿ ತಿಳ್ಕರಿ ನಿಮ್ಗೆ ಏನು ಗೊತ್ತಾ ಇವೆಲ್ಲ ನಿಮಗೆ ಫೀಲಿಂಗ್ ಆಗ್ಬಿಡ್ಬೇಕು ಐದರಿಂದ ಹತ್ತನೇ ತರಗತಿ ಪರ್ಫೆಕ್ಟ್ ಬುಕ್ಕ ಅನ್ಬಕ್ ನೀವು ಆ ನಮನೆ ಆ ಲೆವೆಲ್ ಕ್ರಿಯೇಟ್ ಆಗಿಬಿಡ್ತೀವಿ ಕರೆಕ್ಟ್ ಆಗಿ ಗೊತ್ತಿಕಾರಿ ಅಂದ್ರೆ ಒಂಬತ್ತನೇ ತರಗತಿ ಪುಸ್ತಕದಲ್ಲಿ ಒಂದು ಪಾಠ ಮಾಡೀನಿ ಹತ್ತನೇ ತರಗತಿ ಪುಸ್ತಕದಲ್ಲಿ ಒಂದು ಪಾಠ ಮಾಡೀನಿ ಮತ್ತೆ ಆರು ಏಳನೇ ತರಗತಿ ಪುಸ್ತಕದಲ್ಲಿ ಏಳು ಖಂಡಗಳಿದಾವಲ್ಲ ಅವೆಲ್ಲ ಮಾಡಿದ್ದೀನಿ ಭಾಳ ಇಂಪಾರ್ಟೆಂಟ್ ಆರನೇ ತರಗತಿ ಮತ್ತು ಏಳನೇ ತರಗತಿ ಆ ಪುಸ್ತಕದಲ್ಲಿ ಈಗ ನೆಕ್ಸ್ಟ್ ಎಂಟನೇ ತರಗತಿ ಆ ಪುಸ್ತಕದಲ್ಲಿ ಒಂದು ಚಾಪ್ಟರ್ ಮಾಡ್ತೀನಿ ನಿಮ್ಗೆ ಏನೇನು ಇಂಟ್ರೆಸ್ಟ್ ಇತ್ತಂದ್ರೆ ಈಗ ಮುಂದೆ ಕಂಟಿನ್ಯೂ ಮಾಡೋಮಂತ ಇಲ್ಲಾಂದ್ರೆ ಬೇರೆ ಅಂತ ನೀವು ಐದು ಇಲ್ಲ ಸರ್ ಐದರಿಂದ ಹತ್ತನೇ ಕ್ಲಾಸು ಓದ್ಕತಿ ಆ ಓದಿಕೆ ಯಾರು ನಮಗೆ ಆ ಎಲ್ಲರೂ ಸೆಲೆಕ್ಷನ್ ಆದರೆ ಅದೇ ಸಾಕಾಗ್ಯದ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕ್ರಿ ಎಷ್ಟು ನೋಡಿರಿ ಒಂದೊಂದೇ ಬಂತು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ನೋಡ್ಬೇಕು ನೋಡ್ರಿ ಒಂದು ನಾವು ವಿಧಾನಸೌಧ ಎಲ್ಲಿದೆ ಎಷ್ಟು ಈಜ್ ಇದಲ್ಲ ಸರ್ ನೋಡ್ರಿ ಸ್ವಲ್ಪ ಟಫ್ ಬಂತಿ ಸ್ವಲ್ಪ ಟಫ್ ಮತ್ತೆ ಅಷ್ಟೇ ಇಂಪಾರ್ಟೆಂಟ್ ಮತ್ತು ನೋಡ್ರಿ ನಮಗಿಲ್ಲಿ ನೃತ್ಯ ಲೋಕಕ್ಕೆ ನೃತ್ಯ ಡ್ಯಾನ್ಸ್ ಅಂತ ನೃತ್ಯ ಅಂದ್ರೆ ಡ್ಯಾನ್ಸ್ ಅದು ಗಮನಿಸ್ಬೇಕು ನಮಗೆ ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ಅಪಾರ ಕಾಣಿಕೆ ನೀಡಿರುವ ಅಪಾರ ಕಾಣಿಕೆ ಅಂತ ಬರ್ಕಬಾರ ಮತ್ತೆ ಫೇಮಸ್ ಅಂತ ಅದು ಗಮನಿಸ್ಬೇಕು ಯಾಕಂದ್ರೆ ಆರ ಕ್ಲಾಸ್ ಬುಕ್ದಾಗ ಅಷ್ಟೇ ಇತ್ತಲ್ಲ ಅದಕ್ಕೆ ಯಾಕೆ ನಮ್ಗೆ ಅಲ್ಲಿ ಆ ಶ್ರೀಮತಿ ನಮಗ ಮಾಯಾ ರಾವ್ ನೋಡ್ರಿ ಶ್ರೀಮತಿ ಮಾಯಾರಾವ್ ಬೆಂಗಳೂರಿನ ಬೆಂಗಳೂರಿನವ್ರ ಅಂತ ಐತೆ ಒಂದು ತಿಳ್ಕೊಬೇಕು ಅವ್ರು ಎಲ್ಲಿವರು ಅದು ಓಕೆ ಬಟ್ ಅವ್ರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅದು ಇಂಪಾರ್ಟೆಂಟ್ ನಮಗ್ ನೋಡ್ರಿ ಶ್ರೀಮತಿ ಮಾಯಾ ರಾವ್ ನೋಡ್ರಿ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ನೃತ್ಯ ಅದು ಗಮನಿಸ್ಬೇಕ್ರಿ ನೃತ್ಯ ಶ್ರೀಮತಿ ಮಾಯಾರಾವ್ ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ನೃತ್ಯ ಅವರು ಮಾಯಾರಾವ್ ಇದ್ರಲ್ಲ ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಆ ಬೆಂಗಳೂರಿನವರು ಅದು ಗಮನಿಸ್ಬೇಕು ಆಮೇಲೆ ಇವರು ಪ್ರಸಿದ್ಧ ಆ ನೃತ್ಯ ಕಲಾವಿದರು ನಮಗೆ ಆಮೇಲೆ ಆ ನೃತ್ಯ ಶಿಕ್ಷಣಕ್ಕಾಗಿ ನಾಟ್ಯ ಸರಸ್ವತಿ ನೋಡ್ರಿ ನಾಟ್ಯ ಸರಸ್ವತಿ ಎಂಬ ಆ ಶಾಲೆಯನ್ನು ತೆರೆದು ಅನೇಕ ಕಲಾವಿದರಿಗೆ ನೃತ್ಯವನ್ನು ಹೇಳಿಕೊಟ್ಟಿದ್ದಾರೆ ಅಂತ ಐತಿ ನಮ್ಗೆ ಏನು ಗೊತ್ತ ನಮಗೇನು ಇಂಪಾರ್ಟೆಂಟ್ ಅಂದರೆ ನಾಟ್ಯ ಸರಸ್ವತಿ ಶಾಲೆಯ ಸ್ಥಾಪಕರು ಅಂತ ಕೊಟ್ಟಂತೀಗ ನಮಗ ಏನಂತ ಹಾಕ್ಬೇಕು ಹೇಳ್ರಿ ಮಾಯಾರಾವ್ ಅಂತ ಹಾಕ್ಬೇಕು ಶ್ರೀಮತಿ ಆ ಮಾಯಾರಾವ್ ನಾಟ್ಯ ಸರಸ್ವತಿ ಶಾಲೆಯ ಸಂಸ್ಥಾಪಕರು ಇಲ್ಲಾಂದ್ರೆ ಆ ಶ್ರೀಮತಿ ಮಾಯಾರಾವ್ ಇದಾರಲ್ಲ ಅವ್ರು ಯಾವ ಕ್ಷೇತ್ರಕ್ಕೆ ಹೆಸರುವಾಸಿ ಅಂತ ಕೊಟ್ರೆ ನೃತ್ಯ ಅಂತ ಹಾಕ್ಬೇಕು ಡ್ಯಾನ್ಸ್ ಅಂತ ಹಾಕ್ಬೇಕು ಆರನೇ ಕ್ಲಾಸ್ ಬುಕ್ದಾಗ ಆ ಕೊಟ್ಟಿದ್ದಾನೆ ಬಟ್ ಅವರು ಆ ಇಮೇಜ್ ಒಂದ್ಸಲ ಗಮನಿಸ್ರಿ ನೀವು ಕರೆಕ್ಟ್ ಆಗಿ ರೀ ನಿಮ್ಗ ಶ್ರೀಮತಿ ಮಾಯಾರಾವ್ ಟೋಟಲ್ ಓ ಅವರು ಬೆಂಗಳೂರು ಜಿಲ್ಲೆಯವರು ಅವರು ಆ ನೃತ್ಯ ಕ್ಷೇತ್ರಕ್ಕೆ ಆ ಫೇಮಸ್ಸು ಆಮೇಲೆ ಇಂಪಾರ್ಟೆಂಟ್ ಒಂದು ಶಾಲೆ ಇತ್ತಪ್ಪ ಹೇಳ್ರಿ ನಾಟ್ಯ ಸರಸ್ವತಿ ಅಂತ ಒಂದು ಶಾಲೆಯನ್ನು ಸ್ಥಾಪಿಸಿದ್ದರು ಹಿಂಗೆಲ್ಲ ನಿಮ್ಗ ಅಪ್ಡೇಟ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ತಿಳ್ಕೊ ರೀ ಕರೆಕ್ಟಾಗಿ ಓದ್ತಾ ನಿಮ್ಗೆ ಆ ಗೊತ್ತಾಗಿ ಬಿಡುತ್ತ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗ ನೋಬೆಲ್ ಆ ಪ್ರಶಸ್ತಿ ಪಡೆದ ಸರ್ ಆ ರಾಮನ್ ಬೆಂಗಳೂರಿನಲ್ಲಿ ಆ ಸಂಶೋಧನೆ ಐತೆ ಬೆಳಿಗ್ಗೆ ಹೇಳಿದ ಬೆಳಗಿನ ಕ್ಲಾಸ್ ಹೇಳಿ ನಮ್ಗೆ ಏನ್ ಹೇಳಿ ಆ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟಕ್ಕ ಬೆಂಗಳೂರಿನ ಆ ಸೆಂಟ್ರಲ್ ಕಾಲೇಜಿನಲ್ಲಿ ನಮಗ ಆ ಬೆಳಕಿನ ಚದುರುವಿಕೆ ಬಗ್ಗೆ ಸಂಶೋಧನೆ ಮಾಡಿದ್ರು ಅಂತ ಯಾರು ಹೇಳ್ರಿ ಸರ್ ಆ ಸಿ ವಿ ರಾಮನ್ ನೋಡ್ರಿ ಅವ್ರ ಹೆಸರುಗೂ ಆರನೇ ಕ್ಲಾಸ್ ಬುಕ್ ಐತೆ ಅವ್ರ ಹೆಸರು ಸರ್ ಸಿ ವಿ ರಾಮನ್ ಸರ್ ಅಂದ್ರೆ ಚಂದ್ರಶೇಖರ್ ವೆಂಕಟರಾಮನ್ ಮೋಸ್ಟ್ ಇಂಪಾರ್ಟೆಂಟು ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ನೋಡ್ತಾ ನೋಡ್ತಾ ಎಲ್ಲ ಡಿಟೇಲ್ಸ್ ಆಗಿ ಗೊತ್ತಾಗ ಬೆಳಗಿನ ತರಗತಿಯಲ್ಲಿ ಹೇಳಿದ್ದೀನಿ ಅದು ಹೆಚ್ಚಿನ ಆ ಮಾಹಿತಿಗಾಗಿ ಬೆಳಗಿನ ತರಗತಿಯನ್ನು ವೀಕ್ಷಿಸಿ ನೋಡ್ರಿ ಎಷ್ಟೀಗ ಆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಆ ಜೈವಿಕ ತಂತ್ರಜ್ಞಾನ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಅಂತೀವಲ್ಲ ಐ ಟಿ ಬಿ ಟಿ ಅಂದರೆ ಆ ಮಾಹಿತಿ ತಂತ್ರಜ್ಞಾನ ಮತ್ತು ಆ ಜೈವಿಕ ತಂತ್ರಜ್ಞಾನ ಆ ಉದ್ದಿಮೆಗಳಿಗೆ ಪ್ರಸಿದ್ಧಿಯಾಗಿದೆ ಒಂದೊಂದು ಸಲ ಈ ಸಣ್ಣ ಪ್ರಶ್ನೆನೇ ಕೆಲವೊಬ್ರಿಗೆ ಬರದೇ ಇಲ್ಲ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾದಂತಹ ಜಿಲ್ಲೆ ಅಂತ ಕೊಟ್ರೆ ಮೈಸೂರು ಆಗ್ಬಿಡ್ತಾವೆ ಕೆಲವೊಂದು ಹುಬ್ಳಿದಾರೋಡ್ ಆಗ್ಬಿಡ್ತಾವ ನಾವ್ ಏನಂತ ರೀ ಬೆಂಗಳೂರು ಅಂತ ಹಾಕ್ಬೇಕಾಗ್ತದ ನೆಕ್ಸ್ಟ್ ನೋಡ್ರಿ ಆಮೇಲೆ ಆ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಬೆಂಗಳೂರು ನಗರ ಆ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಆ ವಿಸ್ತೀರ್ಣ ಕಡಿಮೆ ಇದೆ ಅಂತ ಇತ್ತು ಅಂದರೆ ಬೆಂಗಳೂರು ಡಿವಿಜನ್ ಆಗಿದೆ ಬಟ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ಕೊಟ್ಟರೆ ಅದು ವಿಜಯಪುರ ಜಿಲ್ಲೆ ಅದು ಗೊತ್ತಿರಲಿ ಬಟ್ ಇದು ಆ ಬೆಂಗಳೂರು ವಿಭಾಗದಲ್ಲಿ ಅಂತ ಕೊಟ್ಟರೆ ಅದು ಬೆಂಗಳೂರು ನಗರದಲ್ಲೇ ಅತಿ ಕಡಿಮೆ ಫಾರೆಸ್ಟ್ ಆಯ್ತು ಕರೆಕ್ಟ್ ಆಯ್ತು ಕರಿ ನೋಡ್ತಾ ನೋಡ್ತಾ ನಿಮಗೆ ಎಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗ್ಬಿಡ್ತು ಇಷ್ಟು ಇಂಪಾರ್ಟೆಂಟ್ ಎದ್ರ ಬಗ್ಗೆ ಹೇಳ್ರಿ ಬೆಂಗಳೂರು ಸಿಟಿ ನೋಡಿರಿ ಬೆಂಗಳೂರು ಸಿಟಿ ಬಗ್ಗೆ ಮುಗೀತು ಬೆಂಗಳೂರು ಸಿಟಿ ಬಗ್ಗೆ ಇನ್ನೂ ಓದಿದ್ರಿಗಿನ ಆ ಸಿಟಿ ಬಗ್ಗೆನೇ ಒಂದು ವಾರ ಆತದ ಅದು ತಿಳ್ಕಾರಿ ನಾನು ನಮ್ಮದು ಭಾರತದಲ್ಲಿರುವ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ ಅದ್ರಾಗೆಲ್ಲ ಡಿಟೇಲ್ಸ್ ಆಗಿ ಬರ್ತೀನಿ ಮತ್ತೆ ಆಲ್ರೆಡಿ ಹಳೇ ಒಂದು ವಿಡಿಯೋದಲ್ಲಿಗೂ ಮಾಡಿದ್ದೀನಿ ಬಟ್ ಆರನೇ ತರಗತಿ ಪುಸ್ತಕದಲ್ಲಿ ಏನಿತ್ತಲ್ಲ ಅದು ಕ್ಲೋಸ್ ಗೊತ್ತಿರಲ್ಲ ಇಂಪಾರ್ಟೆಂಟ್ ನೆಸ್ಟ್ ಈಗ ಆ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಂದ್ರೆ ಬೆಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡ್ಬೇಕ್ರಿ ನೋಡ್ತಾ ನೋಡ್ತಾ ಗೊತ್ತಾಗ್ಬಿಡ್ತು ನೋಡ್ರಿ ಆ ಬೆಂಗಳೂರು ಆ ಗ್ರಾಮೀಣ ಜಿಲ್ಲೆಯಲ್ಲಿ ನೆಲಮಂಗಲ ಅದು ಗಮನ ನೆಲಮಂಗಲ ದೊಡ್ಡಬಳ್ಳಾಪುರ ನೋಡ್ರಿ ದೊಡ್ಡಬಳ್ಳಾಪುರ ರೇಷ್ಮೆಗೆ ಬಹಳ ಫೇಮಸ್ಸು ನಮಗ ಎರಡ್ ಸಾವಿರದ ಹದಿನೈದರಾಗ ಸಬ್ಇನ್ಸ್ಪೆಕ್ಟರ್ ಎಕ್ಸಾಮಿನಾಗ ದೊಡ್ಡಬಳ್ಳಾಪುರ ಯಾವುದಕ್ಕೆ ಹೆಸರುವಾಸಿ ರೇಷ್ಮೆ ಅದು ಗೊತ್ತಿರ್ಬೇಕು ದೇವನಹಳ್ಳಿ ಟಿಪ್ಪು ಸುಲ್ತಾನ್ ಜನಿಸಿದ ಸ್ಥಳ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಲ್ಲ ನಾಡಪ್ರಭು ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಹೇಳ್ರಿ ಆ ದೇವನಹಳ್ಳಿ ಆಮೇಲೆ ಆ ಹೊಸಕೋಟೆ ಎಂಬ ಆ ಅಂತ ಅಂತೈ ನಮ್ಗೆ ಆರನೇ ತರಗತಿ ಪುಸ್ತಕದಲ್ಲಿ ಬಟ್ ನಿಮ್ಗೆ ಏನು ಗೊತ್ತಾ ಆ ನೆಲಮಂಗಲ ಆ ದೊಡ್ಡಬಳ್ಳಾಪುರ ಆ ದೇವನಹಳ್ಳಿ ಆಮೇಲೆ ಹೊಸಕೋಟೆ ಅಂದ ತಕ್ಷಣ ತಕ್ಕಂತ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ರೂರಲ್ ಅಂತ ನಿಮ್ಗೆ ನೆನ್ ಬರ್ಬೇಕು ಅದೇನು ದೊಡ್ಡದಲ್ಲ ಸರಿಯಾಗಿ ಅಪ್ಡೇಟ್ ಮಾಡ್ಕೆ ನೆಕ್ಸ್ಟ್ ನೋಡ್ರಿ ಕರೆಕ್ಟಾಗಿ ಓದ್ಕೆ ಬೇಕ್ರಿ ಏನ್ ದೊಡ್ಡದಲ್ಲ ಅಪ್ಡೇಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡ್ತದ ಆಮೇಲೆ ಬೆಂಗಳೂರು ಆ ಗ್ರಾಮೀಣ ಜಿಲ್ಲೆ ಐತಲ್ಲ ಹತ್ತೊಂಬತ್ ನೂರ ರಚನೆ ಆಗ್ಯದ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದು ಹೊಸದಾಗಿ ರಚನೆ ಆಗಿತ್ತು ನೋಡಿರಿ ಮೊನ್ನೆ ರೀಸೆಂಟಾಗಿ ಹೊಸ ಜಿಲ್ಲೆ ರಚನೆ ಆಯ್ತು ನಮ್ಮ ಕರ್ನಾಟಕದಲ್ಲಿ ಆದ್ರೆ ಆ ವಿಜಯನಗರ ವಿಜಯನಗರ ಹೊಸ ಜಿಲ್ಲೆ ಅಪ್ಪ ಬಳ್ಳಾರಿಯಿಂದ ಸಪ್ರೇಟ್ ಆಯ್ತು ಅಂತ ಅಂತಿದ್ದಾರೆ ಬಳ್ಳಾರಿಯಿಂದ ಸಪ್ರೇಟ್ ಆಯ್ತು ವಿಜಯನಗರ ಜಿಲ್ಲೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಅದು ಎರಡು ಸಾವಿರದ ಇಪ್ಪತ್ತೊಂದರಾಗೆ ಆಯ್ತು ಬಟ್ ಇಲ್ಲಿ ಹತ್ತೊಂಬತ್ತು ನೂರ ಆಗ್ಯದ ಬೆಂಗಳೂರು ಗ್ರಾಮೀಣ ಅದು ಗಮನಿಸಬೇಕು ಹತ್ತೊಂಬತ್ತು ಎಂಬತ್ತಾರು ಅಂತ ಮೆನ್ಷನ್ ಐತೆ ಆರನೇ ಕ್ಲಾಸ್ ಬುಕ್ದಾಗ ಅದೊಂದು ಸಲ ನೆನಪಿಟ್ಕೊಂಡ್ಬಿಡ್ ಕರೆಕ್ಟ್ ಆಯ್ತು ಓದ್ತಾ ಓದ್ತಾ ನಿಮಗೆಲ್ಲ ಆ ಡೀಟೇಲ್ಸ್ ಆಗಿ ಗೊತ್ತಾಗ್ಬಿಡ್ಬೇಕು ಅಂದ್ರೆ ನೋಡ್ಬೇಕ ನೀವು ಬೆಂಗಳೂರು ಗ್ರಾಮಾಂತರದವ್ರಿಗೆ ಆ ನೋಡ್ತಿರ್ಬೋದು ಬಟ್ ಏನಂದ್ರೆ ನಾ ಅಪ್ಡೇಟ್ ಮಾಡ್ಕೋಬೇಕು ಆರನೇ ಕ್ಲಾಸ್ ಬುಕ್ ಹಿಂಗೆಲ್ಲ ಐತೆ ನನಗೆ ಅದೇ ನಿಮ್ಗೆ ಆ ಗೊತ್ತಿರಲಿ ನೆಕ್ಸ್ಟ್ ನೋಡ್ರಿ ನಮಗೆ ಇಂಪಾರ್ಟೆಂಟು ಇಲ್ಲಿ ಆ ನೆಲಮಂಗಲ ಅಂದ್ರೆ ಬೆಂಗಳೂರು ಗ್ರಾಮೀಣ ಆ ಜಿಲ್ಲೆದಾಗ ನೆಲಮಂಗಲ ತಾಲೂಕು ಐತಲ್ಲ ನೆಲಮಂಗಲ ಅಲ್ಲಿ ಆ ತಾಲೂಕಿನಲ್ಲಿ ಆ ಶಿವಗಂಗೆ ಅದು ಗಮನಿಸ್ಬೇಕು ಶಿವಗಂಗೆ ಎಂಬ ಪ್ರಸಿದ್ಧ ಯಾತ್ರಾ ಸ್ಥಳವಿದೆ ನಾವು ನೋಡ್ರಿ ಇಂಪಾರ್ಟೆಂಟು ಆ ಶಿವಗಂಗೆ ಅದು ಯಾತ್ರಾ ಸ್ಥಳ ಐತಲ್ಲ ಯಾವ ಜಿಲ್ಲೆ ಅಂತ ಕೊಟ್ರಿ ಈಗಿನ ಅದು ಬೆಂಗಳೂರು ಗ್ರಾಮೀಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದು ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನೀವು ಬೇಕಾದ್ರೆ ಹೋಗ್ಯ ಸೆ ಪ್ರಶ್ನೆ ಪತ್ರಿಕೆ ತೆಗಿರಿ ಮತ್ತಿಲ್ಲ ಅಂತ ಕೊಟ್ರಿಗಿನ ನಮಗ ಆ ಇಲ್ಲಿ ಆರನೇ ತರಗತಿ ಪುಸ್ತಕವನ್ನು ಆ ಗಮನಿಸಿ ಸ್ವಲ್ಪ ಇಮೇಜ್ ಗುಣ ನೋಡ್ತಿರ್ಬೋದು ಇಮೇಜ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇಮೇಜ್ ನೋಡ್ಬಿಟ್ರೆ ಓ ಶಿವಗಂಗೆ ಅದು ಬೆಂಗಳೂರು ರೂರಲ್ಲು ಅದು ನೆಲಮಂಗಲ ಆ ತಾಲೂಕಂತ ಗೊತ್ತಾಗಿ ಬಿಡ್ತದೆ ಕರೆಕ್ಟಾಗಿ ಆಗಿ ಓದಬೇಕ ಏನ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಈ ಕಡೆ ಈ ಕಡೆಯಿಂದ ಆ ಕಡೆ ಅದ್ರಗಿನ ಸರಿಪಡಿಸಿ ಅದೇ ಒಂದು ದೊಡ್ಡದಲ್ಲ ನೆಕ್ಸ್ಟ್ ನೋಡ್ರಿ ಮತ್ತೆ ಇಂಪಾರ್ಟೆಂಟು ನಮಗ ಸ್ಟಾರ್ಟಿಂಗ್ ಹೇಳಿದ್ನಲ್ಲಪ್ಪ ಇಲ್ಲಿ ಆ ಬೆಂಗಳೂರು ಆ ಗ್ರಾಮೀಣ ಜಿಲ್ಲೆಯ ನಮಗ ದೇವನಹಳ್ಳಿಯಲ್ಲಿ ಆ ನಾಡ ಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಆ ವಿಮಾನ ನಿಲ್ದಾಣವಿದೆ ಎಷ್ಟು ಸಲ ಕೇಳಾ ಅದು ಲೆಕ್ಕನೇ ಇಲ್ಲ ನಮಗೆ ನೋಡ್ರಿ ಇನ್ನೊಂದು ಗೊತ್ತಿರಬೇಕು ಆರನೇ ಕ್ಲಾಸ್ ಬುಕ್ದಾಗ ಇದ್ದ ಸಂಬಂಧನೆ ಇದ್ರ ಬಗ್ಗೆ ಹಾಕಿದೀವಿ ಅದು ಗಮನಿಸಬೇಕು ಪ್ರಭು ಆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಎಂತ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆ ದೇವನಹಳ್ಳಿ ಅಷ್ಟು ನಿಮಗ ಸರಿಯಾಗಿ ಅಪ್ಡೇಟ್ ಆಗ್ಬೇಕು ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಸರಿಯಾಗಿ ತಿಳ್ಕರಿ ಒಂದೊಂದೇ ಒಂದೊಂದೇ ಓದ್ತಾ ಓದ್ತಾ ನೀವು ನಾಲೇಜ್ ಇನ್ಕ್ರೀಸ್ ಆಗ್ಬೇಕು ನೋಡ್ರಿ ಬೆಂಗಳೂರು ಗ್ರಾಮಾಂತರದ ಅಂದರೆ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಅಂದರೆ ಒಂದೇ ಬೆಂಗಳೂರು ಗ್ರಾಮಾಂತರ ಅಂದರೆ ಒಂದೇ ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ದೊಡ್ಡಬಳ್ಳಾಪುರ ನೋಡ್ರಿ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ನಗರಗಳಲ್ಲಿ ಬಟ್ ಆ ಬೆಂಗಳೂರು ರೂರಲ್ನಾಗ ಬರಂಗಿಲ್ಲ ಆನೆ ಕಲ್ಲು ಬಟ್ ಇದು ಆ ನಗರದಾಗ ಬರ್ತದೆ ಬಟ್ ಅದು ಗೊತ್ತು ಗಮನಿಸ್ಬೇಕು ಇಲ್ಲೇ ಇದಾವಲ್ಲ ಸಿದ್ಧ ಉಡುಪುಗಳಿಗೆ ಹೆಸರುವಾಸಿ ಅಂದ್ರೆ ಸಿದ್ಧ ಉಡುಪುಗಳ ಪಾರ್ಕ್ಗಳಿದಾವೆ ಒಂದು ನೆನ್ಪಿಡ್ಗ್ರಿ ಸಿದ್ಧ ಉಡುಪುಗಳ ಪಾರ್ಕ್ಗಳಂತ ಕೊಟ್ರಿಗಿನ ಒಂದು ದೊಡ್ಡಬಳ್ಳಾಪುರ ಮತ್ತೆ ಆನೆಕಲ್ ಕಲ್ ಇನ್ನೊಂದೇನು ಅಂತ ಕೊಟ್ರೆ ಈಗ ಈ ದೊಡ್ಡಬಳ್ಳಾಪುರ ಐತನ ಯಾವುದಕ್ಕೆ ಫೇಮಸ್ ಅಂತ ಕೊಟ್ಟರೆ ಅದು ರೇಷ್ಮೆ ಅಂತ ಹಾಕ್ಬೇಕು ನೀವು ನಿಮ್ಗೆ ರೇಷ್ಮೆ ಬೇಕಾದ್ರೆ ಆ ಕ್ವಶನ್ ಪೇಪರ್ನ ಆ ಒಂದ್ಸಲ ಚೆಕ್ ಮಾಡ್ಕಾರಿ ಕರೆಕ್ಟಾಗಿ ಓದ್ಕೊಬೇಕು ನೋಡಿರಿ ದೊಡ್ಡಬಳ್ಳಾಪುರ ನಮಗೆ ಟೆಕ್ಸ್ಟೈಲ್ ಪಾರ್ಕ್ ಅಂತೈತೆ ಸಿದ್ದಗೌಡಪ್ಪ ಅಂದರೆ ಆ ಟೆಕ್ಸ್ಟೈಲ್ ಪಾರ್ಕ್ಗಳು ಅಂತ ದೊಡ್ಡಬಳ್ಳಾಪುರದಾಗ ಒಂದು ಮತ್ತೆ ಆನೆಕಲ್ನಾಗ ಒಂದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ರೀ ನೆಕ್ಸ್ಟ್ ನೋಡಿರಿ ನಮ್ಗೆ ಇಷ್ಟು ಆ ಬೆಂಗಳೂರು ಗ್ರಾಮೀಣ ನೆಕ್ಸ್ಟ್ ಇಂಪಾರ್ಟೆಂಟು ರಾಮನಗರ ಜಿಲ್ಲೆ ನಮ್ಗೆ ಒಂಬತ್ತು ಜಿಲ್ಲೆಗಳು ಮುಗಿಬೇಕಲ್ಲ ಒಂಬತ್ತು ಜಿಲ್ಲೆಗಳಂದರೆ ಅವೇನೋ ಅಂತ ಹೋಗಬೋಲ್ಲ ಮತ್ತೆ ನಾವು ಆರನೇ ಕ್ಲಾಸ್ ಮುಗಿದಾಗ ಏನು ಕೊಟ್ಟಾನ ಅಷ್ಟೇ ಹೇಳಕತ್ತೀವಿ ನೀವು ಬೇಕಾದ್ರೆ ಆರನೇ ಕ್ಲಾಸ್ ಬುಕ್ನ ನೀವು ಚೆಕ್ ಮಾಡ್ಕ್ರಿ ನೆಕ್ಸ್ಟ್ ನೋಡ್ರಿ ನಮ್ಗೆ ಇಂಪಾರ್ಟೆಂಟ್ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಆಮೇಲೆ ಕನಕಪುರ ಆಮೇಲೆ ಇಂಪಾರ್ಟೆಂಟ್ ರಾಮನಗರ ಆಮೇಲೆ ಮಾಗಡಿ ಎಂಬ ತಾಲೂಕುಗಳಿವೆ ಪ್ರಮುಖ ತಾಲೂಕುಗಳು ನಾವು ಅದು ಗಮನಿಸ್ಬೇಕು ನಮಗೆ ಇಂಪಾರ್ಟೆಂಟ್ ನಾನು ಫಸ್ಟ್ ಹೇಳಿಬಿಟ್ಟಿದ್ದೀನಿ ಏನಂತ ಹೇಳಿದ್ದೀನಿ ನಮಗೆ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆ ರಿಲೇಟೆಡ್ ಓದ್ಬೇಕು ಯಾವ್ದು ಐದರಿಂದ ಹತ್ತನೇ ತರಗತಿ ಪುಸ್ತಕ ಹಂಗಾದ್ರಷ್ಟೇ ಬೇಗ ಮುಗಿತಾವ ಇಲ್ಲ ಅಂದ್ರೆ ಆರು ವರ್ಷ ಆದ್ರೂ ಮುಗಿಯೋಂಗಿಲ್ಲ ಐದರಿಂದ ಹತ್ತನೇ ತರಗತಿ ಪುಸ್ತಕ ಅದು ಗಮನಿಸ್ಬೇಕು ನೋಡ್ರಿ ನಮಗ ಚನ್ನಪಟ್ಟಣ ಫೇಮಸ್ ಅಲ್ಲಪ್ಪ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಐತೆ ಅಲ್ಲಿ ಇಂಪಾರ್ಟೆಂಟ್ ಗೊಂಬೆಗಳು ಬಹಳ ಫೇಮಸ್ ಮತ್ತೆ ರೇಷ್ಮೆ ಗುಣ ಫೇಮಸ್ ಆಮೇಲೆ ಇಂಪಾರ್ಟೆಂಟ್ ಕನಕಪುರ ಇದೊಂಥರ ಅಯ್ಯಷ್ಟು ಸುದ್ದಿಲೈತಿ ಈಗ ಕನಕಪುರ ಮೇಕೆದಾಟು ಕೇಳಿರಲ್ಲ ಮೇಕೆದಾಟು ಆಣೆಕಟ್ಟು ಅದು ರಾಮನಗರ ಜಿಲ್ಲೆಯ ಆ ಕನಕಪುರದಾಗೆ ಅದು ನಮ್ಗೆ ಮೇಕೆದಾಟು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಆ ಗಲಾಟೆ ಐತಲ್ಲ ಅದು ಇದೇ ತಾಲ್ಲೂಕು ಮತ್ತೆ ಆಮೇಲೆ ಆ ರಾಮನಗರ ಆಮೇಲೆ ಇಂಪಾರ್ಟೆಂಟ್ ಮಾಗಡ್ಡಿ ಇದು ನಿಮಗೆಲ್ಲ ಗೊತ್ತಿರಬೇಕು ಅದ್ರ ಬಗ್ಗೆ ಮುಂದಿನ ಸ್ಲೈಡ್ ನಾಗ ಬರ್ತಾವ್ ಅದೇನು ದೊಡ್ಡದಲ್ಲ ನೋಡ್ತಾ 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 ನಿಮ್ಗೆ ಕೊಟ್ಟ ಆರನೇ ಕ್ಲಾಸ್ ಏನು ಏನ್ ಕೊಟ್ಟ ತೆಲೆಗಿರ್ಬೋಕ ನಾವು ಯಾವ್ದಾರ ಆ ಬುಟ್ಟಿದ್ರೆ ನೀವು ಅಪ್ಡೇಟ್ ಮಾಡ್ಕಿ ಅದು ನಿಮಗೆ ಆ ಬುಟ್ಟಿದ್ದು ಸರಿಯಾಗಿ ತಿಳ್ಕೊಬೇಕ್ರಿ ರೀ ನೆಕ್ಸ್ಟ್ ನೋಡ್ರಿ ನಮ್ಗೆ ಇಂಪಾರ್ಟೆಂಟ್ ರಾಮನಗರ ಜಿಲ್ಲೆಯನ್ನು ರಾಮನಗರ ಜಿಲ್ಲೆಯನ್ನು ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಏಳರಲ್ಲಿ ರಚಿಸಲಾಯಿತು ನಮಗೆ ಆಮೇಲೆ ಸಿಲ್ಕ್ ಸಿಟಿ ಅಂತ ಕೂಡ ಕರಿತಾರೆ ಬಟ್ ಎರಡು ಸಾವಿರದ ಏಳರಾಗ ಹೊಸ ಜಿಲ್ಲೆ ಆಗಿದೆ ಎರಡು ಸಾವಿರದ ಏಳ್ರಾಗಿದ್ದು ಈಗಲ್ಲ ಬಟ್ ಗೊತ್ತಿರಲಿ ಅಂತ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಏಳು ಅಂತ ಅಲ್ಲಿ ಕೊಟ್ಟಾನ ಆರನೇ ಕ್ಲಾಸ್ ಬುಕ್ದಾಗ ಕೇಸೆ ಅಪ್ಡೇಟ್ ಮಾಡ್ಕ್ರಿ ಇನ್ನೊಂದು ತಿಳ್ಕೊಬೇಕು ನೋಡ್ರಿ ಒಂದೊಂದೇ ಒಂದೊಂದು ಹೆಂಗೆ ಗಮನಿಸ್ಬೇಕಂತ ಕೊಟ್ಟಾಗಿನ ರಾಮನಗರ ಜಿಲ್ಲೆಯ ಬಿಡದಿ ನೋಡಿರಿ ಬಿಡದಿ ಬಿಡದಿ ಭಾಳ ಇಂಪಾರ್ಟೆಂಟು ಅದು ಗಮನಿಸ್ಬೇಕು ರಾಮನಗರ ಜಿಲ್ಲೆಯ ಬಿಡದಿ ಐತಲ್ಲ ಅದು ಕೈಗಾರಿಕಾ ಆ ಪ್ರದೇಶವಾಗಿದೆ ನಮಗ ಆ ಬಿಡದಿ ಈ ಕೆಳಕಂಡ ಯಾವುದಕ್ಕೆ ಹೆಸರುವಾಸಿ ಅಂತ ಕೊಟ್ರಿಗಿನ ಅದು ಕೈಗಾರಿಕಾ ಪ್ರದೇಶ ಅದು ಗಮನಿಸ್ಬೇಕು ಹಂಗೆ ಕೊಟ್ಟ ನಾರನೇ ಕ್ಲಾಸ್ ಮುಖದಾಗ ಬಿಡದಿ ಕೈಗಾರಿಕಾ ಪ್ರದೇಶವಾಗಿದೆ ಈ ಕಳಕಂಡ ಯಾವ ಪ್ರದೇಶ ಆ ಇಂಡಸ್ಟ್ರಿಯಲ್ ಏರಿಯಾಗೆ ಸಂಬಂಧಪಟ್ಟಿದ್ದಂತ ಕೊಟ್ಟರೆ ಡಿಪೆಂಡ್ ಅಪ್ ಆನ್ ಆಪ್ಷನ್ಸ್ ಹೌದಿಲ್ಲ ನಮಗ ಬಿಡದಿ ಅಂತ ಕೊಟ್ಟರೆ ಟಕ್ ಅಂದ್ರೆ ಆ ಕೈಗಾರಿಕಾ ಪ್ರದೇಶ ಅಂತ ಕೆಸೆ ಟಿಕ್ ಮಾಡಬೇಕಾಗ್ತಾ ಮುಂದ ನೋಡ್ರಿ ಮುಂದ ಹಂಗೆ ಬರ್ತಾ ಬರ್ತಾ ಬರ್ತಾವ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಲ್ಲಿ ನಮಗ ಆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಪಶ್ಚಿಟ್ಗಳಿಂದಲಪ್ಪ ಚನ್ನಪಟ್ಟಣ ಆಟದ ಆಟದ ಆ ಗೊಂಬೆಗಳು ನೀವು ಬೇಕಾದ್ರೆ ಮೈಸೂರಿಗೆ ಹೋಗ್ರಿ ಮನೆ ನಾವು ಮೈಸೂರು ಯೂನಿವರ್ಸಿಟಿ ಕ್ಲಾಸ್ ಇತ್ತು ಉಚಿತ ಕಾರಾಗಿರೋತಲ್ಲಪ್ಪ ಅವಾಗ ಹೋಗೋ ಟೈಮ್ ನೋಡಿದ್ವಿ ನಾವು ಆ ಚನ್ನಪಟ್ಟಣದ ಲೆಫ್ಟ್ ರೈಟ್ ಬರೇ ಗೊಂಬೆಗಳಿದಾವೆ ಬರೇ ಗೊಂಬೆಗಳು ಯಾವ ಸಣ್ಣ ಸಣ್ಣ ಹುಡುಗರು ಆ ದೂಕಂಡ್ ಗಾಲಿ ಪಾಲಿ ಅವೆಲ್ಲ ಗೊಂಬೆ ಅವು ಇವು ಅವು ಬಹಳಷ್ಟು ಬರೀ ಗೊಂಬೆಗಳೇ ಅಂದ್ರೆ ಚನ್ನಪಟ್ಟಣ ಆಟದ ಆ ಗೊಂಬೆಗಳಿಗೆ ಫೇಮಸ್ ಅಂತ ಅದು ಗಮನಿಸ್ಬೇಕು ಮತ್ತೆ ಆ ರೇಷ್ಮೆ ಆ ಉತ್ಪಾದನೆ ಗುಣ ಆ ಪ್ರಸಿದ್ಧಿ ಇದು ಯಾವ್ದು ಹೇಳ್ರಿ ಚೆನ್ನ ರಾಮನಗರ ಜಿಲ್ಲೆಯ ಆ ಚನ್ನಪಟ್ಟಣ ಅದು ಗಮನಿಸಬೇಕು ಬಹಳ ಇಂಪಾರ್ಟೆಂಟ್ ನಾನು ಅಲ್ಲೇ ಟ್ರೈನಿಂಗ್ ಮಾಡಿದ್ದೆ ಎರಡ್ ಸಾವಿರದ ಹತ್ರ ಕಾನ್ಸ್ಟೇಬಲ್ ಇದ್ದೆ ಅಲ್ಲಿ ಟ್ರೈನಿಂಗ್ ಮಾಡಿದ್ವಿ ನಾವು ಹೇಳ್ರಿ ಆ ಚನ್ನಪಟ್ಟಣ ಆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ನೀವು ಗಮನಿಸಿ ಬಹಳ ಇಂಪಾರ್ಟೆಂಟ್ ಬಹಳ ಒಂದು ಹತ್ತು ತಿಂಗಳ ಒಂಬತ್ತು ತಿಂಗಳ ಇದ್ದೀವಿ ಅಲ್ಲಿ ಕರೆಕ್ಟಾಗಿ ಆಗಿ ನೋಡಿಕ್ರಿ ನೆಕ್ಸ್ಟ್ ನೋಡ್ರಿ ರಾಮನಗರ ಜಿಲ್ಲೆ ಬಹಳ ಇಂಪಾರ್ಟೆಂಟ್ ಪ್ರಮುಖ ಸ್ವಾಮೀಜಿಗಳು ಶ್ರೀ ಆ ಬಾಲಗಂಗಾಧರನಾಥ ಆ ಸ್ವಾಮೀಜಿರವರ ಆ ಜನನ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯ ಆ ಬಿಡದಿ ಅದುಗುನ ಆ ಮೆನ್ಷನ್ ಆಗ್ಯದ ದೊಡ್ಡ ಸ್ವಾಮೀಜಿಗಳು ನಮಗ ಆ ಶ್ರೀ ಆ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರು ಯಾವ ಜಿಲ್ಲೆಯವರು ಅಂತ ಕೊಟ್ರೆ ಅದು ರಾಮನಗರ ಜಿಲ್ಲೆ ಅಂತ ಟಿಕ್ ಮಾಡ್ಬೇಕು ನೋಡ್ಬೇಕ್ರಿ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕಾರಿ ಇನ್ನೊಂದು ಅವಾಗವಾಗ ಆ ಬರ್ತನೇ ಇರ್ತದ ನೋಡ್ರಿ ಇದು ಯಾವ್ದು ಹೇಳಿ ರಾಮದೇವರ ಬೆಟ್ಟ ಬರ್ತನೇ ಇರ್ತದೆ ಇರ್ತದ ಬಟ್ ಆರನೇ ಕ್ಲಾಸ್ ಬುಕ್ ಬೆಟ್ಟನೇ ರಣಹದ್ದುಗಳಿಗೆ ಸಂಬಂಧಪಟ್ಟಿದ್ದು ನೋಡ್ರಿ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಅದ್ ಯಾವ ಜಿಲ್ಲೆ ರಾಮನಗರ ಜಿಲ್ಲೆ ಅದ್ ಗಮನಿಸಬೇಕು ಬಹಳಷ್ಟು ಸಲ ಕೇಳ ನಮ್ಗೆ ಅದು ಗೊತ್ತಿರಬೇಕು ನೋಡ್ರಿ ಅವ ಒಟ್ಟ ಏನೇ ಬರಲಿ ರಣಹದ್ದುಗಳ ಅಭಯಾಶ್ರಮ ಅಂತ ಬಂತಂದ್ರೆ ಸಾಕು ಅದು ರಾಮದೇವರ ಬೆಟ್ಟನೇ ಅದು ಯಾವ ಜಿಲ್ಲೆ ರಾಮನಗರ ಜಿಲ್ಲೆ ರಾಮದೇವರ ಬೆಟ್ಟ ಅದು ಯಾವ ಜಿಲ್ಲೆ ರಾಮನಗರ ಜಿಲ್ಲೆ ಅದು ರಾಮನ ರಾಮದೇವರ ಬೆಟ್ಟ ಐತಲ್ಲ ಅಲ್ಲಿ ಯಾವುದಕ್ಕೆ ಹೆಸರುವಾಸಿ ರಣಹದ್ದುಗಳು ಅಂದ್ರೆ ನಮ್ಮ ಕಡೆ ಆಲ್ಗದ್ದು ಅಂತೀವಲ್ಲಪ್ಪ ಅಂದ್ರೆ ರಣಹದ್ದುಗಳು ಅಂದ್ರೆ ಹೈ ಕ್ವಾಲಿಟಿ ಅದರ ಕ್ವಾಲಿಟಿ ಇದ್ದಾಗ ಹೈ ಕ್ವಾಲಿಟಿ ಯಾವ ಹೇಳ್ರಿ ಆ ರಣಹದ್ದುಗಳು ನಮ್ಗೆ ಬಹಳ ಫೇಮಸ್ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೀರಿ ಇದು ಬಹಳ ಸಲ ಪ್ರಶ್ನೆ ಕೇಳೋಣ ಯಾವ್ದೇಳ್ರಿ ರಾಮದೇವರ ಬೆಟ್ಟ ಆ ರಣಹದ್ದುಗಳಿಗೆ ಹೆಸರುವಾಸಿ ಅಂತ ಅಂತಸೆ ಅತ್ಯಂತ ಇಂಪಾರ್ಟೆಂಟ್ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ರಾಮನಗರ ಜಿಲ್ಲೆ ನೋಡ್ರಿ ಇನ್ನೊಂದು ನಮ್ಗೆ ಆರನೇ ತರಗತಿ ನಾವು ಪುಸ್ತಕದಲ್ಲಿ ಎಚ್ ಎಲ್ ನಾಗೇಗೌಡ್ರ ಅಂತ ಐತೆ ಗಮನಿಸ್ಬೇಕ್ರಿ ಆರನೇ ತರಗತಿ ಪುಸ್ತಕದಲ್ಲಿ ಐತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಗೋರ್ಮೆಂಟ್ ಪುಸ್ತಕ ಬಹಳ ಇಂಪಾರ್ಟೆಂಟ್ ಅದಾವ ನೋಡ್ರಿ ಎಚ್ ಎಲ್ ನಾಗೇಗೌಡರು ಸ್ಥಾಪಿಸಿದ ಜಾನಪದ ಲೋಕ ನೋಡ್ರಿ ಜಾನಪದ ಲೋಕ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿ ಐತೆ ರಾಮನಗರ ಒಂದ್ಸಲ ಗಮನಿಸ್ರಿ ಹೋಗೋಟೆಮಿಗೆ ದಾರ್ಯಾಗ ಆ ಕಾಣತದಿದ್ದು ಬಟ್ ಮೈಸೂರು ಟೈಮಿಗೆ ಒಂದು ನೆನ್ಪಿಟ್ಕೋಬೇಕು ಜಾನಪದ ಲೋಕ ನಮಗ ಜಾನಪದ ಲೋಕ ಬಂದ್ರೆ ಟಕ್ಕಂತ ಮತ್ತೆ ಬೇರೆ ಯಾವ್ಯಾವ ನೆನ್ಪಾಡ್ಕೊಂಡ್ರೆ ಅಂತ ನಾನು ರಾಮನಗರ ಜಿಲ್ಲೆನೆ ನೆನ್ ಬರಬೇಕು ಜಾನಪದ ಲೋಕ ಅದು ಈ ಜಾನಪದ ಲೋಕ ಐತಲ್ಲ ಅದರ ಸ್ಥಾಪಕರು ಯಾರು ಅಂತ ಕೊಟ್ರೆ ಎಚ್ ಎಲ್ ಆ ನಾಗೇಗೌಡರು ಅದು ಗಮನಿಸ್ಬೇಕ್ರಿ ನಮಗ ಬೇಕಾದ್ರೆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕವನ್ನು ಓದ್ರಿ ಆ ಭಾಗ ಒಂದು ಪಾರ್ಟ್ ಒನ್ರಾಗ ಆ ಬೆಂಗಳೂರು ವಿಭಾಗ ಓದೋ ಓದುವ ಸಂದರ್ಭದಲ್ಲಿ ಅಲ್ಲಿ ರಾಮನಗರ ಜಿಲ್ಲೆದಾಗ ಇದಿದೆ ನಿಮ್ಗೆ ಏನ ಬಂದ ಕೆಸೆ ಆ ಜಾನಪದ ಲೋಕ ಜಾನಪದ ಲೋಕ ರಾಮನಗರ ಜಿಲ್ಲೆ ಸ್ಥಾಪಕರು ಎಚ್ ಎಲ್ ನಾಗೇಗೌಡರು ಇಷ್ಟು ನಿಮ್ಗೆ ಗೊತ್ತಿರ್ಬೇಕು ಒಂದೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತವೆ ನೆಕ್ಸ್ಟ್ ನೋಡ್ರಿ ಆ ಚಿಕ್ಕಬಳ್ಳಾಪುರ ಜಿಲ್ಲೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂತು ನೆಕ್ಸ್ಟು ಆ ಭಾಳ ಪ್ರಮುಖ ನೋಡ್ರಿ ನಮಗ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಆಮೇಲೆ ಗೌರಿಬಿದನೂರು ನೋಡ್ರಿ ಗೌರಿಬಿದನೂರು ಭೂಕಂಪನ ಆ ಮಾಪನ ಕೇಂದ್ರ ಆಮೇಲೆ ಆ ಬಾಗೇಪಲ್ಲಿ ಆಮೇಲೆ ಆ ಶಿಡ್ಲಘಟ್ಟ ಇಲ್ಲಿಗೂ ರೇಷ್ಮೆ ಫೇಮಸ್ ಎಲ್ಲಿ ಹೇಳ್ರಿ ಆ ಶಿಡ್ಲಘಟ್ಟ ಆಮೇಲೆ ಆ ಗುಡಿ ಬಂಡೆ ಆಮೇಲೆ ಇಂಪಾರ್ಟೆಂಟ್ ಆ ಚಿಂತಾಮಣಿ ಚಿಂತಾಮಣಿ ಫೇಮಸ್ ರೀ ಸೈಂಟಿಸ್ಟು ಆ ಸಿ ಎನ್ ಆರ್ ರಾವ್ ಕೇಳಿರಿಲ್ಲ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಅದು ಮುಂದೆ ಬರ್ತದಂತ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು ಎಂಬ ತಾಲೂಕುಗಳಿವೆ ಅಂತ ಐತಿ ನಮ್ಗೆ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಗೌರಿಬಿದನವರು ಫೇಮಸ್ ಇದು ಯಾವುದಂದ್ರೆ ಭೂಕಂಪನ ಮಾಪನ ಕೇಂದ್ರ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಒಂಚೂರು ಏನೈತೆ ಅಂತ ನೋಡೋಣ ಆರನೇ ಕ್ಲಾಸು ಪುಸ್ತಕದಲ್ಲಿ ನೆಕ್ಸ್ಟ್ ನೋಡಿಲಿ ಕೋಲಾರ ಜಿಲ್ಲೆಯನ್ನು ಗಮನಿಸ್ಬಾಗಿಲ್ಲೇ ಕೋಲಾರ ಜಿಲ್ಲೆಯನ್ನು ವಿಭಜಿಸಿ ಅಂದರೆ ಕೋಲಾರ ಜಿಲ್ಲೆಯನ್ನು ಡಿವೈಡ್ ಮಾಡ್ಕರಿಸಿ ನವೆಂಬರ್ ಹತ್ತಕ್ಕ ನವೆಂಬರ್ ಹತ್ತು ಎರಡು ಸಾವಿರದ ಏಳರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚಿಸಲಾಯಿತು ಅದು ರಾಮನಗರ ಜಿಲ್ಲೆ ಮತ್ತೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಎರಡು ಜಿಲ್ಲೆಗಳನ್ನು ಯಾವಾಗ ಅಂತ ಕೊಟ್ಟರೆ ಎರಡ್ ಸಾವಿರದ ಏಳರಾಗೆ ಆ ರಚನೆ ಮಾಡ್ತಾರೆ ಅದು ಗಮನಿಸಬೇಕು ಹೊಸ ಜಿಲ್ಲೆ ಅಂದ್ರೆ ಎರಡ್ ಸಾವಿರದ ಆಗಿದ್ದು ಒಂದು ಒಂದು ಹದಿನೈದು ವರ್ಷ ಆಯಿತು ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರೆಕ್ಟ್ ಆಗಿ ನೋಡ್ಕರಿ ನೋಡ್ರಿ ಒಂದೊಂದೇ ಒಂದೊಂದೇ ತಿಳ್ಕರಿ ನೋಡ್ರಿಪ್ಪಾ ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ಆರನೇ ತರಗತಿ ಪುಸ್ತಕವನ್ನು ಓದ್ಬೇಕು ಕ್ಲಾಸ್ ಮುಗಿದ್ಮೇಲೆ ಆರನೇ ತರಗತಿ ಪುಸ್ತಕವನ್ನು ನೀವು ಓದ್ಬೇಕು ನೀವ್ ನೋಡ್ಬೇಕು ನಾನು ಏನೇನು ಹೇಳೀನಿ ಅಲ್ಲಿ ಇದಾವ ಮತ್ತು ಇಂಟರ್ನೆಟಿಗೆ ಏನಿದಾವ ನೀವು ಅಪ್ಡೇಟ್ ಮಾಡ್ಕ್ರಿ ಇನ್ನು ಭಾಳಷ್ಟು ಇನ್ಫಾರ್ಮೇಷನ್ ಇದಾವ ಬಟ್ ಇಲ್ಲಿ ಬುಕ್ಕದಾಗ ಏನೈತಲ್ಲ ಅಷ್ಟು ಮಾತ್ರ ಮುಗಿಸೋಣ ಇಲ್ಲಾಂದ್ರೆ ಅದು ಮುಗಿಯಂಗಿಲ್ಲ ಅದು ನಾವು ಈ ಕಾಲದಾಗ ಅಂದ್ರೆ ಮುಗಿಯಂಗಿಲ್ಲ ನೋಡಿರಿ ಚಿಕ್ಕಬಳ್ಳಾಪುರ ಆ ಜಿಲ್ಲೆ ಬಗ್ಗೆ ಇಲ್ಲಿ ಗಮನಿಸ್ರಿ ಚಿಕ್ಕಬಳ್ಳಾಪುರ ಆ ಜಿಲ್ಲೆಯಲ್ಲಿ ಪ್ರಸಿದ್ಧ ನಂದಿ ಗಿರಿಧಾಮವಿದೆ ನೋಡಿರಿ ನಂದಿ ಬೆಟ್ಟ ಎಲ್ಲರಿಗೂ ಎಲ್ರಿಗೊತ್ತಾಯ್ತು ಹೌದಲ್ಲ ನಂದಿ ಬೆಟ್ಟ ನಂದಿ ಗಿರಿಧಾಮ ಅಂತ ಕೊಟ್ಟಣ ನಂದಿ ಗಿರಿಧಾಮ ಅಂದ್ರೆ ಬಂದೆ ನಂದಿ ಬೆಟ್ಟ ಅಂದ್ರೆ ಬಂದೆ ಯಾವ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅದು ಗಮನಿಸ್ಬೇಕು ಆಮೇಲೆ ನೋಡ್ರಿ ನಮ್ಗೆ ಅಲ್ಲಿ ಅಲ್ಲಿ ಇಲ್ಲಿ ನಂದಿ ಬೆಟ್ಟದಲ್ಲಿ ಏನಂದ್ರೆಗಿನ ಆ ಯೋಗ ನಂದೀಶ್ವರ ಮತ್ತು ಆ ಭೋಗ ನಂದೀಶ್ವರ ಎಂಬ ಆ ದೇವಾಲಯಗಳಿವೆ ಅದುಗೂ ಆರನೇ ಕ್ಲಾಸ್ ಬುಕ್ಕದಲ್ಲಿದೆ ಬಟ್ ನಿಮಗೆ ಏನಪ್ಪ ಮೇನು ಇಂಪಾರ್ಟೆಂಟ್ ಅಂತ ನಂದಿ ಬೆಟ್ಟ ಇಂಪಾರ್ಟೆಂಟ್ ನಂದಿ ಬೆಟ್ಟ ಅಲ್ಲಿ ಟಿಪ್ಪು ಡ್ರ್ಯಾಪ್ ಅಂತೈತೆ ಅದಕ್ಕೂ ಆ ಕೇಳಿದ್ದ ಎಕ್ಸಾಮ್ ಎಕ್ಸಾಮ್ನಾಗ ಬಟ್ ಏನು ಗೊತ್ತಾ ಒಂದು ಏನು ತಿಳ್ಕೋಬೇಕು ಆರನೇ ಕ್ಲಾಸ್ ಬುಕ್ಕದಲ್ಲಿ ಏನು ಕೊಟ್ಟಾನ ಯಾವ ದೇವಸ್ಥಾನ ಕೊಟ್ಟಾನ ಯಾವ ಚರ್ಚ್ ಕೊಟ್ಟಾನ ಯಾವ ಮಸೀದಿ ಕೊಟ್ಟಾನ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟನ ಯಾವ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಬೆಟ್ಟಗಳು ಕೊಟ್ಟಾನ ಯಾವ ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನವನಗಳು ಕೊಟ್ಟಾನ ಅವೆಲ್ಲ ಸರಿಯಾಗಿ ತಿಳ್ಕೊಂಡು ಇನ್ನ ಹೆಚ್ಚಿನ ಮಾಹಿತಿಗೆ ಎಲ್ಲ ಒಂದು ಆ ಕ್ವಶನ್ ಪೇಪರ್ನ ಪರಿಶೀಲಿಸಬೇಕು ನೀವು ಅವಾಗ ನಿಮಗೆ ಒಂಥರ ಐಡಿಯಾ ಬರ್ತದೆ ಬಟ್ ನಂದಿ ಬೆಟ್ಟ ಅತ್ಯಂತ ಪ್ರಮುಖ ನಂದಿ ಬೆಟ್ಟ ಅದು ಯಾವ ಜಿಲ್ಲೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕದಲ್ಲಿ ಅಯ್ಯಷ್ಟು ಆ ಗಾಂಧೀಜಿಯವರು ಇದೇ ಬೆಟ್ಟದಾಗ ಇದ್ರು ಎಲ್ಲಿ ಅಂತ ಕೊಟ್ರೆ ಆ ನಂದಿ ಬೆಟ್ಟದಾಗ ಅದು ನೋಡಮ್ಮಂತದ್ ಮತ್ತೆ ಆ ಜಾಸ್ತಿ ಆಗಿ ನೋಡಿ ನೋಡ್ರಿ ಒಂದ್ಸಲ ಯೋಗ ನಂದೀಶ್ವರ ಆ ಸ್ವಾಮಿ ದೇವಾಲಯ ಅದು ನೋಡಿ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದೈತೆ ಆಮೇಲೆ ಇಂಪಾರ್ಟೆಂಟ್ ಆ ಭೋಗ ನಂದೀಶ್ವರ ಆ ದೇವಾಲಯ ಯೋಗ ನಂದೀಶ್ವರ ಮತ್ತೆ ಆ ಭೋಗನಂದೀಶ್ವರ ಟೆಂಪಲ್ಗುನ ಅಲ್ಲಿ ಇಂಪಾರ್ಟೆಂಟ್ ಬೆಟ್ಟದಾಗ ಇದ್ದಾವ ಸರಿಯಾಗಿ ಗಮನ ಸರಿ ಬಹಳ ಇಂಪಾರ್ಟೆಂಟ್ ತಿಳ್ಕರಿ ನೋಡ್ರಿ ಇನ್ನ ಇನ್ನೂ ಆಲೋಚನೆ ಮಾಡ್ರಿ ಯಾಕಂದ್ರೆ ಆ ನಿಮ್ ಜೀವನ ನಿಮ್ಮ ಕೈಗೆ ಐತಿ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ನಮಗ ಮೇನ್ ಇಂಪಾರ್ಟೆಂಟ್ ಚಿಂತಾಮಣಿ ಆ ತಾಲೂಕಿನ ಆ ಕೈವಾರವು ತಾತಯ್ಯ ಅದು ನಮಗ ಆ ರೀಸೆಂಟ್ ಆಗಿ ಸುದ್ದಿಲೇದ್ರು ಅಂದ್ರೆ ಅನ್ನುವ ಅನುಭವಿಗಳ ಆ ಕೇಂದ್ರವಾಗಿದೆ ನೋಡ್ರಿ ತಾತಯ್ಯ ಆ ಜ ಕೈವಾರ ತಾತಯ್ಯ ಜಯಂತಿ ಮಾರ್ಚ್ ಇಪ್ಪತ್ತೇಳಕ್ಕೆ ಅಂತ ಮೊನ್ನೆ ಆ ಬಜೆಟ್ ಪಾಠ ಟೈಮಿಗೆ ಹೇಳಿ ನೋಡಪ್ಪ ಕರೆಕ್ಟಾಗಿ ತಿಳ್ಕೊಬೇಕ್ರಿ ತಿಳ್ಕೊಬೇಕ್ ರೀ ನಮ್ಗ ಆ ಚಿಂತಾಮಣಿ ಟಕ್ಕಂತ ನಮಗ ಆ ಕೈವಾರ ತಾತಯ್ಯ ಆ ಬಲಿಜ ಆ ಕುಲದ ಗುರು ಕುಲ ಗುರುಗಳ್ ಕೇಸ ನಾನು ಆ ಡಿಸ್ಕಸ್ ಮಾಡಿದ್ವಿ ಮೊನ್ನೆ ಹೇಳ್ರಿ ಆ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಆ ಸರಿಯಾಗಿ ಅಪ್ಡೇಟ್ ಮಾಡ್ಕಿರಿ ಬಜೆಟ್ ಬಗ್ಗೆ ಇನ್ನೊಂದ್ಸಲ ನೋಡ್ಕೇರಿ ಮತ್ತೆ ಬಜೆಟ್ ಬಗ್ಗೆ ಆ ಪುಸ್ತಕ ತಗರಿ ಅಲ್ಲಿ ಹೋಗಿ ಆ ಎಮ್ ಎಸ್ ಬಿಲ್ಡಿಂಗ್ನಾಗ ನಾಗ ಮೂವತ್ತು ರೂಪಾಯಿ ಇತ್ತು ಅದು ಬಜೆಟ್ ಪುಸ್ತಕ ಅದ್ ನೋಡ್ಕೋಬೇಕ ಬಾಕ ಒಂದು ವರ್ಷ ತನೇ ಇಂಪಾರ್ಟೆಂಟ್ ಅಲ್ಲ ಬಜೆಟ್ ಎರಡು ಸಾವಿರದ ಇಪ್ಪತ್ತೆರಡು ಬಜೆಟ್ ಅಪ್ಪ ಆಮೇಲೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅವೆರಡು ಪುಸ್ತಕ ನಿಮ್ಮ ಹತ್ರ ಇರ್ಬೇಕು ರೀ ನಿಮ್ಗೆ ಆ ಕೆ ಪಿ ಎಸ್ ಸಿ ಎಕ್ಸಾಮ್ನ ಪ್ರಿಪರೇಷನ್ ಮಾಡೋರು ಸರಿಯಾಗಿ ಓದಿಕೆಸೆ ಇನ್ನೂ ತಿಳ್ಕಾರಿ ಇನ್ನು ಯಾವ ಬಿಟ್ಟ್ರಿ ಅವ್ರನ್ನ ಅಪ್ಡೇಟ್ ಮಾಡ್ಕೇರಿ ಒಟ್ಟ ಓದೋದ್ರಾಗ ಟೈಮ್ ಕಳಿರಿ ಬಟ್ ಮಾತಾಡೋದ್ರಾಗ ಟೈಮ್ ಯಾವುದೇ ಕಾರಣಕ್ಕೂ ಆ ಕಳೆಯೋಕ್ಕೆ ಹೋಗ್ಬೇಡ್ರಿ ನೋಡ್ರಿ ಎಷ್ಟು ಇಂಪಾರ್ಟೆಂಟು ಸರಿಯಾಗಿ ತಿಳ್ಕೋರಿ ನಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪಾಯಿಂಟ್ ಐತಿ ಇಲ್ಲಿ ನಮಗೆ ಗೌರಿ ಬಿದನೂರು ನೋಡಿರಿ ಗೌರಿ ಬಿದನೂರು ತಾಲೂಕಿನಲ್ಲಿ ಆ ವಿದುರಸತ್ವ ಅಂತ ಊರ ವಿದುರಸತ್ವ ದುರಂತ ಕೇಳಿರಲಾ ಹತ್ತೊಂಬತ್ ನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದಕ್ಕ ಅದು ನಮ್ಗ ಆ ಕರ್ನಾಟಕ ಇತಿಹಾಸದಾಗ ಹೇಳಮಂತ ಬಟ್ ಆ ವಿದರಶತ್ವ ಅಂತ ಐತಲ್ಲ ಅದು ಯಾವ ಜಿಲ್ಲೆ ಅಂತ ಕೊಟ್ರಿಗಿನ ಆ ಚಿಕ್ಕಬಳ್ಳಾಪುರ ಅದು ಯಾವ ತಾಲೂಕು ಅಂತ ಕೊಟ್ರಿಗಿನ ಆ ಗೌರಿಬಿದನೂರು ನಮ್ಗೆ ಅದು ದುರಂತ ನಡೆದ ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಾಗ ಬಹಳ ಇಂಪಾರ್ಟೆಂಟ್ ಮತ್ತೆ ಅದರ ನೆನಪಿಗೆ ಅಲ್ಲಿ ಆ ವೀರಸೌಧ ಅಂತ ನಿರ್ಮಿಸಲಾಗಿದೆ ಅಂತ ಇದೆ ಅದ್ರ ಬಗ್ಗೆ ಆ ಡಿಟೇಲ್ಸ್ ಹೇಳಮಂತ ನಿಮ್ ಕರ್ನಾಟಕ ಇತಿಹಾಸ ಮತ್ತೆ ನಾವು ಫಸ್ಟ್ ಇಂದ ಮಾಟ ಮಾಡ್ತೀನಂತ ಬಟ್ ನಮ್ಗ ಏನು ಆರನೇ ತರಗತಿಯಲ್ಲಿ ಕೊಟ್ಟನಲ್ಲ ಅವ್ರ ಒಂದೊಂದೇ ಒಂದೊಂದೇ ಪಾಯಿಂಟ್ಸ್ ನ ಸೇವ್ ಮಾಡ್ಕೊಂಬುದು ಕಲೀರಿ ನೀವು ಯಾಕಂದ್ರೆ ఆ బాహ సల ప్రశ్న ಆ ರಿಪೀಟೆಡ್ ಆಗ್ಯಾವ ಮತ್ತೆ ನಡ್ರಿ ಎಷ್ಟು ಇನ್ನೊಂದು ಚಿಕ್ಕಬಳ್ಳಾಪುರ ಆ ಜಿಲ್ಲೆದಾಗ ನಮಗೆ ಇಂಪಾರ್ಟೆಂಟ್ ಅಲ್ಲಿ ಆ ಬಾಗೇಪಲ್ಲಿ ಬಾಗೇಪಲ್ಲಿ ಆ ತಾಲೂಕಿನಲ್ಲಿ ನಿಡುಮಾಮಿಡಿ ಮಠ ಐತೆ ನಿಡುಮಾಮಿಡಿ ಆ ಮಠ ಅಂದ ತಕ್ಷಣ ಟಕ್ಕಂತ ನಮಗೆ ಆ ಬಾಗೇಪಲ್ಲಿ ಅಂದ್ರೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆ ನೆನ್ಪರ್ಬೋದು ಮತ್ತೆ ಏನಂತ ಕೊಟ್ರಿಗಿನ ಆ ಶಿಡ್ಲಘಟ್ಟ ಅಂತ ಶಿಡ್ಲಘಟ್ಟ ಆ ತಾಲೂಕು ಆ ಫೇಮಸ್ ಯಾವ್ದು ಕೇಳ್ರಿ ಆ ರೇಷ್ಮೆ ಹೆಂಗ ದೊಡ್ಡಬಳ್ಳಾಪುರ ಅಂದ್ರೆ ಬೆಂಗಳೂರು ಆ ಗ್ರಾಮಾಂತರ ಜಿಲ್ಲೆಯ ಆ ದೊಡ್ಡಬಳ್ಳಾಪುರ ಆ ರೇಷ್ಮೆಗೆ ಫೇಮಸ್ ಅಲ್ಲಪ್ಪ ಅದೇ ರೀತಿ ಮತ್ತೆ ರಾಮನಗರ ಜಿಲ್ಲೆಯ ಆ ಚನ್ನಪಟ್ಟಣ ಫೇಮಸ್ಸು ಫೇಮಸ್ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆ ರೇಷ್ಮೆಗೆ ಡಿಪೆಂಡ್ ಶಿಡ್ಲಘಟ್ಟಿ ಕರೆಕ್ಟಾಗಿ ಆಗಿ ತಿಳ್ಕೊತ ನಾ ಏನು ದೊಡ್ಡದಲ್ಲ ಬಹಳ ಇಂಪಾರ್ಟೆಂಟ್ ಬಹಳ ಸ್ಥಳವಾಗಿರ್ತದ ನೆಕ್ಸ್ಟ್ ನೋಡ್ರಿ ಕೋಲಾರ ಜಿಲ್ಲೆ ನಮ್ಗ ಆ ಕೋಲಾರ ಜಿಲ್ಲೆ ಬಗ್ಗೆ ಮಾಹಿತಿ ಬಂತೀ ನಷ್ಟು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ನೋಡ್ರಿ ಬಂಗಾರಪೇಟೆ ತಾಲೂಕು ಆಮೇಲೆ ಕೋಲಾರ ಆಮೇಲೆ ಇಂಪಾರ್ಟೆಂಟ್ ಮಾಲೂರು ನೋಡ್ರಿ ಮಾಲೂರು ಆಮೇಲೆ ಆ ಮುಳಬಾಗಿಲು ಆಮೇಲೆ ಶ್ರೀನಿವಾಸಪುರ ಎಂಬ ಆ ತಾಲೂಕುಗಳಿವೆ ಸರ್ ತಾಲೂಕುಗಳ ಹೆಸರು ಕೇಳ್ತಾನೆ ಹೇಳಿ ಸರ್ ಸುಮ್ಮನೆ ನೋಡ್ಬೇಕ್ರಿ ಯಾಕಂದ್ರೆ ನಾವು ಕರ್ನಾಟಕದವರ ಅಂದ್ಮೇಲೆ ಎಲ್ಲ ಕರ್ನಾಟಕದಲ್ಲಿ ಯಾವ ಮೂಲೆಗೆ ಏನೈತೆ ಎಂಬದ್ಗೂ ಒಂದೊಂದೇ ನೋಡ್ತಾ 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 ಆ ಅದು ಸುಮ್ಕೆ ನೋಡ್ಬೇಕು ಓ ಬಂಗಾರಪೇಟೆ ಕೋಲಾರ ಆ ಮಾಲೂರು ಮುಳಬಾಗಿಲು ಆ ಶ್ರೀನಿವಾಸಪುರ ಎಂಬ ತಾಲೂಕುಗಳಿದಾವ ಅಂತ ನಿಮಗೆ ಆ ರೀ ಕೋಲಾರ ಜಿಲ್ಲೆ ಚಿನ್ನದ ನಾಡು ಹೌದಲ್ಲ ನಮ್ಗೆ ಅದ್ರ ಬಗ್ಗೆ ನೋಡೋಣ ಅಂತ ಬಟ್ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಬ ಕಲಿ ನೆಕ್ಸ್ಟ್ ನೋಡ್ರಿ ನಮ್ಗೆ ಏನು ಆ ಗಮನಿಸ್ಬೇಕಂತ ಕೊಟ್ರಿಗಿನ ಇಲ್ಲಿ ಮೇನ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ಸ್ ಬಂತಪ್ಪ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡ್ರಿ ಆ ಬೆಂಗಳೂರು ವಿಭಾಗವನ್ನು ಬೆಂಗಳೂರು ವಿಭಾಗವನ್ನು ಆ ಮೊದಲು ಆಳಿದ ಮೊದಲು ಆಳಿದ ರಾಜರು ಅಂದ್ರೆ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ರಾಜರು ಯಾರಂತ ಕೊಟ್ಟರೆ ಕೊಟ್ರಿ ನಾ ಆ ಕೋಲಾರದ ನಮಗ ಆ ಗಂಗರು ಅಂದ್ರೆ ತಲಕಾಡಿನ ಗಂಗರು ಅಂತ ಐತಿಲ್ಲಪ್ಪಾ ಗಂಗರ ಮೊದಲ ರಾಜಧಾನಿನೇ ಆ ಕೋಲಾರ ಅಂತ ಕೋಲಾರದ ಮೊದಲ ಹೆಸರು ಕೊಟ್ಟರೆ ಆ ಕೋಲಾಲಾಪುರ ಅದು ಗಮನಿಸ್ಬೇಕು ನೋಡ್ರಿ ಆರನೇ ಕ್ಲಾಸ್ ಮುಖದಾಗ ಎಂಥ ಆ ಇನ್ಫಾರ್ಮೇಶನ್ ಐತೆ ಗಂಗರ ಮೊದಲ ರಾಜಧಾನಿ ಕೋಲಾರ ಬಟ್ ಆ ಕೋಲಾರದಾಗ ಆ ಗಂಗರ್ ಫಸ್ಟ್ ಇದ್ರ ಆಮೇಲೆ ಆ ತಲಕಾಡು ಆಮೇಲೆ ಮಾಕುಂದ ಆಮೇಲೆ ಹಿಂಗೆ ಬೇರೆ ಬೇರೆ ಬರ್ತಾವ ಕ್ಯಾಪಿಟಲ್ ಸಿಟಿಗಳು ಬಟ್ ಏನ್ ಗೊತ್ತಾ ಆರನೇ ಕ್ಲಾಸ್ ಬುಕ್ದಾಗ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಶನ್ ಐತಪ್ಪ ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಆ ರಾಜರು ಕೊಟ್ರಿಗೆನ ಆ ಗಂಗರ್ ಅಂತ ಹಾಕ್ಬೇಕು ಗಂಗರ ಮೊದಲ ರಾಜಧಾನಿ ಆ ಕೋಲಾರ ಕೋಲಾರದ ಮೊದಲ ಹೆಸರು ಕೊಟ್ಟರೆ ಆ ಕೋಲಾಲಾಪುರ ಅದೇನು ದೊಡ್ಡದಪ್ಪ ಕರೆಕ್ಟಾಗಿ ಆಗಿ ನೋಡ್ರಿ ನೀವು ಆರನೇ ಕ್ಲಾಸ್ ಬುಕ್ಕನ್ನ ಆ ಓದ್ರಿ ತೆಗಿರಿ ಬುಕ್ಕ ನೋಡ್ರಿ ಆಟೋಮೆಟಿಕ್ ಆಗಿ ನಿಮಗೆ ಆ ಗೊತ್ತಾಗ್ಬೋದು ನೆಕ್ಸ್ಟ್ ನೋಡ್ರಿ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕ ತಿರುಪತಿ ನೋಡ್ರಿ ಇಂಪಾರ್ಟೆಂಟ್ ಪ್ರಸಿದ್ಧ ಯಾತ್ರಾ ಸ್ಥಳ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಅಂತ ಕೊಟ್ಟರೆ ನಮಗೆ ಕೋಲಾರ ಜಿಲ್ಲೆ ನೆನಪು ಬರ್ತದೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಬಟ್ ಆರನೇ ಕ್ಲಾಸ್ ಬುಕ್ಕದಲ್ಲಿ ಇದನ್ನ ಹಾಕಿದೀವಿ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕಿರಿ ಓದ್ತಾ ಓದ್ತಾ ನಿಮ್ಗೆ ಎಲ್ಲ ಡಿಟೇಲ್ಸ್ ಆಗಿ ಗೊತ್ತಾಗ್ಬೋದು ನೆಕ್ಸ್ಟ್ ನೋಡ್ರಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇನ್ನೂ ಮಾಹಿತಿ ಬಂತು ಕೋಲಾರ ಜಿಲ್ಲೆಯಲ್ಲಿ ಅಂತರ ಗಂಗೆ ನೋಡ್ರಿ ಆರನೇ ಕ್ಲಾಸ್ ಬುಕ್ದಾಗ ಅಂತರ ಗಂಗೆ ಎಂಬ ಚಾರಿತ್ರಿಕ ಸ್ಥಳವಿದೆ ಅಂತರ ಗಂಗೆ ಅಂದರೆ ನಮಗೇನು ಕೊಡ್ತಾನೆ ಆ ನಮಗೆ ಇಂಪಾರ್ಟೆಂಟ್ ಐತಿಹಾಸಿಕ ಸ್ಥಳ ಅಥವಾ ಚಾರಿತ್ರಿಕ ಸ್ಥಳವಾದ ಅಂತರಗಂಗೆ ಅಂತರ ಗಂಗೆ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೊಟ್ಟರೆ ಅದು ಕೋಲಾರ ಜಿಲ್ಲೆ ಬೇಕಾದ್ರೆ ನೋಡ್ರಿ ದಕ್ಷಿಣ ಕಾಸಿ ಕ್ಷೇತ್ರ ಅಂತ ಐತಿ ನೋಡ್ರಿ ಅಂತರ ಆ ಗಂಗೆ ಅಂತರ ಗಂಗೆ ಆ ಎಲ್ಲಿ ಅಂತ ಕೊಟ್ಟರೆ ಅದು ಕೋಲಾರ ಜಿಲ್ಲೆ ಭಾಳ ಇಂಪಾರ್ಟೆಂಟು ಮತ್ತೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮಗೆ ಬೆಂಗಳೂರು ವಿಭಾಗದಲ್ಲಿ ಆ ಕೋಲಾರ ಆ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಆ ಸಂಬಂಧಿಸಿದ್ದು ಅಂತ ಬಟ್ ಒಂದೊಂದು ಅಂತ ನಿಮಗೆ ಏನೋ ಬೈ ಚಾನ್ಸು ಅಂತರ ಗಂಗೆ ಯಾವ ಆ ಜಿಲ್ಲೆಗೆ ಸಂಬಂಧಿಸಿದ್ದು ಅಂದರೆ ಯಾವ ಜಿಲ್ಲೆಯಲ್ಲಿ ಆ ಕಾಣಬಹುದು ಟಕ್ಕಂದು ನಾವು ಏನಂತ ಬರ್ಬೇಕು ಹೇಳ್ರಿ ಆ ಕೋಲಾರ ನಮಗ ಫೈವ್ ಟು ಟೆಂತ್ ಪುಸ್ತಕವನ್ನು ಸರಿಯಾಗಿ ಗಮನಿಸ್ರಿ ಒಂದ್ಸಲ ಗಮನಿಸ್ರಿ ಅದು ಬರಲಿ ಬರದೇ ಇರಲಿ ಬಂದೇ ಬರ್ತವೆ ಬಟ್ ಆಗಿ ಅಪ್ಡೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಂಪಾರ್ಟೆಂಟು ಆ ಕೋಲಾರ ಜಿಲ್ಲೆ ಗಮನಿಸ್ಬೇಕು ನೋಡ್ರಿ ಕೋಲಾರ ಆ ಜಿಲ್ಲೆಯಲ್ಲಿ ಹಜರತ್ ಬಾಬಾ ಆಮೇಲೆ ಇಂಪಾರ್ಟೆಂಟು ಐದರಲಿ ದರ್ಗಾ ಆಮೇಲೆ ಇಂಪಾರ್ಟೆಂಟ್ ಶ್ರೀ ಆ ಪಾದರಾಯರ ಆ ಬೃಂದಾವನಗಳಿವೆ ಅಂತ ಗಮನಿಸ್ಬೇಕು ನಮ್ಗೆ ಆರನೇ ಕ್ಲಾಸ್ ಬುಕ್ ಅದ ಕೊಟ್ಟಲ್ಲಪ್ಪ ಬಾಬಾ ಅಂದ್ರೆ ಟಕ್ಕಂತೂ ಆ ಕೋಲಾರ ಜಿಲ್ಲೆ ಆಮೇಲೆ ಐದರಲಿ ದರ್ಗಾ ಆ ಕೋಲಾರ ಜಿಲ್ಲೆ ಆಮೇಲೆ ಇಂಪಾರ್ಟೆಂಟು ಆ ಶ್ರೀ ಪಾದರಾಯರ ಆ ಬೃಂದಾವನ ಕೊಟ್ಟರೆಗಿನ ಅದು ಕೋಲಾರ ಡಿಸ್ಟ್ರಿಕ್ ಅಂತ ಹಾಕ್ಬೇಕು ಭಾಳ ಇಂಪಾರ್ಟೆಂಟ್ ಸರಿಯಾಗಿ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು ರೀ ನಮ್ಗೆ ಆ ಓದ್ತಾ ಓದ್ತಾ ಆಟೋಮೆಟಿಕ್ಕಾಗಿ ಆ ಗೊತ್ತಾಗಿಬಿಡ್ತಾವೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟು ಇಲ್ಲಿ ಆ ಸ್ವಲ್ಪ ಆ ಜಿಲ್ಲೆಗಳು ಡಿವೈಡ್ ಆಗ್ಯಾವಲ್ಲ ಸ್ವಲ್ಪ ಏನಂದ್ರೆ ಹೆಚ್ಚು ಕಡಿಮೆ ಆಗ್ಯಾವ ಬಟ್ ಆರನೇ ಕ್ಲಾಸ್ದಾಗ ಏನು ಕೊಟ್ಟಣಲ್ಲ ಅದನ್ನು ಹಾಕಿನಿ ಒಂದು ಸಲ ಬೇಕಾದರೆ ಸಲ ಗಮನಿಸಿ ನೋಡ್ರಿ ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಕೋಲಾರ ಜಿಲ್ಲೆಗೆ ಸೇರಿದವರಂತ ಐತಿ ಈ ವಿಭಾಗ ಅಂದರೆ ಯಾವ ವಿಭಾಗ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟವರೇ ಇಬ್ಬರೈದರ ಅಂತ ಆರನೇ ಕ್ಲಾಸ್ ಬುಕ್ದಾಗ ಅವ್ರ ಏನಂತ ಕೊಟ್ರೆ ನೋಡ್ರಿ ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ ಗಮನಿಸ್ಬೇಕ್ರಿ ಹತ್ತೊಂಬತ್ನೂರ ಐವತ್ತೈದರಾಗೆ ಭಾರತ ರತ್ನ ಬಂದದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ ಅದೀಗ ಸದ್ಯಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರ್ಕೊಂಡ ಅದು ಬಟ್ ಏನಂತ ಕೊಟ್ರೆ ಏನ ಆರನೇ ಕ್ಲಾಸ್ ಬುಕ್ದಾಗ ಇಲ್ಲಿ ಅಂತ ಕೊಟ್ಟನಲ್ಲ ಅದಕ್ಕೆ ಹಾಕಿದ್ದು ಮತ್ತೆ ಮತ್ತೊಬ್ಬರು ಕೊಟ್ರೆ ವಿಜ್ಞಾನಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅಂದರೆ ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ ಎರಡ್ ಸಾವಿರದ ಹದಿನಾಲ್ಕರಾಗ ಭಾರತ ರತ್ನ ಸಿಕ್ಕಿದ್ದು ಅಂದ್ರೆ ಬೆಂಗಳೂರು ವಿಭಾಗದ ಇಬ್ಬರ ಇದಾರೆ ಅಂತ ಭಾರತ ರತ್ನ ಪ್ರಶಸ್ತಿ ಪಡೆದವ್ರು ಅದು ಬೆಂಗಳೂರು ವಿಭಾಗಕ್ಕೆ ಅಂತ ಅಂದ್ರೆ ಆ ರಸಾಯನ ಶಾಸ್ತ್ರದ ವಿಜ್ಞಾನಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಕರೆಕ್ಟ್ ಆಗಿ ತಿಳ್ಕೊಂಬ ಓದ್ ಗೊತ್ತಾಗ್ತದೆ ಇವತ್ತಿನ ನಿಮ್ಗೆಲ್ಲ ಡಿಟೇಲ್ಸ್ ಆಗಿ ಗೊತ್ತಾಗ್ಬಿಡ್ತಾವ ನೋಡ್ತಾ ನೋಡ್ತಾ ಆ ಇಮೇಜ್ ಆ ಸರಿಯಾಗಿ ಗಮನಿಸ್ಬೋದು ಇಲ್ಲ ಅಂದ್ರೆ ನಮಗೆ ಆ ನೆನ್ಪಳೆಯಂಗಿಲ್ಲ ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಇದೊಂದು ಆ ಪಾಯಿಂಟ್ಸ್ ಎಕ್ಸ್ಟ್ರಾ ಸೇರಿಸಿದ್ರು ನೋಡಪ್ಪ ನಮಗೆ ಹೊಸದಿದು ಅಂದ್ರೆ ಆರನೇ ಕ್ಲಾಸ್ ಬುಕ್ದಾಗಿಲ್ಲ ಈ ಆರನೇ ಕ್ಲಾಸ್ ಬುಕ್ದಾಗ ಏನೈತೆ ಅಂತ ಹೇಳುತ್ತೆ ನೋಡ್ರಿ ನಮಗಿಲ್ಲಿ ಆ ಕೋಲಾರ ಜಿಲ್ಲೆ ಐತಲ್ಲ ನಮ್ಗ ಆ ಕೋಲಾರದಲ್ಲಿ ಊರಿಗಾಂ ನೋಡ್ರಿ ಊರಿಗಾಂ ಮತ್ತೆ ಚಾಂಪಿಯನ್ ರೀಫ್ ನೋಡ್ರಿ ಚಾಂಪಿಯನ್ ರೀಫ್ ಮತ್ತೆ ಆಮೇಲೆ ಮೈಸೂರು ಮೈಸೂರು ಗಣಿ ಎಂಬ ಚಿನ್ನದ ಗಣಿಗಳಿವೆ ಆಮೇಲೆ ಕೆಳಗಡೆ ನೋಡ್ರಿ ಆದರೆ ಇವು ಪ್ರಸ್ತುತ ಎರಡ್ ಸಾವಿರದ ಮೂರರಲ್ಲಿ ಮುಚ್ಚಲ್ ಪಟ್ಟಿವೆ ಅಂತ ಐತಿ ಇದು ಎರಡ್ ಸಾವಿರದ ಮೂರರಲ್ಲಿ ಮುಚ್ಚಲ್ ಪಟ್ಟಿವೆ ಅಂತ ಆರನೇ ಕ್ಲಾಸ್ ಬುಕ್ದಾಗೈತಿ ಬಟ್ ಇವೆಲ್ಲ ಮೂರ್ನ ನಾವು ಯಾಡ್ ಮಾಡಿ ಊರಿಗಾಂ ಆಮೇಲೆ ಚಾಂಪಿಯನ್ ರೀಫ್ ಆಮೇಲೆ ಆ ಮೈಸೂರು ಗಣಿ ನೋಡ್ರಿ ಆ ಮೈಸೂರು ಗಣಿ ಯಾವ ಜಿಲ್ಲೆಯಲ್ಲಿದೆ ಪಶ್ನೆ ಆಪ್ಷನ್ಸ್ ಮೈಸೂರು ಕೊಟ್ಟಿರ್ತಾನ ಮೈಸೂರು ಗಣಿ ಮೈಸೂರು ಅಂತ ಹಾಕ್ಬಾರ್ದು ಮೈಸೂರು ಗಣಿ ಕೋಲಾರ ಜಿಲ್ಲೆ ಆಮೇಲೆ ಆ ಭಾರತದ ಅತ್ಯಂತ ಆಳವಾದ ಗಣಿ ಯಾವ್ದು ಹೇಳಿ ಆ ಚಾಂಪಿಯನ್ ರೀಫ್ ಅಂತ ಐತೆ ಆ ಚಾಂಪಿಯನ್ ರೀಫ್ ಯಾವ ಜಿಲ್ಲೆಗೆ ಅದೈತೆ ಅಂತ ಕೊಟ್ಟರೆ ಅದಕ್ಕೂ ಆ ಕೋಲಾರ ಜಿಲ್ಲೆ ಅಂದ್ರೆ ಕೆ ಜಿ ಎಫ್ ಅಂತೀವಲ್ಲಪ್ಪ ಕರೆಕ್ಟ್ ಆಗಿ ನೀವು ಅಪ್ಡೇಟ್ ಮಾಡ್ಕೊಬೇಕು ಮತ್ತೆ ಊರಿ ಇವೆಲ್ಲ ಮೂರು ಚಿನ್ನದ ಆ ಗಣಿಗಳು ಬಟ್ ಈಗ ಎರಡ್ ಸಾವಿರದ ಮೂರಾಗ ಏನಾಗ್ಯಾವು ಆ ಕ್ಲೋಸ್ ಆಗ್ಯಾವ ಅದು ನಿಮಗ ಗಮನಿಸ್ಬೇಕ್ರಿ ಬಹಳ ಇಂಪಾರ್ಟೆಂಟ್ ಆ ಸರಿಯಾಗಿ ಅಪ್ಡೇಟ್ ಮಾಡ್ಕಿ ನೆಕ್ಸ್ಟ್ ನೋಡಿ ತುಮಕೂರು ಜಿಲ್ಲೆ ಬಂತು ನೋಡಿ ಭಾಳ ಒಂದೊಂದೇ ತಿಳ್ಕರಿ ನಮ್ಗೆ ಯಾಕಂದ್ರೆ ಆ ಬೆಂಗಳೂರು ವಿಭಾಗದ ಬಗ್ಗೆ ಬೆಂಗಳೂರು ವಿಭಾಗದ ಬಗ್ಗೆ ನಾವು ಆ ಪಾಠ ಮಾಡಾಕತ್ತೀವಿ ನೀವು ಪಾಠ ಕೇಳಕತ್ತೀರಿ ಆರನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಒಂದರ ಆ ಪುಸ್ತಕದಲ್ಲಿ ಇದೆಲ್ಲ ಇನ್ಫಾರ್ಮೇಶನ್ ಐತ್ ಕರೆಕ್ಟ್ ಆಗಿ ಕೇಳ್ಕಾರಿ ನೆಕ್ಸ್ಟ್ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಬಂತು ತುಮಕೂರು ಜಿಲ್ಲೆ ಬಗ್ಗೆ ಏನೇನ್ ಐತಪ್ಪಾ ನೋಡ್ರಿ ನಮಗ ತುಮಕೂರು ಜಿಲ್ಲೆಯಲ್ಲಿ ನಮಗ ಕೋರಟಗೆರೆ ಆಮೇಲೆ ಗುಬ್ಬಿ ಗುಬ್ಬಿ ಅಂತ ತಾಲೂಕು ಐತೆ ಗುಬ್ಬಿ ಅಂದ್ರೆ ಮತ್ತೆ ಹಿಂದೆ ಕಾಗೇಂದ್ರ ಹಿಂದಗಡೆ ಗುಬ್ಬಿ ಗುಬ್ಬಿ ತಾಲೂಕು ಅದು ಗಮನಿಸ್ರೆ ಆಮೇಲೆ ಚಿಕ್ಕನಾಯಕನಹಳ್ಳಿ ಅದು ತಾಲೂಕು ಪಾವಗಡ ನಮ್ಗೆ ಇಂಪಾರ್ಟೆಂಟ್ ಇದು ಪಾವಗಡದ ಒಂದು ಆ ವಿಶೇಷತೆ ಐತಿ ನಾನು ನೋಡಬೇಕು ಇಮೇಜ್ ಹುಡಿದ್ರೆ ಗೊತ್ತಾಗ್ಬಿಡ್ಬೇಕು ಆಮೇಲೆ ಕುಣಿಗಲ್ ಕುಣಿಗಲ್ ನೋಡ್ರಿ ಇಂಪಾರ್ಟೆಂಟು ಕುದುರೆ ಆ ತಳಿ ಸಂಶೋಧನಾ ಕೇಂದ್ರ ಕುಣಿಗಲ್ ಆಮೇಲೆ ಇಂಪಾರ್ಟೆಂಟ್ ನೋಡ್ರಿ ತುರುವೇಕೆರೆ ಆಮೇಲೆ ಆ ತಿಪ್ಪಟ್ಟೂರು ತೆಂಗಿನ ತೆಂಗಿನಕಾಯಿ ಅದು ಗಮನಿಸ್ಬೇಕಾ ಆಮೇಲೆ ಮಧುಗಿರಿ ಅದು ಏಕಶಿಲಾ ಬೆಟ್ಟ ಆಮೇಲೆ ಆ ತುಮಕೂರು ಮತ್ತು ಆ ಶಿರಾ ಕರ್ನಾಟಕದಲ್ಲಿ ಮೊಘಲರ ಆಡಳಿತ ಕೇಂದ್ರ ಎಲ್ಲಿ ಹೇಳ್ರಿ ಆ ಶಿರಾ ಅದು ಅವೆಲ್ಲ ಇಂಪಾರ್ಟೆಂಟ್ ರೀ ಎಲ್ಲ ಎಲ್ಲೋ ಅಷ್ಟು ಇಂಪಾರ್ಟೆಂಟ್ ಐತಿ ಬಟ್ ಈ ತುಮಕೂರು ಜಿಲ್ಲೆ ಆ ಮ್ಯಾಪ್ನ ಒಂದ್ಸಲ ಗಮನಿಸ್ರಿ ನೋಡ್ರಿ ಎಲ್ಲ ಆ ತುಮಕೂರು ಜಿಲ್ಲೆ ಎಲ್ಲ ಹೆಂಗಿದಾವ ಬಟ್ ಈ ತಾಲೂಕುಗಳು ಬಟ್ ಪಾವಗಡ ಮಾತ್ರ ಇದಕ್ಕೆ ಅಟ್ಯಾಚ್ ಆಗಿಲ್ಲ ಆ ಚಿತ್ರದುರ್ಗ ಜಿಲ್ಲೆಗೆ ಅಟ್ಯಾಚ್ ಆಗ್ಯದ ಅಂದ್ರೆ ಇದ್ರ ಜೊತೆ ಗಡಿನೇ ಇಲ್ಲ ಬಟ್ ಈ ಇದೇ ಒಂದು ಗೆ ಸಂಬಂಧಪಟ್ಟಿದ್ದ ಯಾವ್ದೇಳ್ರಿ ಆ ಪಾವಗಡ ಒಂದ್ಸಲ ಬೇಕಾದ್ರೆ ದೊಡ್ಡದು ಯಾವ್ದೊಂದು ಇಮೇಜ್ನಾಗ ನೀವೆಲ್ಲ ದೊಡ್ಡದೊಂದು ಭೂಪಟ ಬಂದ್ರೆ ಇನ್ನ ಒಂದ್ಸಲ ಗಮನಿಸ್ರಿ ನೋಡ್ರಿ ಪಾವಗಡ ಪಾವಗಡ ತುಮಕೂರಿಗೆ ಸಂಬಂಧಪಟ್ಟಿದ್ದು ಮತ್ತು ಚಿತ್ರದುರ್ಗ ಜಿಲ್ಲೆದೊಂದಿಗೆ ಅದು ಗಡಿಯನ್ನು ಹಂಚಿಕೊಂಡದ ಅದು ನೀವು ಬೇಕಾದ್ರೆ ಒಂದ್ಸಲ ಆ ಗೂಗಲ್ನಾಗ ಚೆಕ್ ಮಾಡ್ಕ್ರಿ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ ಬಟ್ ಇವೆಲ್ಲ ಜಿಲ್ಲೆಗಳ ಬಗ್ಗೆ ಮತ್ತು ತಾಲೂಕುಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ ನಿಮ್ಗೆ ನಿಮ್ಗೆ ಆರನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟಣ ಅನ್ಕೈಸೆ ಆ ಡಿಸ್ಕಸ್ ಮಾಡೋಣ ಅಂತ ನೆಕ್ಸ್ಟ್ ನೋಡಿರಿ ಇಲ್ಲಿ ನಮ್ಗೆ ಒಂದೊಂದೇ ತಿಳ್ಕರಿ ನಮ್ಗೆ ಆ ಗಮನಿಸ್ಬೇಕ್ರಿ ತುಮಕೂರು ಜಿಲ್ಲೆಯು ತೆಂಗಿನಕಾಯಿ ತೆಂಗಿನಕಾಯಿ ಬೆಳೆಗೆ ಪ್ರಸಿದ್ಧವಾಗಿದೆ ತೆಂಗಿನಕಾಯಿ ಫೇಮಸ್ ಎಲ್ಲೇನ ಕೇಳಿ ಆ ತೆಂಗಿನಕಾಯಿನೇ ಎಲ್ಲಿ ಹೇಳ್ರಿ ಆ ತುಮಕೂರು ಜಿಲ್ಲೆದಾಗ ಮತ್ತೆ ಇಂಪಾರ್ಟೆಂಟು ತುಮಕೂರು ಜಿಲ್ಲೆಯ ಆ ದೇವರಾಯನ ದುರ್ಗವು ನೋಡ್ರಿ ದೇವರಾಯನ ಮತ್ತೆ ದೇವದುರ್ಗ ಅಲ್ಲ ಮತ್ತೆ ತುಮಕೂರು ಡಿಸ್ಟ್ರಿಕ್ನಾಗ ದೇವರಾಯನ ದುರ್ಗ ಐತೆ ನಮ್ಮ ರಾಯಚೂರು ಡಿಸ್ಟ್ರಿಕ್ನಾಗ ದೇವದುರ್ಗ ಐತೆ ದೇವದುರ್ಗ ಏ ಇದು ದೇವ ದೇವದುರ್ಗನೇ ಅಂದ್ರೆ ದೇವರಾಯನ ದುರ್ಗ ಅದು ದೇವದುರ್ಗ ಅದು ಗಮನಿಸ್ಬೇಕು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ಐತಲ್ಲ ಇದು ಪುರಾಣಗಳಿಗೆ ಫೇಮಸ್ ಪುರಾಣ ಪುರಾಣ ಅದು ಗಮನಿಸ್ಬೇಕು ನೋಡ್ರಿ ಇದು ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗವು ಈ ಕಳ್ಕಂಡ ಯಾವುದ ಕೇಸರುವಾಸಿ ಅಂತ ಕೊಟ್ಟ ಪುರಾಣಗಳಿಗೆ ಫೇಮಸ್ ಅದು ಗಮನ ಸರಿ ಸಲ ಸಿಂಗಲ್ ಲೈನ್ ಬಂದಿರ್ತದ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಉತ್ತರನೇ ಗೊತ್ತಾಗೋದಿಲ್ಲ ಅದು ತಿಳ್ಕೊಬೇಕು ಆಮೇಲೆ ಸಿದ್ಧಗಂಗಾ ಮಠ ಭಾಳ ಇಂಪಾರ್ಟೆಂಟ್ ರೀ ಸಿದ್ಧಗಂಗಾ ಮಠದ ಬಗ್ಗೆ ಆ ನೆಕ್ಸ್ಟ್ ಒಂದು ಯಾವುದನ ಆ ತರಗತಿ ಮಾಡೋಣ ಅಂತ ಅತ್ಯಂತ ಪ್ರಮುಖ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಮಠನೇ ಭಾಳ ಫೇಮಸ್ ಅಷ್ಟು ಇಂಪಾರ್ಟೆಂಟ್ ಐತೆ ನಮ್ಗೆ ಶ್ರೀ 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 ಶಿವಕುಮಾರ್ ಅವರ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಅಂತ ಕರೆಕ್ಟಾಗಿ ನೀವು ಆ ತಿಳ್ಕೊಂತ ಹೋಗ್ರಿ ಸಿದ್ಧಗಂಗಾ ಮಠದ ಬಗ್ಗೆ ಆ ಇಮೇಜ್ನ ಒಂದ್ಸಲ ಗಮನಿಸಿರಿ ಮತ್ತೆ ನೋಡ್ರಿ ಇನ್ನೊಂದು ಮೇನ್ ಪ್ರಮುಖ ಏನಂತ ಕೊಟ್ರಿ ಇಲ್ಲಿ ಆ ತುಮಕೂರು ಜಿಲ್ಲೆಯ ಕುಣಿಗಲ್ ನೋಡ್ರಿ ಕುಣಿಗಲ್ 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 ತಾಲೂಕು ಕುಣಿಗಲ್ ಕುಣಿಗಲ್ ಊರು ಆ ಊರ್ನಾಗ ಆ ಕುದುರೆ ನೋಡ್ರಿ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರವಿದೆ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಕುದುರೆ ತಳಿ ಸಂಶೋಧನಾ ಕೇಂದ್ರ ಎಲ್ಲ ಒಂದೇ ಕುದುರೆ ತಳಿ ಸಂಶೋಧನಾ ಕೇಂದ್ರ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ನಮಗ ಆ ಕುದುರೆ ನೋಡ್ರಿ ಕುದುರೆ ಕುದುರೆ ಆ ತಳಿ ಅಭಿವೃದ್ಧಿ ಕೇಂದ್ರ ಎಲ್ಲಿ ಅಂತ ಕೊಟ್ರೆ ಕುಣಿಗಲ್ ಕುಣಿಗಲ್ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ಆರನೇ ಕ್ಲಾಸ್ ಬುಕ್ದಾಗ ಐತೆ ಅದು ತಿಳ್ಕಾರಿ ಆಮೇಲೆ ನೋಡ್ರಿ ನಮ್ಗೆ ಕುದುರೆದು ನೋಡಿರಿ ಕುದುರೆ ಬೇಕಾದ್ರೆ ಇಮೇಜ್ ಹಾಕಿವಿ ನಮ್ಮ ಭಾಷೆ ಅವರು ಆ ಕುದುರೆದು ಆ ಇಮೇಜ್ ಹಾಕ್ಯಾರ ಯಾರು ಕುದುರೆ ನೋಡಿಲ್ಲಲ್ಲ ಬೇಸ್ ನೋಡ್ಕೊಂಬಿಡ್ರಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಈಗ ಆಮೇಲೆ ಆ ತುಮಕೂರು ಜಿಲ್ಲೆಯ ಮಧುಗಿರಿ ನೋಡ್ರಿ ಮಧುಗಿರಿ ಮಧುಗಿರಿ ಅಲ್ಲಿ ಏಷ್ ಕಂಡದ ಅತಿ ಎತ್ತರದ ಏಕಶಿಲಾ ಬೆಟ್ಟ ಏಕಶಿಲಾ ಬೆಟ್ಟ ಎಷ್ಟು ಸಲ ಕೇಳ ಲೆಕ್ಕನೇ ಇಲ್ಲ ನಮಗೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಶನ್ ಇದ್ದಾವೆ ಬಟ್ ಏನು ಗೊತ್ತಾ ನಮಗೆ ಆರನೇ ಕ್ಲಾಸ್ ಮುಗಿದಾಗ ಎಷ್ಟು ಕೊಟ್ಟಾನಲ್ಲ ಅಷ್ಟು ಹಾಕಿನೋ ನಮಗೆ ಆ ಮಧುಗಿರಿ ಟಕ್ಕಂದು ಏಕಶಲ ಬೆಟ್ಟ ಅದು ಏಷ್ಯಾ ಖಂಡದಲ್ಲಿ ನಮಗ ಅತ್ಯಂತ ಎತ್ತರದ್ದು ಅಂತ ಏಷ್ಯಾ ಕಂಡ್ರೆ ಎಲ್ಲಿ ಹುಡುಗಿಯರು ಸಿಗೋದಲ್ಲ ಅದು ತುಮಕೂರು ಜಿಲ್ಲೆದಾಗೈ ತುಮಕೂರು ಜಿಲ್ಲೆಯ ಆ ಮಧುಗಿರಿ ಏಕಶಿಲಾ ಬೆಟ್ಟ ಏಷದ ಅತಿ ಎತ್ತರದ ಏಕಶಿಲೆ ಅಂದ್ರೆ ದೊಡ್ಡದು ಒಂದೇ ಒಂದು ಗುಂಡಿದ್ದಂಗೆ ಅಂತ ಸರಿಯಾಗಿ ನೀವು ಅಪ್ಡೇಟ್ ಮಾಡಿಕ್ರಿ ಎರಡು ಪಾಯಿಂಟ್ಸ್ ಅತ್ಯಂತ ಪ್ರಮುಖ ಸರಿಯಾಗಿ ತಿಳ್ಕೋಬೋಕ್ ನೋಡ್ರಿ ನೋಡ್ತಾ ನೋಡ್ತಾ ನಿಮಗೆಲ್ಲ ಆ ಡಿಟೇಲ್ಸ್ ಮಾಹಿತಿ ಬರಬಹು ನೋಡ್ರಿ ಇನ್ನ ಬಂದು ನಮಗ ಆರನೇ ಕ್ಲಾಸ್ ಬುಕ್ ಏನಿದೆ ನೋಡ್ರಿ ನಮಗ ತುಮಕೂರು ಜಿಲ್ಲೆಯ ಕೊರಟಗೆರೆ ಅದಲ್ಲಪ್ಪ ಕೊರಟಗೆರೆ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಗೊರವನಹಳ್ಳಿಯಲ್ಲಿ ಲಕ್ಷ್ಮೀ ದೇವಾಲಯವಿದೆ ಅದು ಗಮನಿಸ್ಬೋಕ್ರಿ ತುಳ್ಕರಿ ಒಂದೊಂದೇ ನೆಕ್ಸ್ಟ್ ಆಮೇಲೆ ಆ ತುಮಕೂರು ಜಿಲ್ಲೆಯ ಆ ಕುಣಿಗಲ್ ಕುಣಿಗಲ್ ಐತಲ್ಲ ಕುಣಿಗಲ್ನ ಕೆರೆಯ ಬಗ್ಗೆ ಒಂದು ಪ್ರಸಿದ್ಧ ಒಂದು ಸಾಂಗೇ ಐತೆ ಅಂತ ಗೀತೆ ಐತೆ ಅಂತ ಕುಣಿಗಲು ಕೆರೆ ಅಂದ್ರೆ ಆ ತುಮಕೂರು ಜಿಲ್ಲೆಯ ಕುಣಿಗಲು ಕೆರೆಯ ಬಗ್ಗೆ ಒಂದು ಸಪ್ರೇಟ್ ಗೀತೆನೇ ಐತಿ ಅದು ಗಮನಿಸ್ರಿ ಅದ್ರ ಬೇಕಾದ್ರೆ ಒಂದ್ಸಲ ಅಲ್ಲಿ ಲೋಕಲ್ ಇದವ್ರಿಗೆ ಕೇಳ್ರಿ ಯಾವ್ದಂತ ಕೇಳಿ ನಿಮ್ಗೆ ಗೊತ್ತಾಗ್ತದ ನೋಡ್ರಿ ಒಂದೊಂದು ಒಂದೊಂದೇ ಅಪ್ಡೇಟ್ ಮಾಡ್ಕಂತ ಹೋಗ್ಬೇಕು ನೆಕ್ಸ್ಟ್ ನೋಡ್ರಿ ಒಂದು ಗಮನಿಸ್ರಿ ನಮಗ ಆ ತುಮಕೂರು ಜಿಲ್ಲೆ ಅಲ್ಲಿ ಗುಬ್ಬಿ ವೀರಣ್ಣ ಗುಬ್ಬಿ ಅಂತ ತಾಲೂಕಿಲ್ಲ ಇದು ಗುಬ್ಬಿ ವೀರಣ್ಣ ನಮಗೆ ಗುಬ್ಬಿ ವೀರಣ್ಣ ಅಂದ್ರೆ ಅವರ ಹೆಸರು ಕನ್ನಡ ನಾಟಕ ಇತಿಹಾಸದಲ್ಲಿ ಅಂದ್ರೆ ಕನ್ನಡ ನಾಟಕ ಇತಿಹಾಸದಲ್ಲಿ ಆ ಚಿರಸ್ಥಾಯಿಯಾಗಿದೆ ಅಂದ್ರೆ ನಮಗೆ ಇಂಪಾರ್ಟೆಂಟ್ ಗುಬ್ಬಿ ವೀರಣ್ಣ ನಮಗ ನಾಟಕಕಾರ ಅದು ಗಮನಿಸ್ಬೇಕು ನೆಕ್ಸ್ಟ್ ಮುಂದೆ ನೋಡ್ರಿ ನಾಟಕ ರತ್ನ ನಮಗ ಆಮೇಲೆ ಆ ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಾಗಿದ್ದವು ನೋಡ್ಬೇಕ್ರಿ ಒಂದೇ ಪ್ರಶ್ನೆ ನಾವು ಇಷ್ಟೆಲ್ಲ ಹತ್ತೀವಲ್ಲ ಇನ್ಸ್ಪೆಕ್ಟರ್ ಆಗಲಿ ಕಾನ್ಸ್ಟೇಬಲ್ ಆಗಲಿ ಇಲ್ಲ ಎಸ್ ಡಿ ಎಫ್ ಡಿ ಆಗಲಿ ಯಾವುದೇ ಇರಲಿ ನಮ್ಗೆ ಯಾವುದು ಏಳನೇ ಕ್ಲಾಸ್ ಬುಕ್ದಾಗ ಯಾವುದು ಶಾತವಾಹನರ ಕಾಲದ ನಗರ ಆಡಳಿತವನ್ನು ಏನೊಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದ ಏಳನೇ ಕ್ಲಾಸ್ ಬುಕ್ದಾಗ ಐತೆ ಅದು ಕೆ ಎಸ್ ಎಕ್ಸಾಮ್ ಕೊಟ್ಟಾನ ಅದು ನಿಗಮ ಸಭಾ ಅಂತ ಐತೆ ಅದ್ರಾಗ ಒಂದು ಅದು ಸಣ್ಣದೇ ಇರಬಹುದು ಬಟ್ ಕೆ ಎಸ್ ಪ್ರಶ್ನೆ ಬಂದಿತ್ತು ಅದು ಬಟ್ ಏನಂತ ಕೊಟ್ಟಾಗಿನ ಸಣ್ಣವೇ ಇರ್ಬೋದು ಬಟ್ ಬಂದ್ರಿಗಿನ ನಿಮ್ಗೆ ಗೊತ್ತಿದ್ರಿಗಿನ ಅದೇ ಭಾಳ ಈಸಿ ಅಂತ ಸರಿಯಾಗಿ ಗಮನಿಸ್ಬೇಕಂದ್ರೆ ಬಟ್ ನೋಡ್ರಿ ಆ ಗುಬ್ಬಿ ವೀರಣ್ಣ ಅವರು ಆ ಫೇಮಸ್ ನಾಟಕ ರತ್ನ ನಾಟಕ ಸಾರ್ವಭೌಮ ಎಂಬ ಬಿರುದುಗಳಿರ್ತಾವೆ ಗುಬ್ಬಿ ವೀರಣ್ಣ ನಾಟಕ ರತ್ನ ಆ ಗುಬ್ಬಿ ವೀರಣ್ಣ ನಮ್ಗೆ ಅದು ಅದು ಇದೇ ಜಿಲ್ಲೆಯವ್ರ ಅಂತ ಯಾವ ಜಿಲ್ಲೆಯವರು ಅಲ್ರಿ ಆ ತುಮಕೂರು ಜಿಲ್ಲೆಯವರು ಮತ್ತೆ ಕೆಳಗಡೆ ಅವರು ಸ್ಥಾಪಿಸಿದ ಆ ಗುಬ್ಬಿ ನಾಟಕ ಆ ಕಂಪನಿಯು ಶತಮಾನೋತ್ಸವವನ್ನು ಕಂಡಿದೆ ಅಂತೈ ಒಟ್ಟ ಗುಬ್ಬಿ ನಾಟಕ ಆ ಗುಬ್ಬಿ ನಾಟಕ ಕಂಪನಿ ಆ ಗುಬ್ಬಿ ವೀರಣ್ಣ ಹಿಂಗೆಲ್ಲ ನಿಮಗ ಗೊತ್ತಿರ್ಬೇಕ್ರಿ ನಮ್ಮ ಗುಬ್ಬಿ ಅದು ತಾಲೂಕು ಮತ್ತೆ ಗುಬ್ಬಿ ಅಂದ್ರೆ ಯಾವ್ದನ್ನೊಂದು ಆ ಸಣ್ಣದ ಪಕ್ಷಿ ಅಂದ್ರೆ ಕಡೆಗೆ ಸರಿಯಾಗಿ ಅಪ್ಡೇಟ್ ಮಾಡಿಕೆ ನೆಕ್ಸ್ಟ್ ನೋಡ್ರಿ ನಾವು ತಿಳ್ಕೊಬೇಕು ಒಂದೊಂದೇ ಏನ್ ಸರ್ ಇದು ಯಾರ ಮನೆ ಹೇಳಕತ್ತಿರಲ್ಲ ಇವತ್ತು ಯಾಕ ಇವತ್ತು ಯಾಕಂದ್ರೆ ಈಗ ನಮ್ಮತ್ತೆ ಆರನೇ ತರಗತಿ ಪುಸ್ತಕ ಬೆಂಗಳೂರು ವಿಭಾಗ ಆಮೇಲೆ ನೆಕ್ಸ್ಟ್ ಮೈಸೂರು ವಿಭಾಗ ಐತೆ ನಾಳೆಗೆ ಅದು ಆಮೇಲೆ ಇಂಪಾರ್ಟೆಂಟ್ ಕಲಬುರಗಿ ವಿಭಾಗ ಆಮೇಲೆ ಬೆಳಗಾವಿ ವಿಭಾಗ ನಮಗೆ ಆರನೇ ಕ್ಲಾಸ್ ಬುಕ್ದಾಗ ಏನು ಕೊಟ್ಟ ಆರು ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಬುಕ್ ಪ್ರತಿಯೊಂದು ನಿಮ್ಮ ತಲೆಗ ಸೇವ್ ಮಾಡ್ಕೊಂಬಿಡಕ್ ನೀವು ನಾವು ಹೇಳಿಲ್ಲ ಅಂದ್ರೆ ಪರವಾಗಿ ಓದ್ಕೊಂಬಿಡ್ರಿ ಕರೆಕ್ಟ್ ಆಯ್ತು ಕನಿ ನೆಕ್ಸ್ಟ್ ಈಗ ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ನೋಡ್ರಿ ಅಮ್ಮಸಂದ್ರದಲ್ಲಿ ಆ ಬಿರ್ಲಾ ಕಂಪನಿಯ ಸಿಮೆಂಟ್ ಕೈ ಕಾರ್ಖಾನೆ ಐತಿ ಅಮ್ಮ ಸಂದ್ರ ಅಂದ್ರೆ ತುಮಕೂರು ಡಿಸ್ಟಿಕ್ನಾಗ ಅಮ್ಮ ಚಂದ್ರಪ್ಪ ಆ ಪ್ಲೇಸ್ ಅದು ಆ ಬಿರ್ಲಾ ಆ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದಗು ಆರನೇ ಕ್ಲಾಸ್ ನೋಡಿ ಕೇಸೆ ಅಪ್ಡೇಟ್ ಮಾಡ್ಕೇರಿ ರೀ ಓದ್ಬೇಕ್ರಿ ಅಂದ್ರೆ ಏನು ಗೊತ್ತಾ ಒಂದೇ ಪ್ರಶ್ನೆ ಬರಲಿ ಎರಡೇ ಪ್ರಶ್ನೆ ಬರಲಿ ನಮ್ಮ ಇದಲ್ಲ ಪೇಶನ್ಸ್ ಐತಲ್ಲ ಸರಿಯಾಗಿರ್ಬೇಕು ಅವಾಗ ನಿಮ್ಗೆ ಒಂದು ಲೆವೆಲ್ ಬರ್ತು ನೋಡಿರಿ ಮತ್ತೆ ತುಮಕೂರು ಜಿಲ್ಲೆದಾಗ ನೋಡಿ ಇದು ನಮಗೆ ಇದೇ ಟೈ ಇದೇ ಫಸ್ಟ್ ಟೈಮ್ ಗೊತ್ತಾಯ್ತು ನಮ್ಗೆ ಆರನೇ ಕ್ಲಾಸ್ ಬುಕ್ದಾಗ್ತ ನೋಡ್ರಿ ಆ ಕಗ್ಗಲ ಆ ಕಗ್ಗಲಾಡು ಪಕ್ಷಿಧಾಮ ಕಗ್ಗಲಾಡು ಪಕ್ಷಿಧಾಮ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ನಮ್ಗ್ ನೋಡ್ರಿ ಆ ಕಗ್ಗಲಾಡು ಪಕ್ಷಿಧಾಮ ನೋಡ್ರಿ ಬೇಕಾದ್ರೆ ಆ ಕಗ್ಗಲಾಡು ಪಕ್ಷಿಗಳ ತಂಗುದಾಣ ಅಂತ ಗಮನಿಸ್ಬೇಕು ಕಗ್ಗಲಾಡು ಪಕ್ಷಿಗಳ ತಂಗುದಾಣ ಕರೆಕ್ಟ್ ಆಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಓದ್ತಾ ಓದ್ತಾ ನಿಮ್ಗೆ ಗೊತ್ತಾಗ್ತದ ನೋಡ್ರಿ ಕರ್ನಾಟಕ ಅರಣ್ಯ ಇಲಾಖೆ ಆ ತುಮಕೂರು ವಿಭಾಗ ಆ ಶಿರಾ ಆ ವಲಯ ಅಂತ ಐತೆ ಅಂದ್ರೆ ನಮಗ ತುಮಕೂರು ವಿಭಾಗ ಶಿರಾ ವಲಯ ಅಂತ ಅಲ್ಲ ನಮ್ಗೆ ಏನು ಗೊತ್ತಾ ಕಗ್ಗಲಾಡು ಆ ಪಕ್ಷಿಧಾಮ ಕಗ್ಗಲಾಡು ಪಕ್ಷಿಧಾಮ ಅಂದ್ರೆ ಓ ತುಮಕೂರು ಜಿಲ್ಲೆ ಆ ಶಿರಾ ತಾಲೂಕು ಶಿರಾ ಅಂದ್ರೆ ಏನ ಅಲ್ಲಿ ಕರ್ನಾಟಕದಲ್ಲಿ ಮೊಘಲರು ಆಡಳಿತ ಕೇಂದ್ರ ಇತ್ತು ಎಲ್ಲಿ ಹೇಳ್ರಿ ಆ ಶಿರಾದಾಗ ಗಮನಿಸ್ಬೇಕು ಇದು ನಮಗ ಪಕ್ಷಿಧಾಮ ಐತಲ್ಲ ಅಲ್ಲ ಕಗ್ಗಲಾಡು ಪಕ್ಷಿಧಾಮ ಅದು ತುಮಕೂರು ಜಿಲ್ಲೆ ನಮ್ಗೆ ಆರನೇ ಕ್ಲಾಸ್ ಬುಕ್ದಾಗ ಕೊಟ್ಟಣ ಓ ಇಂಪಾರ್ಟೆಂಟ್ ಅಪ್ಪ ಅಂತ ಕಸೆ ತಿಳ್ಕೋಬೇಕ್ರಿ ಕಗ್ಗಲಾಡು ಕಗ್ಗಲಾಡು ಕೊಟ್ರೆ ಆ ತುಮಕೂರು ಜಿಲ್ಲೆ ಎಷ್ಟ್ ನೋಡ್ರಿ ಇನ್ನೊಂದು ಇನ್ನೊಂದು ಮಂತ್ ಈ ಹೊಸವ್ರಿ ಮೊನ್ನೆ ಮೊನ್ನೆ ನಮಗೂ ಇಷ್ಟೆಲ್ಲ ಪಾಠ ಮಾಡಿ ಓದಿವೆ ಮೊನ್ನೆ ಆಗಿ ಆರನೇ ಕ್ಲಾಸ್ ಪುಸ್ತಕ ನೋಡಿದ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗೊತ್ತಾಗ್ಯಾವ ಗೊತ್ತಿರಲಿ ಜಯಮಂಗಲಿ ನೋಡ್ರಿ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಗಮನಿಸಬೇಕ ನಿಮ್ಗೆ ಜಯಮಂಗಲಿ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಅಂತ ಕೊಟ್ರೆ ಇದ್ಯಾವುದೋ ಮಾರಾಯ ಅಂದ್ಬಿಡಂಗೈತ್ರಿ ನೀವು ಕರೆಕ್ಟ್ ಆಗಿ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ನಿಮಗ್ ಬೇಕಾದ್ರೆ ಒಂದ್ಸಲ ನೋಡ್ರಿ ಇಲ್ಲಿ ಆ ಬೋರ್ಡ್ ಹಾಕಿ ನೋಡಪ್ಪ ಜಯಮಂಗಲಿ ಕೃಷ್ಣ ಮೃಗ ಆ ಸಂರಕ್ಷಣಾ ವನ್ಯಧಾಮ ನಮ್ಗೆ ಗಮನಿಸ್ಬೇಕು ಅಲ್ಲಿ ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ ನೋಡ್ರಿ ಒಂದ್ ಯಾವ್ದೋ ಒಂದು ಜಿಂಕೆ ಟೈಪ್ ನಿಂತ ಅದ ಯಾವ ಜಿಲ್ಲೆ ಅಂತ ಕೊಟ್ರಿ ಆ ತುಮಕೂರು ಜಿಲ್ಲೆ ನಮ್ಗೆ ಇಲ್ಲಿ ಆರನೇ ಕ್ಲಾಸ್ ಬುಕ್ದಾಗ ಐತೆ ಇದು ಎಷ್ಟ ಸೇರಿಸಿಲ್ಲ ನಾವು ಆ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಇಲ್ಲಂದ್ರೆ ಆ ಜಯಮಂಗಲಿ ಯಾವುದಕ್ಕೆ ಫೇಮಸ್ ಅಪ್ಪ ಅಂತ ಕೊಟ್ರಿ ಕೃಷ್ಣ ಮೃಗಗಳು ಕೃಷ್ಣ ಮೃಗಗಳು ಅಂದ್ರಗಿನ ಒಂಥರ ಜಿಂಕೆ ಟೈಪ್ ಇರ್ತಾವೆ ಬೇಕಾದ್ರೆ ಒಂದ್ಸಲ ಆ ಗೂಗಲ್ನ ಸರ್ಚ್ ಮಾಡ್ರಿ ಕರೆಕ್ಟ್ ಆಗಿ ಓದ್ಕೆರಿ ವನ್ಯಧಾಮ ಎಲ್ಲೈತೆ ಅಂತ ಕೊಟ್ರೆ ಅದು ತುಮಕೂರು ಜಿಲ್ಲೆದಾಗೈತೆ ಕಗ್ಗಲಾಡು ಅದು ಆ ಪಕ್ಷಿಧಾಮ ಕಗ್ಗಲಾಡು ಕೊಟ್ರೆ ಅದು ಪಕ್ಷಿಧಾಮ ಇದು ಜಯಮಂಗಲಿ ಕೊಟ್ರಿಗಿನ ಅದು ಕೃಷ್ಣ ಮೃಗ ವನ್ಯಧಾಮ ಅದು ಯಾವ ಜಿಲ್ಲೆ ಆ ತುಮಕೂರು ಜಿಲ್ಲೆ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಗಮನಿಸ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಆ ಜಲಾಶಯ ಬಂತು ಮಾರ್ಕೋನ ಹಳ್ಳಿ ನೋಡ್ರಿ ಮಾರ್ಕೋನಹಳ್ಳಿ ಮಾರ್ಕೋನಹಳ್ಳಿ ಜಲಾಶಯ ನೋಡ್ರಿ ಮಾರ್ಕೋನಹಳ್ಳಿ ಜಲಾಶಯ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ಬಟ್ ಯಾವ ನದಿ ಶಿಂಶಾ ನದಿ ಅದು ಗಮನಿಸಬೇಕು ಶಿಮ್ಷಾ ನದಿಗೆ ಹಡ್ಡಲಾಗಿ ತುಮಕೂರು ಜಿಲ್ಲೆಯಲ್ಲಿ ಆ ಕಟ್ಟಲಾಗಿದೆ ನೋಡ್ರಿ ಮಾರ್ಕೋನಹಳ್ಳಿ ಡ್ಯಾಮ್ ನೋಡ್ರಿ ಒಂದ್ಸಲ ಯಾರು ನೋಡಿಲ್ಲ ಆ ಗಮನ ಮಾರ್ಕೋನಹಳ್ಳಿ ಆ ಡ್ಯಾಮ್ ಅಂತ ಐತಿ ಯಾವ ನದಿ ಇರ್ಬೋದು ಇದು ಆ ಶಿಂಶಾ ನದಿ ಬಟ್ ಆ ಮಾರ್ಕೋನಹಳ್ಳಿ ಡ್ಯಾಮ್ ಯಾವ ಜಿಲ್ಲೆ ಅಂತ ಕೊಟ್ರಿಗೆನ ಅದು ತುಮಕೂರು ಜಿಲ್ಲೆ ನಮ್ಗ ಆ ಸಿಂಗಲ್ ಲೈನ್ ಆ ಮಾರ್ಕೋನಹಳ್ಳಿ ಆ ಜಲಾಶಯ ನಮ್ಗೆ ನೋಡ್ರಿ ಒಂದು ಒಂದೊಂದ್ಸಲ ಒಂದಿಸಿಬಿರಿಂದ ಕೊಡ್ತಾನ ನಾಲ್ಕು ಡ್ಯಾಮ್ ಕೊಡ್ತಾನ ನಾಲ್ಕು ಜಿಲ್ಲೆ ಕೊಡ್ತಾನ ಒಂದಿಸಿ ಸಿಬ್ಬರಿ ಇರಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಇಕಡೆ ಇಲ್ಲಿ ನಾಲ್ಕು ಡ್ಯಾಮ್ ಕೊಡ್ತಾನ ಈ ಕಡೆ ನಾಲ್ಕು ನದಿಗಳು ಕೊಡ್ತಾನ ಒಂದು ಡ್ಯಾಮ್ಗೆ ಒಂದು ನದಿ ಮಿಸ್ಮ್ಯಾಶ್ ಮಾಡಿರ್ತಾನೆ ನೋಡಿಕೆ ಈ ಕಳ್ಕೊಂಡು ಯಾವ ಜೋಡಣೆ ತಪ್ಪಾಗಿದೆ ಇಲ್ಲದ್ರೆ ಈ ಕಳ್ಕೊಂಡು ಯಾವ ಜೋಡಣೆ ಸರಿಯಾಗಿದೆ ಹೆಂಗ ಅಂದ್ಕೊಳ್ಳಿ ಸಿಂಗಲ್ ಲೈನ್ ಅನ್ಕೊಳ್ಳಿ ಒಂದೇ ಸಿಬ್ಬರ್ ಐನ್ ಅನ್ಕೊಳ್ಳಿ ಆ ಸ್ಟೇಟ್ಮೆಂಟ್ ಅನ್ಕೊಳ್ಳಿ ಸರಿಯಾಗಿ ತಿಳ್ಕೋಬೋಕ್ ನಾವು ನಮ್ಗೆ ಮಾರ್ಕೋನ ಹಳ್ಳಿ ಅಂದ್ರೆ ಆ ಡ್ಯಾಮ್ ಅಂದರೆ ಓ ಶಿಂಶಾ ನದಿಗೆ ಅದು ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ತುಮಕೂರು ಜಿಲ್ಲೆ ಅಂತ ಕೇಸೇ ಗೊತ್ತಿರಬೇಕು ಇಷ್ಟು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಅಂದರೆ ಆ ತುಮಕೂರು ಜಿಲ್ಲೆ ಅಂದರೆ ತುಮಕೂರು ಜಿಲ್ಲೆ ಬಗ್ಗೆ ಆರನೇ ಕ್ಲಾಸ್ ದಾಗ ಏನ್ ಕೊಟ್ಟಿದ್ದ ಅದು ಮುಗಿತು ನೆಕ್ಸ್ಟ್ ಈಗ ಆ ಚಿತ್ರದುರ್ಗ ಗಮನಿಸ್ರಿ ನಮಗ ಆ ಬಹಳ ಪ್ರಮುಖವಾದಂತ ಆ ಮಾಹಿತಿ ಚಿತ್ರದುರ್ಗ ಜಿಲ್ಲೆ ಗಮನಿಸಿ ನೋಡಿ ನೋಡ್ರಿ ಇಲ್ಲಿ ಕೆಳಗಡೆ ಆ ಚಿತ್ರದುರ್ಗ ಆ ಜಿಲ್ಲೆಯಲ್ಲಿ ಚಿತ್ರದುರ್ಗ ನಮ್ಮ ಚಿತ್ರದುರ್ಗ ಕಾಮನ್ ಅದು ತಾಲೂಕ್ ಆಮೇಲೆ ಹಿರಿಯೂರು ನೋಡ್ರಿ ಇದು ಫೇಮಸ್ ಇದು ಹಿರಿಯೂರು ಅದು ಬಹಳ ಪ್ರಮುಖ ಐತಿ ಹಿರಿಯೂರು ಆಮೇಲೆ ಚಳ್ಳಾಕೆರೆ ಆಮೇಲೆ ಹೊಸದುರ್ಗ ಆಮೇಲೆ ಓಳಲ್ಕೆರೆ ಮತ್ತೆ ಇನ್ನೊಂದು ಮಣಕಾಲ್ಮೂರು ಮಣಕಾಲ್ಮೂರು ರೇಷ್ಮೆಗೆ ಆ ಫೇಮಸ್ ಮೊಣಕಾಲ್ಮೂರು ಅದು ನಮಗ ಮತ್ತೆ ಅದು ಬೇಕಾದ್ರೆ ನೋಡೋಣ ಅಂತ ಬಟ್ ಇಷ್ಟು ತಾಲ್ಲೂಕುಗಳ ಬಗ್ಗೆ ಆ ಪ್ರಶ್ನೆ ಇದು ಇವು ಕೊಟ್ಟು ಇನ್ಫಾರ್ಮೇಶನ್ ಐತ್ ನಮ್ಗೆ ಅಂತ ಕೊಟ್ರೆ ಆರನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನೆಕ್ಸ್ಟ್ ನೋಡ್ರಿ ಚಿತ್ರದುರ್ಗ ಜಿಲ್ಲೆ ಅಂದ ತಕ್ಷಣನೇ ಏಳು ಸುತ್ತಿನ ಕೋಟೆ ನಮಗ ಇಂಪಾರ್ಟೆಂಟ್ ರೀ ಆ ಚಿತ್ರದುರ್ಗ ಅಂದ್ರೆ ಟಕ್ಕಂತ ನಮಗ ಆ ಕೋಟೆ ಏಳು ಸುತ್ತಿನ ಕೋಟೆ ಅದಕ್ಕೆ ಫೇಮಸ್ ಆಗಿದೆ ಎಸ್ ಅದೆಲ್ಲ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೈತೆ ಕರೆಕ್ಟ್ ಆಗಿ ನೀವು ಅಪ್ಡೇಟ್ ಮಾಡ್ತೀರಿ ಮತ್ತೆ ನೋಡಿ ಇನ್ನೊಂದು ಏನ್ ಅಂತ ಕೊಟ್ಟಿನ ಅಲ್ಲಿ ಚಿತ್ರದುರ್ಗದಾಗ ಅಂದ್ರೆ ಒಣಕೆ ಓಭವ ನಮ್ಗೆ ಇಂಪಾರ್ಟೆಂಟ್ ಸಾಹಸಕ್ಕೆ ಹೆಸರುವಾಸಿ ಅದ್ರದ್ದು ಎಲ್ಲ ಸ್ಟೋರಿ ಗೊತ್ತಲ್ಲಪ್ಪ ಒಣಕೆ ಓಬವ್ವ ಅದು ಗಮನಿಸಬೇಕು ಮತ್ತೆ ಐದರಲ್ಲಿ ಸೈನಿಕರು ದಾಳಿ ಮಾಡಿರ್ತಾರ ಅದು ನಿಮ್ಗೆ ಇತಿಹಾಸದ ಗಿಡ ಬಟ್ ಇಲ್ಲಿ ಆ ಚಿತ್ರದುರ್ಗ ಜಿಲ್ಲೆಯು ಪಾಳೇಗಾರರಿಗೆ ಪ್ರಸಿದ್ಧವಾಗಿದೆ ಪಾಳೆಗಾರರಿಗೆ ಫೇಮಸ್ ಆಗಿದ್ದ ಜಿಲ್ಲೆ ಯಾವ್ದಂತ ಕೊಟ್ರೆ ಅದು ಆ ಚಿತ್ರದುರ್ಗ ಜಿಲ್ಲೆ ಅದು ಗಮನಿಸಬೇಕು ಅದ್ರ ಆ ಪಾಳೇಗಾರರಲ್ಲಿ ಐದನೇ ಆ ಮದಕರಿ ನಾಯಕ ಬಹಳ ಫೇಮಸ್ ಅತ್ಯಂತ ಆ ಪ್ರಮುಖ ಐದನೇ ಮದಕರಿ ನಾಯಕ ಬಟ್ ಬರೆಯಲ್ಲಿ ಮದಕರಿ ನಾಯಕ ಅಂತ ಕೊಟ್ಟಿದ್ದ ನಾವು ಐದನೇ ಮದಕರಿ ನಾಯಕ ಅಂತ ಹಾಕಿವಿ ಒಂದ್ಸಲ ಬೇಕಾದ್ರೆ ನೋಡ್ರಿ ಗಂಡು ಗಲಿ ಆ ಮದಕರಿ ನಾಯಕ ಆಮೇಲೆ ಒಣಕೆ ಓ ಬಹ್ವಾ ಅವ್ರ ಫೋಟೋಗಳಿದೆ ಸರಿಯಾಗಿ ತಿಳ್ಕಾರಿ ಎಷ್ಟು ನಿಮ್ಗ ಇತಿಹಾಸದಲ್ಲಿ ನೋಡೋಣ ಎಷ್ಟು ನೋಡ್ರಿ ಭಾಳ ಪ್ರಮುಖವಾದಂಥ ಇಂಪಾರ್ಟೆಂಟ್ ವ್ಯಕ್ತಿಗಳ ಹೆಸರು ಇಲ್ಲಿ ಕೊಟ್ಟಾನೆ ನಿಮ್ಗೆ ಆರನೇ ಕ್ಲಾಸ್ ಸಮಾಜ ವಿಜ್ಞಾನ ಆ ಪುಸ್ತಕದಲ್ಲಿ ನಿಮ್ಗೆ ಆ ನೋಡ್ರಿಲಿ ಈ ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಪ್ರಸಿದ್ಧ ವ್ಯಕ್ತಿಗಳು ಅಂದರೆ ಎಸ್ ನಿಜಲಿಂಗಪ್ಪ ಬಟ್ ಜನಿಸಿದ್ದು ಬಳ್ಳಾರಿ ನಿಧನ ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಬಟ್ ಆರನೇ ಕ್ಲಾಸ್ ಬುಕ್ದಾಗ ಎಸ್ ನಿಜಲಿಂಗಪ್ಪ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತ ಕೊಟ್ಟೆ ಬಟ್ ನಿಧನ ಬಂದಿದ್ದು ಮಾತ್ರ ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಆಮೇಲೆ ಇಂಪಾರ್ಟೆಂಟ್ ನೋಡ್ರಿ ಮಲ್ಲಾಡಿ ಹಳ್ಳಿ ರಾಘವೇಂದ್ರ ಸ್ವಾಮಿ ನಾವು ಗಮನಿಸ್ಬೇಕ್ರಿ ಯೋಗ ಗುರು ಯೋಗ ಫೇಮಸ್ ಆಮೇಲೆ ನೋಡ್ರಿ ಆ ತಳುಕಿನ ವೆಂಕಣ್ಣಯ್ಯ ಆಮೇಲೆ ತಾರಾಸು ಆಮೇಲೆ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಮುರುಘಾ ಮಠ ಚಿತ್ರದುರ್ಗದ ಮುರುಘಾ ಮಠ ಆಮೇಲೆ ಆ ಸ್ವಾಮೀಜಿಗಳು ಆಮೇಲೆ ಆ ಕಬೀರಾನಂದಾಶ್ರಮದ ಶಿವಲಿಂಗಾನಂದ ಸ್ವಾಮೀಜಿ ಆಮೇಲೆ ಜಗಳೂರು ಇಮಾಮ್ ಸಾಬ್ ಅಂತೈತೆ ಅಂದರೆ ಒಂದ್ಸಲ ತಿಳ್ಕೋಬೇಕಂತ ಆರನೇ ಕ್ಲಾಸ್ ಬುಕ್ದ ಕೊಟ್ಟಣ ಎದು ಕೊಟ್ಟಾನ ಏನಿಲ್ಲ ಅಂತ ಸರ್ ಒಂದ್ಸಲ ಸರಿಯಾಗಿ ನೋಡ್ಕೋಬೇಕು ಬಟ್ ನೀವು ಕಂಠ ಕಂಠಪಾಠ ಮಾಡೋಕ್ಕೋಗ್ಬಾರ್ದು ಕಂಠಪಾಠ ಮಾಡಿದ್ರೆ ಅಲ್ಲಿ ನೆನಪು ಬರೋದಿಲ್ಲ ಒಂದ್ಸಲ ಆ ಗಮನ ಸರಿ ನೆಕ್ಸ್ಟ್ ನಿಮ್ಗೆ ಆ ಚಿತ್ರದುರ್ಗ ಜಿಲ್ಲೆ ಬಗ್ಗೆ ಆ ನೋಡೋಣ ಅಂತ ಆಮೇಲೆ ಇಂಪಾರ್ಟೆಂಟು ಮುರುಘಾ ಮಠ ಮುರುಘ ರಾಜೇಂದ್ರ ಮಠ ಆಮೇಲೆ ಸಿರಿಗೆರೆ ಆ ತರಳಬಾಳು ಅದು ನಮ್ಗೆ ಮಠಗಳು ಭಾಳ ಫೇಮಸ್ ಅವು ಯಾವ ಯಾವ ಜಿಲ್ಲೆ ಅಂತ ಕೊಟ್ಟರೆ ಆ ಚಿತ್ರದುರ್ಗ ಜಿಲ್ಲೆ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಮತ್ತು ನೀವು ತಿಳ್ಕೊಬೇಕು ನೆಕ್ಸ್ಟ್ ನೋಡಿರಿ ನಮಗೆ ಮೇನ್ ಇಂಪಾರ್ಟೆಂಟು ಒಂದು ಡ್ಯಾಮ್ ಅದು ಆರನೇ ಕ್ಲಾಸ್ ಬುಕ್ದಾಗೂನು ಕೊಟ್ಟಣ ಬಟ್ ಅದನ್ನ ನಾವು ಇಲ್ಲಿ ಕೇಸ್ ಹಾಕಿ ತೆಗೆದ ಕೇಸ್ ನೆಕ್ಸ್ಟ್ ನೋಡಿ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ನೋಡಿ ಹಿರಿಯೂರು ಫೇಮಸ್ ಅಂದಿಲ್ಲಪ್ಪ ಹಿರಿಯೂರು ತಾಲೂಕಿನಲ್ಲಿ ವಾಣಿ ವಿಲಾಸ ಬಹಳ ಇಂಪಾರ್ಟ್ ಡ್ಯಾಮ್ ವಾಣಿ ವಿಲಾಸ ಆಣೆಕಟ್ಟನ್ನು ವೇದಾವತಿ ನದಿಗೆ ಕಟ್ಟಲಾಗಿದೆ ಫೇಮಸ್ ಭಾಳ ಫೇಮಸ್ ನಿಮ್ಗೆ ಏನಿಲ್ಲ ವಾಣಿ ವಿಲಾಸ ಡ್ಯಾಮ್ ಟಕ್ಕಂತ ಯಾವ ನದಿ ವೇದಾವತಿ ಯಾವ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಯಾವ ತಾಲೂಕು ಹಿರಿಯೂರು ತಾಲೂಕು ಮತ್ತೆ ಈ ಡ್ಯಾಮ್ ಬಗ್ಗೆ ಇತಿಹಾಸ ಐತೆ ಬಟ್ ನಮಗ ಒಂದೇ ತಾಸದಾಗ ಮುಗಿಬೇಕಲ್ಲ ಯಾವ್ದು ಯಾವ್ದೇಳ್ರಿ ಆ ಬೆಂಗಳೂರು ವಿಭಾಗ ನಿಮ್ ನೋಡ್ರಿ ಏನಿಲ್ಲಪ್ಪ ಯಾರು ಬಂದ ಕೆಸೆ ವಾಣಿ ವಿಲಾಸ ಆ ಸಾಗರ ವಾಣಿ ವಿಲಾಸ ಆ ಜಲಾಶಯ ವಾಣಿ ವಿಲಾಸ ಹಣೆಕಟ್ಟು ವಾಣಿ ವಿಲಾಸ ಡ್ಯಾಮ್ ಯಾವ ನದಿಗೆ ವೇದಾವತಿ ನದಿ ಯಾವ ಜಿಲ್ಲೆ ನಮಗ ಆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಅನ್ಬೋಕ ನೋಡಿ ಕೇಸೆ ಅಪ್ಡೇಟ್ ಮಾಡ್ಕೆ ಅದೇನು ದೊಡ್ಡದಲ್ಲ ಆರನೇ ಕ್ಲಾಸ್ ಬುಕ್ದ ಗುಣ ಅದು ಇದೆ ಸರಿಯಾಗಿ ಓದ್ತಾ ಓದ್ತಾ ನಿಮಗೆಲ್ಲ ಡಿಟೇಲ್ಸ್ ಮಾಹಿತಿ ನಿಮಗೆ ಗೊತ್ತಾಗ್ಬೇಕು ನೆಕ್ಸ್ಟ್ ನೋಡ್ರಿ ಮತ್ತೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆ ಕಬ್ಬಿಣದ ಅದಿರ ಗುಣ ಸಿಗ್ತದೆ ಕಬ್ಬಿಣದ ಅದಿರಿನ ನಿಕ್ಷೇಪ ಐತೆ ಮತ್ತೆ ಆಮೇಲೆ ಚಿತ್ರದುರ್ಗದ ಜೋಗಿ ಮಟ್ಟಿ ಅಂತ ಬರ್ತದೆ ಇದು ಫೇಮಸ್ ಇದು ಜೋಗಿ ಮಟ್ಟಿ ಅಲ್ಲಿ ಏನಂತ ಕೊಟ್ರೆ ಆ ತಾಮ್ರದ ಆ ಗಣಿ ಐತೆ ತಾಮ್ರ ನಮಗ ಆ ರಾಜಸ್ಥಾನದ ನಾ ಕೇತ್ರಿ ತಾಮ್ರದ ಗಣಿಗೆ ಫೇಮಸ್ ಅಲ್ಲಪ್ಪ ತಾಮ್ರದ ಗಣಿಗೆ ನಮ್ಮ ಇಂಡಿಯಾದಾಗ ಆ ರಾಜಸ್ಥಾನದ ಆ ಕೇತ್ರಿ ಫೇಮಸ್ ಬಟ್ ಅತಿ ಹೆಚ್ಚು ತಾಮ್ರ ಸಿಗೋದು ಪ್ರೆಸೆಂಟ್ ಬಟ್ ಕರ್ನಾಟಕದಲ್ಲಿ ತಾಮ್ರದ ಗಣಿ ಅಂದ್ರೆ ಅದು ತಾಮ್ರದ ಗಣಿ ಎಲ್ಲಿ ಅಂದ್ರೆ ಅದು ಜೋಗಿಮಟ್ಟಿ ಅದು ಜೋಗಿಮಟ್ಟಿ ಎಲ್ಲಿ ಅಂತ ಕೊಟ್ರೆ ಅದು ಚಿತ್ರದುರ್ಗ ಆ ಜಿಲ್ಲೆ ಇದು ನಿಮ್ಗೆ ಆರನೇ ಕ್ಲಾಸ್ ಬುಕ್ನ ಇದು ಮೆನ್ಷನ್ ಐತೆ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಓದ್ತಾ ಓದ್ತಾ ನಿಮ್ಗೆಲ್ಲ ಡಿಟೇಲ್ಸ್ ಗೊತ್ತಾಗ್ಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಆ ಬೆಟ್ಟ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿ ಟೋಟಲ್ ಎಷ್ಟಿದಾವೆ ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳಿದಾವೆ ಆ ಒಂಬತ್ತು ಜಿಲ್ಲೆದಾಗ ಅತಿ ಎತ್ತರದ ಬೆಟ್ಟ ಕರ್ನಾಟಕದ ಅತಿ ಎತ್ತರದ ಶಿಖರ ಕೊಟ್ಟರೆ ಮುಳ್ಳಯ್ಯನಗಿರಿ ಬೆಂಗಳೂರು ವಿಭಾಗದಲ್ಲಿ ಅಂತ ಕೊಟ್ಟಿಲ್ಲಿ ಆರನೇ ಕ್ಲಾಸ್ ಮುಖದಾಗ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಗುಡ್ಡ ಅಂತೀವಲ್ಲಪ್ಪ ನಾವು ನೋಡ್ರಿ ಬೆಂಗಳೂರು ಇದ್ರಾಗೆ ಡಿವಿಷನ್ಗೆ ಬೆಂಗಳೂರು ವಲಯದಲ್ಲಿ ಬೆಂಗಳೂರು ಕಂದಾಯ ವಲಯ ಇತ್ತಲ್ಲಪ್ಪ ಬೆಂಗಳೂರು ವಲಯದಲ್ಲಿ ಅತಿ ಎತ್ತರದ ಬೆಟ್ಟ ಅಂದ್ರೆ ಗುಡ್ಡ ಅಂತ ಎಲ್ಲಿ ಐತೆ ಅದು ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಗುಡ್ಡ ಹಾಲು ರಾಮೇಶ್ವರ ಗುಡ್ಡ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆ ನೋಡ್ರಿ ನಿಮಗೆ ಒಂಬತ್ತು ಆರನೇ ಕ್ಲಾಸ್ ಬುಕ್ ಅನ್ನ ಒಂದ್ಸಲ ಗಮನಿಸ್ರಿ ನೆಕ್ಸ್ಟ್ ನೋಡ್ರಿ ಜೋಗಿ ಮಟ್ಟಿ ನಮ್ಗ್ರ ಈಗ ನೋಡಿದವಲ್ಲಪ್ಪ ಜೋಗಿಮಟ್ಟಿ ಜೋಗಿ ಮಟ್ಟಿ ಅರಣ್ಯ ಧಾಮ ಅದುಗುನ ಆ ಚಿತ್ರದುರ್ಗ ಜಿಲ್ಲೆ ಬೇಕಾದ್ರೆ ಇಲ್ಲಿ ಆ ಜೋಗಿಮಟ್ಟಿ ಮಟ್ಟಿ ವನ್ಯಧಾಮ ಅಂತ ಐತ್ ನೋಡ್ರಿ ಜೋಗಿಮಟ್ಟಿ ವನ್ಯಧಾಮ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಆ ಚಿತ್ರದುರ್ಗ ಜಿಲ್ಲೆ ನಮಗ ಆ ತಾಮ್ರಕ್ಕೆ ಬಹಳ ಫೇಮಸ್ ಚಿತ್ರದುರ್ಗ ಜಿಲ್ಲೆ ಸರಿಯಾಗಿ ನೀವು ಆ ಗಮನಿಸ್ರಿ ಮತ್ತೆ ನೋಡ್ರಿ ಇನ್ನೊಂದು ಇಲ್ಲಿ ಏನ್ ಗಮನಿಸ್ಬೇಕಂತ ಕೊಟ್ರಿ ಈ ಚಿತ್ರದುರ್ಗ ಆ ಜಿಲ್ಲೆ ಐತಲ್ಲಪ್ಪ ನಮಗ ಚಿತ್ರದುರ್ಗ ಆ ಜಿಲ್ಲೆಯ ಚಿಕ್ಕನಾಯಕನ ಹಟ್ಟಿ ಅತಿ ಕಡಿಮೆ ಆ ಮಳೆ ಬೀಳುವ ಪ್ರದೇಶವಾಗಿದೆ ಕರ್ನಾಟಕದಲ್ಲೇ ನಮ್ಮ ಕರ್ನಾಟಕದಲ್ಲಿ ಟೋಟಲ್ಲು ಮೂವತ್ತೊಂದು ಜಿಲ್ಲೆಗಳಿದಾವಲ್ಲ ಮೂವತ್ತೊಂದು ಜಿಲ್ಲೆದಾಗ ಅತಿ ಕಡಿಮೆ ಮಳೆ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಚಿತ್ರದುರ್ಗ ಜಿಲ್ಲೆಯ ಚಿಕ್ಕನಾಯಕನಹಟ್ಟಿ ಡಿಸ್ಟಿಕ್ಟ್ ಕೊಟ್ರೆ ಚಿತ್ರದುರ್ಗ ಜಿಲ್ಲೆ ಪ್ಲೇಸ್ ಕೊಟ್ರೆ ಈಗಿನ ಆ ಚಿಕ್ಕನಾಯಕನಹಟ್ಟಿ ಕರ್ನಾಟಕದಲ್ಲೇ ಹಟ್ಟಿ ಅತಿ ಕಡಿಮೆ ಮಳೆ ಅದು ಗಮನಿಸ್ಬೇಕು ಆಮೇಲೆ ಇಂಪಾರ್ಟೆಂಟು ಆ ಪರಮಾಣು ಆ ಶಕ್ತಿ ಉತ್ಪಾದನೆಗೆ ಇರೋ ನಿಯಮ ಅಂತಿವಲ್ಲ ಪರಮಾಣು ಆ ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಚಿತ್ರದುರ್ಗದಲ್ಲಿ ದೊರೆಯುತ್ತದೆ ಅಂತ ಐತಿ ಆರನೇ ಕ್ಲಾಸ್ ಬುಕ್ಕಿದಾಗ ಗೊತ್ತಿರಬೇಕು ಆ ಪರಮಾಣು ಆ ಕ ಶಕ್ತಿ ಉತ್ಪಾದನೆಗೆ ನಮಗೆ ಅದಿರೋ ಅಂದರೆ ಅಗತ್ಯವಾದಂಥ ಖನಿಜ ಯಾವ ಜಿಲ್ಲೆಯಲ್ಲಿ ದೊರೀತದೆ ಅಂತ ಕೊಟ್ಟರೆ ಅದು ಚಿತ್ರದುರ್ಗ ಅದು ಆ ಯಾದಗಿರಿ ಜಿಲ್ಲೆಯ ಅದು ಗೋಗಿ ಅಂತ ಐತಲ್ಲ ಅಲ್ಲಿಗೂ ಸಿಗ್ತದ ಬಟ್ ಡಿಪೆಂಡ್ ಅಪನ್ ಆಪ್ಷನ್ಸ್ ಅಂತ ನೋಡಿ ಸೇ ಅಪ್ಡೇಟ್ ಮಾಡ್ಕೇರಿ ಯಾಕಂದ್ರೆ ಗೀನಾ ಒಂದೊಂದು ಲೈನ್ಗೂ ಬಹಳ ಇಂಪಾರ್ಟೆಂಟ್ ಆಗ್ತದೆ ಸರಿಯಾಗಿ ತಿಳ್ಕೊಬೇಕು ರೀ ಎಷ್ಟು ಇಂಪಾರ್ಟೆಂಟ್ ಇದ್ರ ಬಗ್ಗೆ ಆ ಚಿತ್ರದುರ್ಗ ಜಿಲ್ಲೆ ನಮ್ಗಿನ್ನ ಆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇಲ್ಲ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ರಾಜ್ಯ ಬಜೆಟ್ ಆಗಿರ್ಬೋದು ಅವೆಲ್ಲ ನಿಮ್ಗೆ ಆ ತಿಳಿಸಿರಿ ಬಟ್ ಅವೆಲ್ಲ ಡಿಸ್ಕಸ್ ಮಾಡಿದ್ರೆ ಇನ್ನ ಮುಗಿಯೋಂಗಿಲ್ಲ ವಲಯಗಳು ಮುಗಿಯಂಗಿಲ್ಲ ನಮಗ ಇವು ಇದ್ದಾವಲ್ಲ ಆ ಕಂದಹಾಯ ವಿಭಾಗಗಳು ಇದ್ದಾವಲ್ಲ ಅವು ಮುಗಿಯಂಗಿಲ್ಲ ಅದಕ್ಕೆ ನಮ್ಗೆ ಆರನೇ ತರಗತಿ ಪುಸ್ತಕದಲ್ಲಿ ಏನು ಕೊಟ್ಟನಲ್ಲ ಅಷ್ಟು ಮಾತ್ರ ತಿಳ್ಕೊಂಬಂತ ಇದ್ರಾಗ ಏನೋ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಇಲ್ಲ ಸರ್ ಆ ಜಿಲ್ಲೆಗೆ ಬರ್ತದಾ ಇಲ್ಲ ಈ ಜಿಲ್ಲೆಗೆ ಬರ್ತದೆ ಅನ್ಕಂಡ್ರಿಗೆ ಅದ್ರ ನೀವು ಸರಿಪಡಿಸ್ಕ್ರಿ ಅದೇನು ದೊಡ್ಡದಲ್ಲ ನೋಡಿಕೆಸೆ ಅದ್ರ ಬಗ್ಗೆ ಹೈ ಲೆವೆಲ್ ಡಿಸ್ಕಸ್ ಮಾಡ್ಬಾರ್ದು ಮತ್ತೆ ನೋಡಿಕೆ ಸ ತಿಳ್ಕೊಂಡೆಸೆ ಅದನ್ನ ಫೈನಲ್ ಮಾಡ್ಕೊಂಬ ನೆಕ್ಸ್ಟ್ ಈಗ ಆ ದಾವಣಗೆರೆ ಜಿಲ್ಲೆ ಯಾವ ವಿಭಾಗದಲ್ಲಿ ಬೆಂಗಳೂರು ವಿಭಾಗದಲ್ಲಿರುವಂಥ ಜಿಲ್ಲೆಗಳ ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ ದಾವಣಗೆರೆ ಜಿಲ್ಲೆ ಇಲ್ಲಿ ಆ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ಹರಿಹರ ಆಮೇಲೆ ಆ ಚನ್ನಗಿರಿ ಆಮೇಲೆ ಹೊನ್ನಳ್ಳಿ ಆಮೇಲೆ ಜಗಳೂರು ಮತ್ತೆ ಆ ದಾವಣಗೆರೆ ಎಂಬ ತಾಲೂಕುಗಳಿವೆ ಅಂತೈತೆ ಸ್ವಲ್ಪ ನೋಡ್ಬೇಕು ಹರಿಹರ ಆಮೇಲೆ ಚನ್ನಗಿರಿ ಹೊನ್ನಳ್ಳಿ ಆ ಜಗಳೂರು ಆ ದಾವಣಗೆರೆ ಎಂಬ ತಾಲೂಕುಗಳು ದಾವಣಗೆರೆ ಜಿಲ್ಲೆದಾಗ ಬರ್ತಾವಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ದಾವಣಗೆರೆ ಜಿಲ್ಲೆ ಐತಲ್ಲಪ್ಪ ನಮಗೆ ಆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ತು ನೂರ ಆ ತೊಂಬತ್ತೇಳರಾಗ ದಾವಣಗೆರೆ ಜಿಲ್ಲೆಯನ್ನು ಪ್ರತ್ಯೇಕಿಸಲಾಗಿದೆ ಇತ್ತು ಆರನೇ ಕ್ಲಾಸ್ ಬುಕ್ದಾಗ ಬಟ್ ಆ ಜಿಲ್ಲೆಯನ್ನು ರಚನೆ ಆದದ್ದು ಆ ಕೇಳಂಗಿಲ್ಲ ಗೊತ್ತಿರ್ಬೇಕಲ್ಲ ಗೊತ್ತಿದ್ರಿಗಿನ ಏನ್ ಕಂಡು ತೋದಿಲ್ಲ ಆಮೇಲೆ ನೋಡಿ ಇಂಪಾರ್ಟೆಂಟ್ ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ ವಿಶ್ವವಿದ್ಯಾನಿಲಯ ಐತೆ ಒಂದು ತಿಳ್ಕೋಬೇಕ್ರಿ ನೀವೇನು ಗೊತ್ತಾ ಕರ್ನಾಟಕದಲ್ಲಿ ಟೋಟಲ್ ಮೂವತ್ತೊಂದು ಜಿಲ್ಲೆಗಳಿದಾವೆ ಮೂವತ್ತೊಂದು ಜಿಲ್ಲೆದಾಗ ಯಾವ್ಯಾವ ಜಿಲ್ಲೆದಾಗ ಯಾವ ಯಾವ ಯೂನಿವರ್ಸಿಟಿ ಇದಾವ ಅಂತ ಗೊತ್ತಿರಬೇಕು ಈ ಕಳೆಕಂಡ ಯಾವ ಜಿಲ್ಲೆಯಲ್ಲಿ ಯೂನಿವರ್ಸಿಟಿಯ ಕೇಂದ್ರ ಸ್ಥಾನ ಇಲ್ಲ ಅಂತ ಕೊಡ್ತಾನೆ ಅವಾಗ ನಮ್ಗೆ ದಾವಣಗೆರೆ ಅಂತ ಕೊಡ್ತಾನೆ ಓ ದಾವಣಗೆರೆಗೆ ದಾವಣಗೆರೆ ಯೂನಿವರ್ಸಿಟಿ ಐತೆ ಆಮೇಲೆ ಬೆಂಗಳೂರು ಓಹ್ ಬೆಂಗಳೂರಾಗ ಯೂನಿವರ್ಸಿಟಿಗಳು ಭಾಳಷ್ಟು ಇದಾವ ಮೈಸೂರು ಮೈಸೂರಾಗ ಇದಾವ ಯಾದಗಿರಿ ಯಾದಗಿರಿಯಾಗಿ ಇಲ್ಲ ಅಂದ್ಕೇಸ್ ಹಿಂಗೆ ಬರ್ತದೆ ಅಂತ ಅರ್ಥ ಟೋಟಲ್ ನಮಗೆ ಕರ್ನಾಟಕದಲ್ಲಿ ಎಷ್ಟು ಯೂನಿವರ್ಸಿಟಿ ಇದಾವಲ್ಲ ಯಾವ್ಯಾವ ಜಿಲ್ಲೆದಾಗ ಇದಾವ ಯಾವ ಪ್ಲೇಸ್ನಾಗ ಇದಾವ ಯಾವ ಹೆಸರು ಮೇಲೆ ಅದಕ್ಕೆಸ ಒಂದ್ಸಲ ಪರಿಶೀಲನೆ ಮಾಡ್ರಿ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಂತ ನೆಕ್ಸ್ಟ್ ಇಂಪಾರ್ಟೆಂಟ್ ದಾವಣಗೆರೆ ಆ ಜಿಲ್ಲೆ ಮೇಲೆ ನಮಗೆ ಬಹಳ ಸಲ ಗಮನಿಸಿದ್ರು ನೋಡ್ರಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ನಮಗಿಲ್ಲಿ ಭಾರತದ ಮ್ಯಾಂಚೆಸ್ಟಾರ್ ಅದು ಮುಂಬೈ ಬಟ್ ಈಗ ಚೇಂಜ್ ಅದು ಎಲ್ಲಿ ಹೇಳ್ರಿ ಆ ಗುಜರಾತಿನ ಅಹಮದಾಬಾದ್ ಅಂತ ಮಾಡಣ ಅಂತ ಬಟ್ ಇಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅದು ಯಾವ್ದು ಬಿಟ್ರೆ ಅದು ದಾವಣಗೆರೆ ದಾವಣಗೆರೆಗೂ ಆರನೇ ಕ್ಲಾಸ್ ಬುಕ್ದಾಗ ಐತೆ ಮತ್ತೆ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ಈಗಲ್ಲ ಅದು ಹತ್ತೊಂಬತ್ತರ ಅರವತ್ತರ ದಶಕದಲ್ಲಿ ಆ ಜವಳಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿತ್ತು ಯಾವ್ದೇಳ್ರಿ ಆ ದಾವಣಗೆರೆ ಅದು ಭಾಳ ಫೇಮಸ್ ಹತ್ತೊಂಬತ್ತು ಅರವತ್ತರಾಗ ಭಾಳ ಫೇಮಸ್ ಇತ್ತು ಅದು ಅದಕ್ಕೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಅದು ಆ ಗಮನ ಸರಿ ನಮ್ಗೆ ಆ ನೋಡ್ತಾ ನೋಡ್ತಾ ನಿಮ್ಗೆ ಆ ಡಿಟೇಲ್ಸ್ ಆಗಿ ಗೊತ್ತಾಗಬೇಕು ನೆಕ್ಸ್ಟ್ ಆ ದಾವಣಗೆರೆ ಜಿಲ್ಲೆದಾಗ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಏ ಇಲ್ಲ ಸರ್ ನಮ್ಮೂರಾಗ ಐತೆನೂರ್ನಾಗ ಏ ಬಹಳ ದೊಡ್ಡ ಕೆರೆ ಐತೆ ಇಲ್ಲ ಅಂದ್ರೆ ನಮ್ಮ ಈ ಕಡೆ ಹೈ ಹೈಫೈ ಕೆರೆ ಐತೆ ಇಲ್ಲ ನಮ್ಮ ಕಡೆ ಕಡೆ ಮಸ್ಕೆಗೆ ಒಂದು ಕೆರೆ ಐತೆ ಆ ಕೆರೆ ಇರಬಹುದು ಬಟ್ ಎಲ್ಲರಂತ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಅಂದ್ರೆ ಸುಮ್ಕೆ ಐತೆ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಮತ್ತೆ ಹೋಟೆಲ್ ಅಂದ್ರಿಂದ ಕಡೆಗೆ ಶಾಂತಿಸಾಗರ ಓಟಲ್ ಅಲ್ಲ ಸಾಗರ ಕೆರೆ ಅದು ಗಮನಿಸ್ಬೇಕು ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿದೆ ನೋಡ್ರಿ ಈ ಈ ಕೆರೆಯ ಸುತ್ತಳತೆ ಸುಮಾರು ಅರವತ್ನಾಲ್ಕು ಕಿಲೋಮೀಟರ್ ಐತೆ ಅರವತ್ನಾಲ್ಕು ಕಿಲೋಮೀಟರ್ ಕೆರೆ ಇದೆ ಅಂದ್ರೆ ಹಾಕ್ರಿ ನೀವು ಯಾನ ಮನೆ ಕೆರೆ ಇರ್ಬೇಕಂತ ನಾನು ಅರವತ್ನಾಲ್ಕು ಕಿಲೋಮೀಟ್ರ್ ಅರವತ್ನಾಲ್ಕು ಅಲ್ಲ ಮತ್ತೆ ಅರವತ್ನಾಲ್ಕು ಕಿಲೋಮೀಟ್ರ್ ನಮ್ಮ ಮಾನವೀಯಿಂದ ಅವ್ ರಾಯಚೂರು ಎಷ್ಟು ಕಿಲೋಮೀಟ್ರಪ್ಪ ನಲವತ್ತೈದು ಕಿಲೋಮೀಟ್ರ್ ನೋಡ್ರಿ ಮಾನವ ಟು ರಾಯಚೂರು ದಾಡಿದ್ರೆ ಇನ್ನ ಕೆರೆ ಹಂಗೆ ಇರ್ತದೆ ಅದು ನಮಗೆ ಸುತ್ತಳತೆ ಅರವತ್ನಾಲ್ಕು ಕಿಲೋಮೀಟ್ರ್ ನಾನು ಅದು ಮತ್ತೆ ಗೂಗಲ್ನ ಚೆಕ್ ಮಾಡಿ ನೋಡಿದೆ ಮತ್ತೆ ಏನೋ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಕೇಸೇ ಆರೇ ಕ್ಲಾಸ ಮುಖಿದಾಗ ಅರವತ್ನಾಲ್ಕು ಕಿಲೋಮೀಟ್ರ್ ಐತೆ ಅಂತ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಯಾವ್ದೇಳ್ರಿ ಶಾಂತಿ ಸಾಗರ ಅದು ಎಲ್ಲಿ ಅಂತ ಕೊಟ್ಟರೆ ನಾ ಇಂಪಾರ್ಟೆಂಟು ಅದು ದಾವಣಗೆರೆ ಆ ಡಿಸ್ಟ್ರಿಕ್ನಾಗ ಐತೆ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕಪ್ಪ ನೀವೇನು ದೊಡ್ಡದಲ್ಲ ಅರವತ್ನಾಲ್ಕು ಕಿಲೋಮೀಟರ್ ಇರಲಿ ಎಷ್ಟಲಿ ನೋಡಿಕೆ ಅಪ್ಡೇಟ್ ಮಾಡ್ಕೆ ರೀ ನೆಕ್ಸ್ಟ್ ನೋಡ್ರಿ ದಾವಣಗೆರೆ ಆ ಜಿಲ್ಲೆದಾಗ ಏನು ಇಂಪಾರ್ಟೆಂಟ್ ಅಂತ ಕೊಟ್ಟರೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಹರಿಹರ ಅಂತ ಆ ತಾಲೂಕು ಐತಲ್ಲ ಅಲ್ಲಿ ವಯಸ್ಸಾಳರ ಕಾಲದ ಹರಿಹರೇಶ್ವರ ನೋಡ್ರಿ ಹರಿಹರೇಶ್ವರ ಎಂಬ ಆ ದೇವಾಲಯವಿದೆ ನಮಗೆ ಇಂಪಾರ್ಟೆಂಟು ನಮಗ ದಾವಣಗೆರೆ ಜಿಲ್ಲೆದಾಗ ಹರಿಹರ ಅಂತ ಐತಲ್ಲಪ್ಪ ಹರಿಹರದಾಗ ಹರಿಹರೇಶ್ವರ ಟೆಂಪಲ್ ಐತಲ್ಲ ಅದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದಂತ ಕೊಟ್ಟರೆಗಿನ ಆ ಹೊಯ್ಸಳರ ಕಾಲದ ನಮ್ಗೆ ಹೊಯ್ಸಳರು ಆ ಸ್ಥಳ ಅದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ನಮ್ಗೆ ಆ ಮೇನ್ ಇಂಪಾರ್ಟೆಂಟು ಅವ್ರ ದೇವಸ್ಥಾನಗಳಿಗೆ ಅತ್ಯಂತ ಫೇಮಸ್ ಆಗಿದ್ರೆ ಅಂತ ಕೇಳೆ ಅದೆಲ್ಲ ಡಿಸ್ಕಸ್ ಮಾಡಿದೀವಿ ಮತ್ತು ನೋಡೋಣ ಅಂತ ಮತ್ತೆ ಐದರಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿ ಬರ್ತಾವೆ ನೆಕ್ಸ್ಟ್ ಈಗ ಆ ಲಾಸ್ಟ್ ಜಿಲ್ಲೆ ಅದು ಆ ಶಿವಮೊಗ್ಗ ಜಿಲ್ಲೆ ನೋಡ್ರಿ ಲಾಸ್ಟ್ ಜಿಲ್ಲೆ ಅಂದ್ರೆ ಲಾಸ್ಟ್ ಅಂದ್ರೆ ಇನ್ನೂ ಇರ್ಬೋದು ಮುಂದೆ ಹೇಳಕ್ಕೆ ಬರೋದಲ್ ನಮಗೇನಪ್ಪ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರ್ನಾಲ್ಕು ಪೇಜ್ ಫಸ್ಟ್ ಕೊಟ್ಟಿದ್ದಲ್ಲಿ ಆರನೇ ಕ್ಲಾಸ್ ಬುಕ್ದಾಗ ಅದೆಲ್ಲ ಗೊತ್ತಿರ್ಬೋದು ನೀವು ಬೇಕಾದರೆ ಇದನ್ನ ಯಾರು ಸಿನ್ಸಿಯರ್ ಆಗಿ ಕೇಳಿರ್ತಾರಲ್ಲ ನೀವು ಆರನೇ ಕ್ಲಾಸ್ ಪುಸ್ತಕ ಓದ್ರಿ ಬೇಕಾದ್ರೆ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗ್ತಾವೆ ನೋಡ್ರಿ ಈಗ ಆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನೋಡಿ ಕರ್ನಾಟಕದ ಭತ್ತದ ಕಣಜ ಯಾವ್ದು ಹೇಳ್ರಿ ಶಿವಮೊಗ್ಗ ಬಟ್ ಐಯಷ್ಟು ಭತ್ತ ಈಗ ಪ್ರೆಸೆಂಟ್ ಆ ರಾಯಚೂರಾಗಿ ಬೆಳೆದು ಬಟ್ ಆರನೇ ಕ್ಲಾಸ್ ಬುಕ್ದಾಗ ಭತ್ತದ ಕಣಜ ಶಿವಮೊಗ್ಗವನ್ನು ಕರೆಯಲಾಗಿದೆ ಅಂತ ಐತಿ ಅದಕ್ಕೆ ನಾನು ಭತ್ತದ ಕಣಜ ಶಿವಮೊಗ್ಗ ಅಂತ ಹಾಕೀನಿ ನಮ್ಗದು ಗಮನಿಸ್ರಿ ಭತ್ತದ ಕಣಜ ಅದು ಬಹಳ ಇಂಪಾರ್ಟೆಂಟ್ ಗೋಧಿಯ ಕಣಜ ಅದ್ರ ರಾಜ್ಯದಾಗ ನೋಡಿದ್ರೆ ನಮಗ ಪಂಜಾಬು ಅದೇ ಭತ್ತದ ಕಣಜ ಆ ಸ್ಟೇಟ್ ಸ್ಟೇಟಿಗೆ ಹೋದ್ರೆ ಆ ಪಶ್ಚಿಮ ಬಂಗಾಳ ಅದು ಆಂಧ್ರ ಪ್ರದೇಶ ಅಂತ ಐತೆ ಹೌದಲ್ಲಪ್ಪ ನೋಡ್ಬೇಕ್ರಿ ಅಂದ್ರೆ ಏನ್ ಗೊತ್ತಾ ಒಂದೊಂದೇ ಒಂದೊಂದೇ ತಿಳ್ಕೊಬೇಕು ನಮಗೆ ಏನಂತಂದ್ರ ಇಲ್ಲಿ ಕರ್ನಾಟಕದ ಭತ್ತದ ಆ ಕಣಜ ನಮ್ಗೆ ಆರನೇ ಕ್ಲಾಸ್ ಮುಖದ ಏನಂತೈತೆ ಶಿವಮೊಗ್ಗ ಅದಕ್ಕೆ ಶಿವಮೊಗ್ಗ ಹಾಕಿವಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಗಮನಿಸ್ರಿ ತೀರ್ಥಹಳ್ಳಿ ನಮಗ ಆ ಕುವೆಂಪುರವರು ಅದು ಗಮನಿಸ್ಬೇಕು ಸಾಗರ ಆಮೇಲೆ ಸೊರಬ ಆಮೇಲೆ ಭದ್ರಾವತಿ ಅಂದ್ರೆ ಭದ್ರಾವತಿ ಅಂದ್ರಗಿನ ಅದು ಇಂಪಾರ್ಟೆಂಟ್ ಉಕ್ಕಿನ ನಗರ ಅದು ಗಮನಿಸ್ರಿ ಆಮೇಲೆ ಶಿವಮೊಗ್ಗ ಆಮೇಲೆ ಆ ಶಿಕಾರಿಪುರ ಆಮೇಲೆ ಹೊಸನಗರ ಎಂಬ ಆ ತಾಲೂಕುಗಳಿವೆ ಅಂತ ಐತೆ ಸರಿಯಾಗಿ ತಿಳ್ಕೊಬೇಕ್ರಿ ನಮ್ಗೆ ಏನ್ ಗೊತ್ತಾ ಒಂದು ಜಿಲ್ಲೆ ಬಗ್ಗೆ ನಾವು ಸ್ಟಡಿ ಮಾಡಿ ಅಂತ ಕೊಟ್ಟರೆಗಿನ ಅದು ಗೌರ್ಮೆಂಟ್ ಪುಸ್ತಕದಲ್ಲಿ ಸರಿಯಾಗಿದ್ದಂಥ ಇನ್ಫಾರ್ಮೇಷನ್ ಇರ್ತದೆ ನಾವು ನಮ್ಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಬೇಕು ನಮ್ಗೆ ನೋಡ್ತಾ ನೋಡ್ತಾ ನಿಮ್ಗೆಲ್ಲ ಡಿಟೇಲ್ಸ್ ಆಗಿ ಮಾಹಿತಿ ಸಿಗುತ್ತದೆ ನೆಕ್ಸ್ಟ್ ನೋಡ್ರಿ ನಮ್ಗೆ ಒಂದೊಂದೇ ತಿಳ್ಕರಿ ನಮ್ಗೆ ಇಂಪಾರ್ಟೆಂಟು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಶರಾವತಿ ನದಿ ನಮಗೆ ಜೋಗ ಜಲಪಾತ ಕೇಳಿರಿಲ್ಲ ಆಮೇಲೆ ತುಂಗಾಭದ್ರ ತುಂಗಾ ಮತ್ತು ಭದ್ರಾ ನದಿಗಳ ಸಂದರ್ಥವಲ್ಲಿ ತುಂಗಾ ಭದ್ರ ಆಮೇಲೆ ವರದ ವರದ ಬಹಳ ಇಂಪಾರ್ಟೆಂಟು ಆಮೇಲೆ ಕುಮುಧಾವತಿ ಎಂಬ ನದಿಗಳು ಅರಿಯುತ್ತೆ ಅಂತ ಐತೆ ಸರಿಯಾಗಿ ಗಮನಿಸ್ಬೋಕ್ ನೀವು ಮುಂದೆ ಆ ಡಿಟೇಲ್ಸ್ ಮಾಹಿತಿ ಅದ್ರ ಬಗ್ಗೆ ಬರ್ತದೆ ನೆಕ್ಸ್ಟ್ ನೋಡ್ರಿ ನಮಗೆ ಆ ಶಿವಮೊಗ್ಗ ಜಿಲ್ಲೆದಾಗ ಅಂದ್ರೆ ಆರನೇ ತರಗತಿ ಪುಸ್ತಕದಲ್ಲಿ ಏನ್ ಕೊಟ್ಟಾನ ಅಂತ ಇಲ್ಲಿ ಆ ಶಿವಮೊಗ್ಗ ಜಿಲ್ಲೆಯ ಆ ಶಂಕರಘಟ್ಟದಲ್ಲಿ ನಮಗ ಕುವೆಂಪು ವಿಶ್ವವಿದ್ಯಾಲಯವಿದೆ ಶಂಕರಘಟ್ಟದಾಗೈತೆ ನಮ್ಮ ಕುವೆಂಪು ಯೂನಿವರ್ಸಿಟಿ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಆ ಶಿವಮೊಗ್ಗ ಜಿಲ್ಲೆ ಮತ್ತೆ ಕೆಳಗಡೆ ಆ ಶಿವಮೊಗ್ಗ ಆ ಜಿಲ್ಲೆಯ ಆ ತೀರ್ಥಹಳ್ಳಿ ತಾಲೂಕಿನ ಆ ಕುಪ್ಪಳ್ಳಿಯಲ್ಲಿ ಕುವೆಂಪುರವರ ಮನೆ ಇದೆ ನಮ್ಮ ಕುವೆಂಪುರವರು ಜನಿಸಿದ್ದು ಆ ಚಿಕ್ಕಮಗಳೂರು ಜಿಲ್ಲೆ ಬಟ್ ಅವ್ರ ಮನೆ ಆ ಇಲ್ಲಿ ಐತೆ ಇಲ್ಲಿ ಅಂತ ಕೊಟ್ಟರೆ ಆ ಕುಪ್ಪಳ್ಳಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಆ ತೀರ್ಥಹಳ್ಳಿ ತಾಲೂಕಿನ ಆ ಕುಪ್ಪಳ್ಳಿಯಲ್ಲಿ ಅವ್ರ ಮನೆ ಇರೋದು ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೇರಿ ನೋಡ್ಬೇಕು ನೀವು ಸರ್ಚ್ ಮಾಡಬೇಕು ರಿಸರ್ಚ್ ಅಪ್ಡೇಟ್ ಮಾಡ್ಕೊಬೋ ಕರೆಕ್ಟ್ ಆಗಿ ಇಂಪಾರ್ಟೆಂಟ್ ನೋಡ್ರಿ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಆ ಶರಾವತಿ ಮತ್ತು ವರಾಹಿ ಜಲವಿದ್ಯುತ್ ಆ ಕೇಂದ್ರಗಳಿವೆ ನಮಗ ಆ ಶರಾವತಿ ಜಲವಿದ್ಯುತ್ ಮತ್ತೆ ಆ ವರಾಹಿ ಜಲವಿದ್ಯುತ್ ಅಂತ ಕೊಟ್ರೆ ಅದು ಶಿವಮೊಗ್ಗ ಜಿಲ್ಲೆ ನಿಮ್ಗೆ ಬೇಕಾದ್ರೆ ವರಾಹಿ ಅಂತ ಐತೆ ನೀವು ಒಂದ್ಸಲ ಅದನ್ನ ಗೂಗಲ್ ಚೆಕ್ ಮಾಡ್ಕಾರಿ ಟೈಮ್ ಬೇರೆ ಬಹಳಷ್ಟು ಇಂಪಾರ್ಟೆಂಟ್ ಶಿವಮೊಗ್ಗ ಜಿಲ್ಲೆ ನೋಡ್ರಿ ಆ ಶಿವಮೊಗ್ಗ ನಗರವನ್ನು ಆ ಕೆಳದಿಯ ಹೆಸರು ಸ್ಥಾಪಿಸಿದಾರಂತೈತೆ ಆರನೇ ಕ್ಲಾಸ್ ಮುಗಿದಾಗ ಅದು ಆ ಯಾವುದೇ ಕಾರಣ ನೆಗ್ಲೆಟ್ ನೆಗ್ಲಿಜೆನ್ಸಿ ಮಾಡಂಗಿಲ್ಲ ಅದು ನಿಮಗ ಆ ಗೊತ್ತಿರಬೇಕು ಮತ್ತೆ ಆ ಶಿವಮೊಗ್ಗ ಜಿಲ್ಲೆಯ ಆ ಕೆಳದಿಯಲ್ಲಿ ಶಿವಪ್ಪ ನಾಯಕನ ಹರಮನೆ ಐತೆ ಅಂತ ಅಂದ್ರೆ ಕೆಳದಿ ಅಂತ ಐತಲ್ಲ ಕೆಳದಿ ಅದು ನಿಮಗ ಆ ಶಿವಮೊಗ್ಗ ಡಿಸ್ಟ್ರಿಕ್ನಾಗ ಬರ್ತದ ಬಟ್ ಅಲ್ಲಿ ಆ ಶಿವಪ್ಪ ನಾಯಕನ ಹರಮನೆ ನೋಡ್ರಿ ಇನ್ನೊಂದು ಗೊತ್ತಿರಬೇಕು ಏನೋ ಆ ಶಿವಪ್ಪ ನಾಯಕ ಅಂತ ಬಂದ್ರಗಿನ ಆ ಶಿಸ್ತು ಅಂದ್ರೆ ಆ ಕಂದಾಯ ಪದ್ಧತಿಗೆ ಬಹಳ ಫೇಮಸ್ ಆಗಿದ್ರು ಅವ್ರು ಹೇಳ್ರಿ ಆ ಶೋಪನಾಯಕ ನಮಗೆ ಶಿವಪ್ಪ ನಾಯಕನ ಅರಮನೆ ನೋಡ್ಬೇಕಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯ ಆ ಕೆಳದಿಗೆ ಹೋಗ್ಬೇಕಾಗ್ತದ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕಿರಿ ಓದ್ತಾ ಓದ್ತಾ ನಿಮ್ಗೆಲ್ಲ ಡಿಟೇಲ್ಸ್ ಆಗಿ ಗೊತ್ತಾಗ್ಬೇಕ್ರಿ ನೋಡ್ರಿ ನಮ್ಗೆ ಇಂಪಾರ್ಟೆಂಟ್ ಇಲ್ಲಿ ಆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಇಬ್ಬರು ಸಾಹಿತಿಗಳಾದ ರಾಷ್ಟ್ರ ಕವಿ ಕುವೆಂಪು ನೋಡ್ರಿ ನಾವು ಹೇಳಿದ್ದೀನಿ ಕುವೆಂಪುರವರು ಜನಿಸಿದ್ದು ಚಿಕ್ಕಮಗಳೂರು ಜಿಲ್ಲೆ ಅದು ಗಮನಿಸಬೇಕು ಮೊನ್ನೆ ಕಾನ್ಸ್ಟೇಬಲ್ ಎಕ್ಸಾಮ್ ಆಗ ಚಿಕ್ಕಮಗಳೂರು ಅಂತ ಕೊಟ್ಟ ಕೆಆನ್ ಸವ್ರು ಅಲ್ಲಿ ಶಿವಮೊಗ್ಗ ಅಂತ ಗುಣ ಇರುತ್ತದ ಬಟ್ ಅವ್ರ ಮನೆ ಇತ್ತು ಜಾಸ್ತಿ ಅಲ್ಲೇ ಅಟ್ಯಾಚ್ಮೆಂಟ್ ಅವರು ಎಲ್ಲಿ ಅಂತ ಕೊಟ್ರೆ ಆ ಶಿವಮೊಗ್ಗ ಜಿಲ್ಲೆಯ ಆ ತೀರ್ಥಹಳ್ಳಿ ತಾಲೂಕಿನ ಆ ಕುಪ್ಪಳ್ಳಿ ಅದು ಗಮನಿಸ್ರಿ ಬಟ್ ಏನಂತ ಕೊಟ್ರೆ ಈಗ ಜನಿಸಿದ ಮಾತ್ರ ಆ ಚಿಕ್ಕಮಗಳೂರು ಅದು ನಿಮ್ಗೆ ಭಾಳ ಇಂಪಾರ್ಟೆಂಟ್ ಮತ್ತೆ ಆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಆ ಶಿವಮೊಗ್ಗ ಜಿಲ್ಲೆಯ ಆ ತೀರ್ಥಹಳ್ಳಿ ತಾಲೂಕಿನವ್ರಂತ ಐತಿ ಕರೆಕ್ಟಾಗಿ ಇಷ್ಟು ನಿಮಗೆ ಆ ಗಮನಿಸಿರ್ಬೇಕು ನಮಗ ಆ ಮುಂದೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಆ ಜಿ ಕೆದಾಗ ಹೇಳ್ತೇನೆ ಅಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೊಟ್ರೆ ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆಯಾ ಐತಿ ಅಂದರೆ ಆ ಬೆಂಗಳೂರು ವಿಭಾಗ ನಾವು ನೋಡ್ರಿ ಈಗ ನಾವು ಬೆಂಗಳೂರು ವಿಭಾಗದ ಬಗ್ಗೆ ಪಾಠ ಮಾಡಕತ್ತೀವಿ ಪಾಠ ಕೇಳಕತ್ತೀವಿ ಪಾಠ ಓದಕತ್ತೀವಿ ಬಟ್ ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಅರಣ್ಯ ಬೆಂಗಳೂರು ನಗರದಾಗ ಐತಿ ಅತಿ ಹೆಚ್ಚು ಅರಣ್ಯ ಆ ಶಿವಮೊಗ್ಗದಾಗೈತೆ ಬಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಉತ್ತರ ಕನ್ನಡ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಕೊಟ್ರೆ ಅದು ವಿಜಯಪುರ ಅದು ನಿಮಗೆ ಆಲ್ರೆಡಿ ಗೊತ್ತಿದ್ದೈತೆ ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ನಮಗೆ ಇಂಪಾರ್ಟೆಂಟು ಗುಡವಿ ಪಕ್ಷಿಧಾಮ ಗಮನಿಸಬೇಕಿದ ಗುಡವಿ ನೋಡಿ ಗುಡವಿ ಅಡವಿ ಅಂತ ಬರ್ಕೊಂಡ್ರೆ ಅಡಿಗೆ ಗುಡವಿ ಅಡವಿ ಅಲ್ಲ ಗುಡವಿ ನೋಡಿಲಿ ಒಂದ್ಸಲ ಗಮನಿಸ್ರಿ ಅಹ್ ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಯಾವ ತಾಲೂಕು ಸೊರಬಾ ತಾಲೂಕು ಆರನೇ ಕ್ಲಾಸ್ ಪುಸ್ತಕದಲ್ಲಿ ಕೇಳತಾನ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಹಿಂಗ್ ಕೊಡ್ತಾನ ಪ್ರಶ್ನೆ ನಮ್ಗ ಗುಡವಿ ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ಟಕ್ಕ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಾಗೆ ಐತೆ ಅಂತ ಯಾವ್ದೇಳ್ರಿ ಆ ಗುಡವಿ ಪಕ್ಷಿಧಾಮ ಒಂದ್ಸಲ ಬೇಕಾದ್ರೆ ಗುಡವಿ ಪಕ್ಷಿಧಾಮ ಪಕ್ಷಿ ಲೋಕಕ್ಕೆ ಸ್ವಾಗತ ಅಂತ ಐತೆ ಒಂದ್ಸಲ ಗಮನಿಸ್ರಿ ಬಹಳ ಇಂಪಾರ್ಟೆಂಟ್ ಐತೆ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಇನ್ನೊಂದು ಆ ಶರಾವತಿಯು ನನ್ನ ನದಿ ಶರಾವತಿಯು ಪಶ್ಚಿಮ ದಿಕ್ಕಕ್ಕೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ನಿಮ್ಗೊಂದು ಗೊತ್ತಿರಬೇಕು ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಮತ್ತೆ ಆಮೇಲೆ ಇದರಿಂದ ನಿರ್ಮಾಣವಾದ ಆ ವಿಶ್ವವಿಖ್ಯಾತ ನಮಗ ಜೋಗ ಜಲಪಾತ ಆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇದೆ ನೋಡ್ರಿ ತಾಲೂಕು ಸಮೇತ ಕೊಟ್ಟಾರ ಆರನೇ ಕ್ಲಾಸ್ ಬುಕ್ದಾಗ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಮಧ್ಯದಲ್ಲಿ ಬರ್ತದ ಅಂತ ಕೇಸ ಒಂದ್ಸಲ ಎಕ್ಸಾಮ್ ಕೊಟ್ಟಿದ್ದ ಯಾವ್ದು ಕೆ ಪಿ ಎಸ್ ಎಕ್ಸಾಮ್ನಾಗ ಬಟ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬರ್ತದೆ ಯಾವ್ದು ಹೇಳ್ರಿ ಜೋಗ್ ಫಾಲ್ಸ್ ಅಂತ ಅದು ಯಾವ ನದಿಗೆ ಸಂಬಂಧಪಟ್ಟದ ಶರಾವತಿ ನದಿ ಮತ್ತೆ ಅವನು ಅವ್ನ ಮ್ಯಾಲಿಂದ ನೀರು ಬೀಳಕತ್ತಲ್ಲ ರಾಜ ರಾಣಿ ರಾಕೆಟ್ ರೋರಲ್ ಅದು ಅದುಗುನ ನಿಮ್ಗೆ ಹೇಳಿದೀನಿ ನಮ್ ಅದುಗೂ ಹೇಳಿದೀನಿ ಬಟ್ ಅಲ್ಲಿ ಆ ಮೆನ್ಷನ್ ಆಗಿಲ್ಲ ಅದನ್ನ ಮೆನ್ಷನ್ ಮಾಡೋದು ಬೇಡ ಕರೆಕ್ಟ್ ಆಗಿ ನೀವು ಅಪ್ಡೇಟ್ ಮಾಡ್ಕಂತ ಹೋಗ್ರಿ ಏನ್ ದೊಡ್ಡದಲ್ಲ ಆಮೇಲೆ ಇಂಪಾರ್ಟೆಂಟ್ ಫೇಮಸ್ ಡ್ಯಾಮ್ ಗಳು ನೋಡ್ರಿ ನಮ್ಗೆ ಇಂಪಾರ್ಟೆಂಟ್ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಗಾಜನೂರು ಆಣೆಕಟ್ಟು ಗಾಜನೂರು ಆ ಗಾಜನೂರು ಡ್ಯಾಮ್ ಮತ್ತೆ ಇನ್ನೊಂದು ತುಂಗ ಆಣೆಕಟ್ಟುಗಳಿವೆ ಗಾಜನೂರು ಡ್ಯಾಮ್ ಯಾವ ಜಿಲ್ಲೆ ಆ ಶಿವಮೊಗ್ಗ ಜಿಲ್ಲೆ ಅದೇ ಆ ತುಂಗಾ ಡ್ಯಾಮ್ ಎಲ್ಲಿ ಯಾವ ಜಿಲ್ಲೆ ಅಂತ ಕೊಟ್ರೆ ಅದು ಶಿವಮೊಗ್ಗ ಜಿಲ್ಲೆ ತುಂಗಾ ಭದ್ರ ಅದು ಬೇರೆ ತುಂಗಾ ಬರೇ ಓನ್ಲಿ ತುಂಗಾ ಡ್ಯಾಮ್ ಇದು ಎಲ್ಲಿ ಅಂದ್ರೆ ಆ ಶಿವಮೊಗ್ಗ ಜಿಲ್ಲೆದಾಗ ತುಂಗಾ ಆ ಡ್ಯಾಮ್ ಅಂತ ಐತೆ ಆಮೇಲೆ ಗಾಜನೂರು ಆ ಡ್ಯಾಮ್ ಅಂತ ಐತೆ ಅದು ಯಾವ ಆ ಜಿಲ್ಲೆ ಅಂತ ಕೊಟ್ರೆ ಗಿನ್ನ ನಾವು ಶಿವಮೊಗ್ಗ ಅನ್ಕೈಸೆ ಆ ಟಿಕ್ ಮಾಡಬಹತ್ ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್ ನಮಗ ಇಲ್ಲಿ ಭದ್ರಾ ನೋಡ್ರಿ ಫೇಮಸ್ ಭದ್ರ ವನ್ಯ ಮೃಗಧಾಮ ಭದ್ರ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಭದ್ರ ಹುಲಿ ಸಂರಕ್ಷಿತ ಆ ಪ್ರದೇಶ ಅಂತ ಐತಿ ಭದ್ರ ಭದ್ರ ಹುಲಿ ಸಂರಕ್ಷಿತ ಪ್ರದೇಶ ತಕ್ಕಂದು ನಾವು ಯಾವ ಜಿಲ್ಲೆ ಹಾಕ್ಬೇಕಲ್ರಿ ಆ ಶಿವಮೊಗ್ಗ ಅಂತ ಹಾಕ್ಬೇಕು ಕರ್ನಾಟಕದಲ್ಲಿ ಇರದೇ ಐದು ಹುಲಿ ಸಂರಕ್ಷಿತ ಆ ತಾಣಗಳು ಐದ್ರಾಗಿ ಶಿವಮೊಗ್ಗದಾಗ ಒಂದೈತ್ ಯಾವ್ದು ಅಂತ ಕೊಟ್ರಿ ಅದು ಭದ್ರ ವನ್ಯ ಮೃಗ ಭದ್ರ ವನ್ಯ ಮೃಗ ಆ ಧಾಮ ಯಾವ ಜಿಲ್ಲೆ ಆ ಶಿವಮೊಗ್ಗ ಅದು ಗಮನಿಸ್ಬೇಕು ಮತ್ತೆ ಆ ಭದ್ರ ಹುಲಿ ಸಂರಕ್ಷಿತ ತಾಣ ಅಂದ್ರೆಗೂ ಆ ಎರಡು ಸೇಮೆ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಓದ್ಬೇಕು ನೆಕ್ಸ್ಟ್ ನೋಡ್ರಿ ಆ ಶರಾವತಿ ನಮ್ಗ ಇಂಪಾರ್ಟೆಂಟ್ ಶರಾವತಿ ವನ್ಯ ಮೃಗಧಾಮ ಆ ಶಿವಮೊಗ್ಗ ಜಿಲ್ಲೆ ಆ ಭದ್ರಾ ಕೊಟ್ರಿಗೆನಾ ಶಿವಮೊಗ್ಗನೇ ಶರಾವತಿ ಆ ಶಿವಮೊಗ್ಗನೇ ನಿಮ್ಗೆ ಆರನೇ ಕ್ಲಾಸ್ ಬುಕ್ ಇನ್ನೊಂದು ಸಲ ನೋಡಿಕೆರಿ ಸರಿಯಾಗಿ ಓದ್ಕೇರಿ ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಶೆಟ್ಟಿಹಳ್ಳಿ ಅಂತ ಬಂತು ಶಟ್ಟಿಹಳ್ಳಿ ಶಟ್ಟಿಹಳ್ಳಿ ವನ್ಯ ಮೃಗಧಾಮ ನೋಡ್ರಿ ಎಷ್ಟ ಒಂದು ಭದ್ರ ವನ್ಯ ಮೃಗಧಾಮ ಆಮೇಲೆ ಶರಾವತಿ ವನ್ಯ ಮೃಗಧಾಮ ಇನ್ನೊಂದು ನೋಡ್ರಿ ಶಟ್ಟಿಹಳ್ಳಿ ಇದು ಬಾಳಸಾಲ ಕಾನ್ಸ್ ಶಟ್ಟಿಹಳ್ಳಿ ವನ್ಯ ಮೃಗಧಾಮ ಯಾವ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಶಟ್ಟಿಹಳ್ಳಿ ಅದು ಗಮನಿಸ್ಬೇಕು ಬೇಕಾದ್ರೆ ನೋಡ್ರಿ ಆ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಐತೆ ನಮ್ಗೆ ಇಲ್ಲಿ ಬೇಕಾದ್ರೆ ನೋಡ್ರಿ ಆ ಶೆಟ್ಟಿಹಳ್ಳಿ ಇಲ್ಲಿ ನೋಡ್ರಿ ಒಂಥರ ಯಾವ್ದು ಚಿರತೆ ಕುಂತಿಲ್ಲ ಸರಿಯಾಗಿ ಗಮನಿಸ್ಬೇಕು ಓ ಶಿಹಳ್ಳಿ ಆ ವನ್ಯ ಮೃಗಧಾಮ ಓ ಶೆಟ್ಟಿ ಹಳ್ಳಿ ಅಂದ್ರೆ ಓ ಶಿವಮೊಗ್ಗ ಟಕ್ಕಂದಿವು ನೆನ್ಪ್ ಮಾಡ್ಕೆವು ಕರೆಕ್ಟ್ ಇವು ನೋಡ್ರಿ ಮತ್ತೆ ಆರನೇ ಕ್ಲಾಸ್ ಬುಕ್ದಾಗ ಇದಾವ ಇವು ಬೇರೆ ನಾವು ಯಾವ್ದು ಎಕ್ಸ್ಟ್ರಾ ಸೇರಿಸಿಲ್ಲ ಇನ್ನೊಂದು ಬಂತು ನೋಡ್ರಿ ಗದ್ದೆ ನಮ್ಗೆ ಇಂಪಾರ್ಟೆಂಟ್ ಗದ್ದೆ ಪಕ್ಷಿಧಾಮ ಅದು ಶಿವಮೊಗ್ಗ ಜಿಲ್ಲೆ ನೋಡ್ರಿ ಒಂದು ಗೊತ್ತಿರ್ಬೇಕು ಮಂಡ ಗದ್ದೆ ನಮಗ್ ಮಂಡ ಗದ್ದೆ ಪಕ್ಷಿಧಾಮ ಇರುವುದು ಪಸ್ಟ್ ಆಪ್ಷನ್ಸೆ ಮಂಡ್ಯ ಅಂತ ಕೊಟ್ಟಿರ್ತಾನ ಮಂಡ ಗದ್ದೆ ಮಂಡ್ಯ ಅಂದ್ರೆ ಹಿಂದಗಡಿ ಮಂಡಗದ್ದೆ ಮಂಡ್ಯ ಅಲ್ಲ ಮಂಡ ಗದ್ದೆ ಶಿವಮೊಗ್ಗ ಜಿಲ್ಲೆ ಅದು ಗಮನಿಸಬೇಕು ಮಂಡಗದ್ದೆ ಪಕ್ಷಿಧಾಮ ಇರುವ ಜಿಲ್ಲೆ ಕೊಟ್ಟರೆಗಿನ ಅದು ಶಿವಮೊಗ್ಗ ನೋಡಿರಿ ಎಷ್ಟು ಬಂದವು ಅಲ್ಲಿ ಭದ್ರಾ ಭದ್ರಾ ಗೊತ್ತಾಯಿತು ಶರಾವತಿ ಗೊತ್ತಾಯಿತು ಆಮೇಲೆ ಆ ಶೆಟ್ಟಿಹಳ್ಳಿ ಗೊತ್ತಾಯಿತು ಆಮೇಲೆ ಆ ಮಂಡಗದ್ದೆ ಗೊತ್ತಾಯಿತು ನೋಡಿರಿ ಇವೆಲ್ಲ ಆರನೇ ತರಗತಿ ಮಕ್ಕಳಿಗೆ ಇದಾವ ಸಿಲೆಬಸ್ಸು ಸರಿಯಾಗಿ ರೀ ಕರೆಕ್ಟಾಗಿ ಹೋದ್ರಿ ನಾವು ಹೆಂಗ ಆ ಸೆಲೆಕ್ಷನ್ ಅಂತ ಆ ಅಂತ ಮತ್ತು ಆಮೇಲೆ ಇಂಪಾರ್ಟೆಂಟು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕಿನ ನಗರ ಅಂದಿವಾಲಪ್ಪ ಭದ್ರಾವತಿಯಲ್ಲಿ ಹತ್ತೊಂಬತ್ತು ನೂರ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ ಅದು ಗಮನಿಸಬೇಕು ಫಸ್ಟ್ಗೆ ಆ ಭದ್ರಾವತಿ ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಿತ್ತು ಅದು ಬರ್ತಾ ಬರ್ತಾ ಆ ವಿಶ್ವೇಶ್ವರಯ್ಯ ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಕೆಲಸ ಹೆಸರು ಚೇಂಜ್ ಮಾಡ್ಯಾರ ಅದು ಆ ಕಾರ್ಖಾನೆ ಎಷ್ಟನೇ ಸ್ವೀಕ ಸ್ಥಾಪನೆ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತ್ ನಮ್ಗೆ ಇಂಪಾರ್ಟೆಂಟ್ ಬೇಕಾದ್ರೆ ಆ ಕೆಳಗಡೆ ಇದೆ ನೋಡ್ರಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಆ ಸ್ಟೀಲ್ ಪ್ಲಾಂಟ್ ಅಂತ ಐತೆ ಸರಿಯಾಗಿ ಗಮನಿಸ್ಬೇಕು ಬಟ್ ನೋಡ್ಕೋಬೇಕು ಇಸ್ವಿಗೂ ಇಂಪಾರ್ಟೆಂಟ್ ಆತದ ವಿಶ್ವೇಶ್ವರಯ್ಯ ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವುದು ಕೊಟ್ರೆ ಅದು ಭದ್ರಾವತಿ ಭದ್ರಾವತಿ ಯಾವ ಜಿಲ್ಲೆ ಅದು ಆ ಶಿವಮೊಗ್ಗ ಜಿಲ್ಲೆ ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ ಮತ್ತೆ ಇನ್ನೊಂದು ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆಗಿನ ಗಿನ ಆ ಶಿವಮೊಗ್ಗ ಡಿಸ್ಟ್ರಿಕ್ನಾಗ ಆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅದು ಹತ್ತೊಂಬತ್ತರ ಇಪ್ಪತ್ತ್ ಮೂರಾಗ ಅದಕ್ಕೆ ಹೆಸರು ಅಲ್ಲಿ ಸರಂ ವಿಶ್ವೇಶ್ವರ ಅಂತ ಹೆಸರಿಟ್ಟಾರೆ ಬಟ್ ಇನ್ನೊಂದು ಆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಾಗದದ ನೋಡ್ರಿ ಕಾಗದದ ಕಾರ್ಖಾನೆಯನ್ನು ಹತ್ತೊಂಬತ್ ನೂರ ಮೂವತ್ತಾರು ಮೂವತ್ತೇಳರಲ್ಲಿ ಸ್ಥಾಪಿಸಲಾಗಿದೆ ಬಟ್ ಇಲ್ಲಿ ಮೂವತ್ತಾರು ಅಂತ ಇದೆ ಬಟ್ ಇಂಟರ್ನೆಟ್ ನಲ್ಲಿ ಮೂವತ್ತೇಳು ಅಂತ ಇದೆ ಬಟ್ ನೈನ್ಟೀನ್ ತರ್ಟಿ ಸಿಕ್ಸ್ ಕರೆಕ್ಟ್ ಅದು ಗೌರ್ಮೆಂಟ್ ಬುಕ್ ಕೊಟ್ಟಾರಲ್ಲ ಬಟ್ ಇಲ್ಲಿ ಏನಂತ ಕೊಟ್ಟರೆ ಭದ್ರಾವತಿಯಲ್ಲಿ ಆ ಕಾಗದ ಕೈ ಕಾಗದದ ಆ ಕಾರ್ಖಾನೆ ಐತಿ ಇಲ್ಲಪ್ಪ ಅಂದ್ರೆ ಐತ್ ಅನ್ಬಕ್ ನಾವು ನಮಗೆ ಎಷ್ಟನೇ ಸ್ಟಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತಾರು ನೋಡ್ರಿ ಇಲ್ಲಿ ಬೇಕಾದ್ರೆ ದಿ ಮೈಸೂರ್ ಆ ಪೇಪರ್ ಮಿಲ್ಸ್ ಅಂತ ಐತೆ ದಿ ಮೈಸೂರು ಪೇಪರ್ ಮಿಲ್ಸ್ ಅದು ಗಮನಿಸ್ಬೇಕು ದಿ ಮೈಸೂರು ಪೇಪರ್ ಮಿಲ್ಸ್ ನೋಡ್ರಿ ಭದ್ರಾವತಿ ಮತ್ತೆ ದಿ ಮೈಸೂರು ಪೇಪರ್ ಮಿಲ್ಸ್ ಅಂತ ಕೊಟ್ಟಿಗೆ ಸೆ ಪಶ್ನೆ ಆಪ್ಷನ್ಸ್ ಮೈಸೂರು ಕೊಟ್ಟಿರ್ತಾನ ಟಕ್ಕಂತಿಟ್ರಿಂದ ಕಡೆಗೆ ದಿ ಪೈ ಮೈಸೂರು ಪೇಪರ್ ಮಿಲ್ಸು ಮೈಸೂರಾಗ ಐತೆ ಅದು ದಿ ಮೈಸೂರು ಪೇಪರ್ ಮಿಲ್ಸ್ ಹೇಳ್ರಿ ಆ ಐತೆ ಅದು ಆ ಕಾಗದದ ಆ ಕಾರ್ಖಾನೆ ಅದು ಹತ್ತೊಂಬತ್ತು ನೂರ ಮೂವತ್ತಾರ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕ್ರಿ ಎಷ್ಟ್ ನೋಡ್ರಿ ಬಹಳ ಇಂಪಾರ್ಟೆಂಟು ಮುಗಿಯಾಗಿ ಬಂತೀಗ ನಮಗ ಆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಅಂತ ಕೊಟ್ರೆ ಆ ಭದ್ರಾವತಿ ನೋಡ್ರಿ ಆ ಸಿಮೆಂಟ್ ಆ ಕಾರ್ಖಾನೆ ಐತೆ ಮೈಸೂರು ಪೇಪರ್ ಮಿಲ್ಸ್ ಐತೆ ಆಮೇಲೆ ಆ ವಿಶ್ವೇಶ್ವರಯ್ಯ ಆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಐತೆ ಕರೆಕ್ಟಾಗಿ ನೋಡ್ರಿ ನಮ್ಗೆ ಇಂಪಾರ್ಟೆಂಟ್ ಭದ್ರಾವತಿ ಅಂದ ತಕ್ಷಣನೇ ಉಕ್ಕಿನ ನಗರ ನಮಗಲ್ಲಿ ಓರ್ ಬೇಕಾದ್ರೆ ಆ ಭದ್ರಾವತಿ ಹೋದ ತಕ್ಷಣ ಉಕ್ಕಿನ ನಗರ ಆ ಭದ್ರಾವತಿಗೆ ಸ್ವಾಗತ ಅಂತ ಐತೆ ಬೋರ್ಡ್ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕ್ರಿ ತಿಳ್ಕೊಂತ ತಿಳ್ಕೊಂತ ಹೋದ್ರೆ ಏನು ದೊಡ್ಡದಲ್ಲ ನೆಕ್ಸ್ಟ್ ನೋಡ್ರಿ ನಮಗೆ ಇಂಪಾರ್ಟೆಂಟ್ ಅದು ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ನೋಡ್ರಿ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಅತಿಯಾದ ಮಳೆ ಬೀಳುವ ಪ್ರದೇಶವಾಗಿದೆ ಹುಲಿಕಲ್ ಆ ಘಾಟ್ ರೋಡ್ ಅಂತ ಐತಿ ನೋಡ್ರಿ ಹುಲಿಕಲ್ ಅದು ಗಮನಿಸಬೇಕು ಬಟ್ ಅದ್ರಕ್ಕಿಂತ ಮುಂಚೆಗೆ ಆಗೊಂಬೆದಾಗ ಮಳೆ ಆತಿತ್ತು ಬಟ್ ಎಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಅಯ್ಯಷ್ಟು ಮಳೆ ಪಡೆಯುವಂತಹ ಜಿಲ್ಲೆನೆ ಆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆದಾಗ ಯಾವ್ದಪ್ಪ ಪ್ಲೇಸ್ ಅಂತ ಕೊಟ್ರೆ ಅದು ಹುಲಿಕಲ್ ಅತ್ಯಂತ ಆ ಕಡಿಮೆ ಮಳೆ ಆ ಬೀಳುವ ಪ್ರದೇಶ ಕೊಟ್ರೆಗಿನ ಜಿಲ್ಲೆ ಕೊಟ್ರಿಗಿನ ಅದು ಚಿತ್ರದುರ್ಗ ಜಿಲ್ಲೆ ಅದು ನೀವು ಗಮನಿಸ್ಬೇಕು ನೋಡ್ಕೇಸೆ ಅಪ್ಡೇಟ್ ಮಾಡ್ರಿ ಅಂದ್ರೆ ಓದ್ತಾ ಓದ್ತಾ ನಿಮಗೆಲ್ಲ ಆ ಡಿಟೇಲ್ಸ್ ಆಗಿ ಮಾಹಿತಿ ಗೊತ್ತಾಗ್ಬೋ ಮತ್ತೆ ಇಂಪಾರ್ಟೆಂಟು ನಮಗ ಆ ಅಕ್ಕ ಮಹಾದೇವಿ ನಮಗ ಆ ಕನ್ನಡದ ಮೊದಲ ಕವಯತ್ರಿ ಮಹಾದೇವಿ ಮತ್ತೆ ಅಲ್ಲಮ ಪ್ರಭುಗಳು ಆ ಶಿವಮೊಗ್ಗ ಜಿಲ್ಲೆಯ ಆ ಬಳ್ಳಿಗಾವೆಗೆ ಸೇರಿದವರಂತ ಐತಿ ಬಳ್ಳಿಗಾವೆ ನೋಡ್ರಿ ಆ ಬಳ್ಳಿಗಾವೆ ಯಾವ ಜಿಲ್ಲೆ ಅಂತ ಕೊಟ್ರಿಗಿನ ಅದು ಆ ಶಿವಮೊಗ್ಗ ಜಿಲ್ಲೆ ಭಾಳ ಇಂಪಾರ್ಟೆಂಟ್ ರೀ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕಿರಿ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಶಿವಮೊಗ್ಗ ಜಿಲ್ಲೆದಾಗ ಇಲ್ಲಿ ಕೃಷಿ ಮತ್ತೆ ತೋಟಗಾರಿಕಾ ಆ ಯೂನಿವರ್ಸಿಟಿ ಐತೆ ಕೃಷಿ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿ ಯಾವ ಜಿಲ್ಲೆ ಅಂತ ಕೊಟ್ಟರೆ ಅದು ಶಿವಮೊಗ್ಗ ಜಿಲ್ಲೆ ಬೇಕಾದ್ರೆ ಕೃಷಿ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿ ಐತೆ ಆಮೇಲೆ ಆ ಕುವೆಂಪು ಯೂನಿವರ್ಸಿಟಿ ಐತೆ ಅಂತ ಕೇಳಿ ಫಸ್ಟ್ ಗೆ ನೋಡಿದೀವಿ ಆ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಆರನೇ ಕ್ಲಾಸ್ ಪುಸ್ತಕದಲ್ಲಿ ಏನೈತಲ್ಲ ಅದನ್ನ ಸರಿಯಾಗಿ ಮೆನ್ಷನ್ ಮಾಡಿಕೆ ನೆಕ್ಸ್ಟ್ ನೋಡ್ರಿ ಇನ್ನು ಮೇನ್ ಇಂಪಾರ್ಟೆಂಟು ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಶಿವಮೊಗ್ಗ ಜಿಲ್ಲೆ ಅರಣ್ಯ ಪ್ರದೇಶದಲ್ಲಿ ವ್ಯಾಪಕವಾಗಿದ್ದ ನೋಡ್ರಿ ಮಂಗನ ಕಾಯಿಲೆ ಗಮನಿಸ್ಬೋಕರಿ ಮಂಗನ ಕಾಯಿಲೆಯನ್ನು ತಡೆಗಟ್ಟಲಾಗಿದೆ ಅಂದ್ರೆ ಒಂದು ತಿಳ್ಗರಿ ಏನ್ ಗೊತ್ತಾ ಮಂಗನ ಕಾಯಿಲೆಯನ್ನು ಮಂಗನ ಈ ಮಂಗನ ಮಂಗನ ಕಾಯಿಲೆಯನ್ನು ಈ ಕೆಳಕಂಡ ಯಾವ ಅರಣ್ಯ ಪ್ರದೇಶದಲ್ಲಿ ತಡೆಗಟ್ಟಲಾಗಿದೆ ಅಂತ ಬಂದ್ರಿಗಿನ ಅದು ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶ ನೀವು ಬೇಕಾದ್ರೆ ಆರನೇ ಕ್ಲಾಸ್ ಪುಸ್ತಕದಲ್ಲಿ ಐತೆ ಸರಿಯಾಗಿ ನೋಡ್ಕೆರಿ ಇದ್ರ ಮೇಲೆ ಗುಣ ಪ್ರಶ್ನೆಗಳು ಬಂದಾವ ಕೇಳ್ತಾನ ಪ್ರಶ್ನೆ ಸರಿಯಾಗಿ ನೀವು ಅಪ್ಡೇಟ್ ಮಾಡಿ ಮಂಗನ ಕಾಯಿಲೆ ಅದು ಎಲ್ಲ ಇದೆ ನಿಷೇಧ ಅಂತ ಎಲ್ಲ ಕ್ಯಾನ್ಸಲೇಷನ್ ಆಗ್ಯದ ಇಷ್ಟು ನಿಮಗೆ ಆ ಬೆಂಗಳೂರು ಆ ವಿಭಾಗ ಬೆಂಗಳೂರು ವಿಭಾಗದಲ್ಲಿರುವಂಥ ಒಂಬತ್ತು ಜಿಲ್ಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು ತಿಳ್ಕಂತ ತಿಳ್ಕಂತ ನಿಮ್ಗೆ ಏನಂತಂದರೆ ಒಂದು ನಾಲೇಜ್ ಇನ್ಕ್ರೀಸ್ ಆಗ್ಬೇಕು ನೀವು ಫಟ್ಟ ಐದರಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನು ಸರಿಯಾಗಿ ಗ್ರಹಿಸ್ಬಿಟ್ರಿ ನೀವು ಸರಿಯಾಗಿ ಓದ್ಬಿಡ್ರಿ ಆಮೇಲೆ ಪಿ ಯು ಸಿ ಫಸ್ಟ್ ಇಯರು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರು ಆಮೇಲೆ ಎಕನಾಮಿಕ್ಸು ಆಮೇಲೆ ಜೋಗ್ರಫಿ ಆಮೇಲೆ ಪೊಲಿಟಿಕಲ್ ಸೈನ್ಸು ಆಮೇಲೆ ಸಮಾಜಶಾಸ್ತ್ರ ಅವೆಲ್ಲ ಓದೋಮಂತ ಮತ್ತು ಆಮೇಲೆ ಇಂಪಾರ್ಟೆಂಟು ಡೈಲಿ ನ್ಯೂಸ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋದು ಡೈಲಿ ನ್ಯೂಸ್ ನೋಡೋದು ಇವೆಲ್ಲ ನೋಡ್ಬೇಕ್ರಿ ಮತ್ತೆ ಓದೋದು ಬರೆಯೋದು ಪ್ರಬಂಧ ಬರೆಯೋದು ಟ್ರಾನ್ಸ್ಲೇಷನ್ ಮಾಡೋದು ಆಮೇಲೆ ಪ್ರಿಸರ್ೈಟಿಂಗ್ ಬರೆಯೋದು ಆಮೇಲೆ ಕನ್ನಡ ವ್ಯಾಕರಣಗೂ ಕಲಕರಿ ಮುಂದೆ ಕಂಪ್ಯೂಟರ್ಗೂ ಕಲಿರಿ ಆಮೇಲೆ ಇಂಗ್ಲೀಷ್ಗೂ ಕಲಿರಿ ನಿಮ್ಮ ಜೀವನ ಏನಂತೇಳಿ ಆ ಪಾವನ ಅಂತದ ಯಾವುದೊಂದು ನೌಕರಿ ಬಂದೇ ಬರ್ತದ ಬಟ್ ಓದೋದು ಮಾತ್ರ ಮಾತ್ರ ನಾವು ಕಡಿಮೆ ಮಾಡಬಾರ್ದು ಈಗ ಓದೋದು ಮಾತ್ರ ಫೇಲ್ ಆದ್ರೆ ಫೇಲ್ ಆಗಲಿ ಯಾರು ಒಂದೇಟಿ ಪಾಸ್ ಆಗ್ಯಾರ ಹೌದಾ ಎಷ್ಟೋ ಫೇಲ್ ಆಗಿರ್ತಾರ ಬಟ್ ಹೇಳೋಂಗಿಲ್ಲ ಅವರು ನಮ್ಗೆ ಏನಂತ ಕೊಟ್ಟರೆಗಿನ ಇವತ್ತಿಲ್ಲ ನಾಳೆ ನಮ್ಗೆ ಕಾಲ ಬಂದೇ ಬರ್ತದೆ ಇಷ್ಟು ಇಂಪಾರ್ಟೆಂಟ್ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಆ ಪ್ರಚಲಿತ ಘಟನೆಗಳ ಬಗ್ಗೆ ಆ ಪಾಠ ಮಾಡೋಣ ಅಂತ ಬಟ್ ಇಲ್ಲಿವರೆಗೆ ನೀವು ಪಾಠ ಕೇಳಿರಿ ಒಂದು ತಾಸು ಮ್ಯಾಲೆ ಆಯ್ತು ಅಂತ ಅನ್ಕೊಂಡಿನಿ ನೀನು ಒಂದು ತಾಸು ಒಂದೂವರೆ ತಾಸು ಎರಡು ತಾಸುಗೂ ಆಗಿರ್ಬೋದು ಬಟ್ ಸರಿಯಾಗಿ ನಿಮ್ಮ ಹತ್ರ ಪೇಷನ್ಸ್ ಯೋ ಇಲ್ಲ ಸರ್ ಎರಡು ತಾಸು ಪಾಠ ಕೇಳ್ಬಿಟ್ಟಿನಿ ಮುಂಜಾನೆ ಎರಡು ತಾಸು ಈಗ ಸಾಯಂಕಾಲ ಎರಡು ತಾಸು ಸಾಕಾಗಿ ಬಿಡ್ತೀವಿ ನಾವು ಮಕ್ಕಂತೀನಿ ನಾವು ಅಂತಂದ್ರಗಿನ ಅದು ನಿನಗೆಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನ ಓದೋದು ಬರೆಯೋದು ಒಂಥರ ಜಪ ಮಾಡಿದಂಗೆ ಮಾಡ್ಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳೋದು ಐದು ಗಂಟೆಗೆ ಎದ್ದೇಳೋದು ರನ್ನಿಂಗ್ ಮಾಡೋದು ಇವ್ವ ಸ್ವಲ್ಪ ಆರೋಗ್ಯವನ್ನು ಸಂಪಾದನೆ ಮಾಡಿ ಕೇಳೋದು ಬಟ್ ಒಳ್ಳೆ ಒಳ್ಳೆ ಆಲೋಚನೆಗಳು ಮಾಡಬೇಕು ಸ್ವಾಮಿ ವಿವೇ ವಿವೇಕಾನಂದರ ಪುಸ್ತಕಗಳನ್ನು ಸ್ಟಡಿ ಮಾಡಿರಿ ನೀವು ಇನ್ನೂ ಬೇಕಾದರೆ ಬೇರೆ ಬೇರೆ ಪುಸ್ತಕಗಳನ್ನು ಸ್ಟಡಿ ಮಾಡಿರಿ ಏನಂತ ಕೊಟ್ಟರೆ ಒಂದು ಹೈ ಲೆವೆಲ್ ನಾಲೆಜ್ ಬರ್ತದೆ ಇಷ್ಟು ಹೇಳ್ತಾ ಇವತ್ತಿನ ಆ ತರಗತಿಯನ್ನು ಮುಗಿಸ್ತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಏಳು ಗಂಟೆ ಇಲ್ಲಾಂದ್ರೆ ಎಂಟು ಗಂಟೆಗೆ ನಿಮ್ಗೆ ಆ ಪ್ರಚಲಿತ ಘಟನೆಗಳ ಬಗ್ಗೆ ಆ ಕ್ಲಾಸ್ ಮಾಡ್ತೀನಂತ ತುಂಬಾ ಧನ್ಯವಾದಗಳು ಗುಡ್ ನೈಟ್ ಬಾಯ್